ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆಗೆ ಆದರದ ಸ್ವಾಗತ. ಕರ್ನಾಟಕ ಇತಿಹಾಸ ನಿರ್ಮಿಸುವುದರಲ್ಲಿ ಮಹತ್ವದ ಕೊಡುಗೆ ನೀಡಿದ ಇತಿಹಾಸಕಾರರನ್ನ ಕುರಿತ 55ನೇ ಉಪನ್ಯಾಸ ಕಾರ್ಯಕ್ರಮವಾಗಿದೆ. ಇಂದು ಕರ್ನಾಟಕ ಇತಿಹಾಸ ಮತ್ತು ಪುರಾತತ್ವ ಲೋಕಕ್ಕೆ ವಿಶಿಷ್ಟ ಕೊಡುಗೆಯನ್ನು ನೀಡಿದಂತಹ ಐತಿಹಾಸಿಕ ರತ್ನ ಶ್ರೀ ಎಸ್ ಶ್ರೀಕಂಠಯ್ಯ ಅವರ ಕುರಿತು ಡಾಕ್ಟರ್ ಪಿ ಜಯಸಿಂಹರವರು ಉಪನ್ಯಾಸ ನಡೆಸಿಕೊಡಲಿದ್ದಾರೆ. ಡಾಕ್ಟರ್ ಪಿ ಜಯಸಿಂಹರವರ ಕಿರು ಪರಿಚಯ. ಡಾಕ್ಟರ್ ಪಿ ಜಯಸಿಂಹರವರು ಜೈನ ದೇವಾಲಯ ಮತ್ತು ವಾಸ್ತುಕಲೆ ಕುರಿತು ಕುವೆಂಪು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿದ್ದಾರೆ ಹಾಗೂ ಮಾನವ ಸಂಪನ್ಮೂಲ ಮತ್ತು ಇಂಡಾಲಜಿಯಲ್ಲಿ ಸ್ನಾತಕೋತ್ತರ ಡಿಪ್ಲೊಮೋನ್ನು ಕೂಡ ಗಳಿಸಿದ್ದಾರೆ. ಸಮುದ್ರ ಪುರಾತತ್ವ ಮತ್ತು ಕಲಾವಸ್ತು, ಹಸ್ತಪ್ರತಿಗಳ ಸಂರಕ್ಷಣೆ ವಿಷಯಗಳಲ್ಲಿ ವಿಶೇಷ ತರಬೇತಿಯನ್ನು ಇವರು ಪಡೆದಿದ್ದಾರೆ. ಹಸ್ತಪ್ರತಿಗಳ ಸಂರಕ್ಷಣೆ, ಹಸ್ತಪ್ರತಿ ಸೂಚಿ, ಕಾಗದ ತಯಾರಿಕೆ, ವಿಜಯನಗರ ಕಾಲದ ನೀರಾವರಿ ವ್ಯವಸ್ಥೆ, ಸಂಗೀತ ಇತಿಹಾಸ ಅಧ್ಯಯನಕ್ಕೆ ಆಕರ ಸೂಚಿ, ದೇವಾಲಯ ವಾಸ್ತುಕಲೆ ಮೊದಲಾದ ವಿಷಯಗಳ ಕುರಿತು ವಿವಿಧ ಜರ್ನಲ್ಗಳಲ್ಲಿ ವಿದ್ವತ್ಪೂರ್ಣ ಲೇಖನಗಳನ್ನ ಪ್ರಕಟಿಸಿದ್ದಾರೆ. ನಾಡಿನ ಹೆಸರಾಂತ ಸಂಸ್ಥೆಯಾದಂತಹ ದಿ ಮಿಥಿಕ್ ಸೊಸೈಟಿಯಲ್ಲಿ ಸಂಶೋಧನಾ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಪತ್ರಕಾರ ಇಲಾಖೆ ಮತ್ತು ಚಿತ್ರಕಲಾ ಪರಿಷತ್ನಲ್ಲಿ ಹಸ್ತಪ್ರತಿಗಳ ಸಂರಕ್ಷಣಾಧಿಕಾರಿಯಾಗಿ ಹಾಗೂ ಖಾಸಗಿ ಸಂಸ್ಥೆಯಲ್ಲಿ ಮಾನವ ಸಂಪನ್ಮೂಲಾಧಿಕಾರಿಯಾಗಿದ್ದಾರೆ. ಹಸ್ತಪ್ರತಿ ಕ್ಷೇತ್ರದಲ್ಲಿ ಇವರ ಸೇವಾ ಕಾರ್ಯವನ್ನು ಗುರುತಿಸಿ ಪ್ರಾಚ್ಯಪ್ರತಿ ಕಂಠಶ್ರೀ ಎಂಬ ಬಿರುದಿನ ಪ್ರಶಸ್ತಿಯು ಇವರಿಗೆ ಸಂದಿದೆ. ಇದಿಷ್ಟು ಕೂಡ ಡಾಕ್ಟರ್ ಪಿ ಜಯಸಿಂಹ ಅವರ ಒಂದು ಕಿರು ಪರಿಚಯ. ಇದೀಗ ಡಾಕ್ಟರ್ ಪಿ ಜಯಸಿಂಹ ಸರ್ ಅವರು ಐತಿಹಾಸಿಕ ರತ್ನ ಶ್ರೀ ಎಸ್ ಶ್ರೀಕಂಠಯ್ಯ ಅವರ ಕುರಿತು ಉಪನ್ಯಾಸವನ್ನು ನಡೆಸಿಕೊಡ್ಬೇಕೆಂದು ಕೋರುತ್ತೇನೆ. ಜಯಸಿಂಹ ಸರ್, ಓವರ್ ಟು ಯು ಸರ್. ನಮಸ್ಕಾರ ಬಂಧುಗಳೇ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾವಿಲ್ಲಿ ಇವತ್ತಿನ ಫೇಸ್ಬುಕ್ ನಲ್ಲಿ ನೆರೆದಿದ್ದೇವೆ. ಇವತ್ತಿನ ಕಾರ್ಯಕ್ರಮನ ಆಯೋಜಿಸಿದ ಕರ್ನಾಟಕ ಇತಿಹಾಸ ಅಕಾಡೆಮಿ ಅವರಿಗೂ ವಂದಿಸುತ್ತ ಅಲ್ಲಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ದೇವರಕೊಂಡಾರೆಡ್ಡಿ, ಹಾಗೆ ಡಾಕ್ಟರ್ ಸಂಧ್ಯಾ, ಸೀತಾಲಕ್ಷ್ಮಿ ಅವ್ರಿಗೆಲ್ಲ ನಮಸ್ಕರಿಸುತ್ತಾ ಮತ್ತೆ ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಶ್ರೋತೃಗಳಿಗೂ ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭಿಸುತ್ತಿದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ವ್ಯಕ್ತಿ ಅಂದ್ರೆ ನಮ್ಮ ವ್ಯಕ್ತಿ ಏನಂದ್ರೆ ಐತಿಹಾಸಿಕ ರತ್ನ ಎಸ್ ಶ್ರೀಕಂಠಯ್ಯ ಅವರು. ಇವರು ಐತಿಹಾಸಿಕ ರತ್ನ ಎಸ್ ಅಂದ್ರೆ ಸಕಲೇಶ್ಪುರದ ಶ್ರೀಕಂಠಯ್ಯ ಅವರು. ಇವರ ಪ್ರಾರಂಭಿಕ ಜೀವನ ಅಂದ್ರೆ ಸಕಲೇಶ್ಪುರ ಶ್ರೀಕಂಠಯ್ಯ ಅವರು 18/7/1986 ಹುಟ್ಟಿದ್ರು. ಕೆಲವು ದಾಖಲೆಗಳ ಪ್ರಕಾರ 19/7 ಅಂತ ಹೇಳುತ್ತೆ. ಕೆಲವು ದಾಖಲೆಗಳು ಬಹುಶಃ ತುಂಬಾ ಜನ ಲೇಖನಗಳು ಬರೆದಿರ್ತಕ್ಕಂಥದ್ರಲ್ಲಿ 18/7 ಅಂದ್ರೆ 18 ಜುಲೈ 1886 ಹುಟ್ಟಿದ್ರು. ಮತ್ತೆ ಅವರು ತೀರ್ಕೊಂಡಿದ್ದು 12/8/1996 ತೀರ್ಕೊಂಡ್ರು. ಅಂದ್ರೆ ಇದು ಒಂಥರ ಆಶ್ಚರ್ಯ ಏನಂದ್ರೆ ಅವರು ಹುಟ್ಟು ಮತ್ತೆ ಸಾವಿನ ಮಧ್ಯದಲ್ಲಿ ನಾವು ಈ ಕಾರ್ಯಕ್ರಮನ ಆಯೋಜಿಸಿದೀವಿ. ಒಂಥರ ಅವರಿಗೆ ನಾವು ನಮನ ಮಾಡಿದ ಹಾಗೆ ಈ ಕಾರ್ಯಕ್ರಮ ಇವತ್ತಿಲ್ಲ ಆಯೋಜನೆ ಆಗಿದೆ. ಸಕಲೇಶ್ಪುರ ಶ್ರೀಕಂಠಯ್ಯ ಇವರು ಅರ್ಕಲ್ಗೂಡ್ನಲ್ಲಿ, ಸಕಲೇಶ್ಪುರ ಅಂತ ಇವ್ರ ಹೆಸರಿನಲ್ಲಿದ್ರು, ಇವರು ಅರ್ಕಲ್ಗೂಡ್ನಲ್ಲಿ ಹುಟ್ಟಿದ್ರು. ಇವರು ಮಳಲಿ ವಂಶಸ್ಥರು ಅಂದ್ರೆ ಮೈಸೂರು ಮಹಾರಾಜ ದರ್ಬಾರ್ನಲ್ಲಿ ರಾಜಸ್ಥಾನದಲ್ಲಿ ಮಳಲಿ ಕಾಳಪ್ಪ ಅಂತ ಇವರ ತಾತನವರು ಅಲ್ಲಿ ರಾಜ ದರ್ಬಾರ್ನಲ್ಲಿ ಇವರು ಸೇವೆ ಸಲ್ಲಿಸ್ತಾ ಇದ್ರು. ಇವರ ತಂದೆ ಬಂದು ಕಳಲೆ ಮಂಜಯ್ಯ, ಇವರು ಒಂದು ಪ್ರಮುಖ ವಕೀಲರು ಹಾಸನದಲ್ಲಿ. ಅಂದ್ರೆ ಅವತ್ತಿನ ಕಾಲದಲ್ಲಿ ಹಾಸನದಲ್ಲೇ ಮೊಟ್ಟ ಮೊದಲು ಏನು ಸ್ನಾತಕ ಗ್ರಾಜ್ಯುಯೇಟ್ ಅಂತ ನಾವೇನ್ ಹೇಳ್ತೀವಿ ಡಿಗ್ರಿ ಪಡೆದಿರತಕ್ಕಂತ ವ್ಯಕ್ತಿ. ಅದಾದ ನಂತರ ವಕೀಲಿ ವೃತ್ತಿಯನ್ನು ಓದಿದ್ರು. ತದನಂತರ ಇವರು ಒಂದು ನ್ಯಾಯಾಧೀಶರಾಗಿ ಇವರು ತುಂಬಾ ಬೇಗ ಅಂದ್ರೆ ಶ್ರೀಕಂಠಯ್ಯ ಅವರು ಬಾಲ್ಯದಲ್ಲಿ ಇರ್ಬೇಕಾದ್ರೇನೆ ಅವರು ತೀರ್ಕೊಂಡ್ಬಿಟ್ರು. ಅಂದ್ರೆ ಶ್ರೀಕಂಠಯ್ಯ ಅವರಿಗೆ ಕೇವಲ 6 ವರ್ಷ ಇತ್ತು. ಆ ಸಮಯದಲ್ಲಿ ಅವ್ರ ತಂದೆ ಮಂಜಯ್ಯ ಅವರು ತೀರ್ಕೊಂಡ್ಬಿಟ್ರು. ಅವರ ತಾಯಿ ಮತ್ತೆ ಅವರ ತಾಯಿ ಮನೆಯವರು ಅಂದ್ರೆ ಅವರ ಮಾವನವರು ಅವ್ರು ಇವ್ರನ್ನ ತುಂಬಾ ಪ್ರೀತಿಯುತವಾಗಿ ನೋಡ್ಕೊಂಡ್ರು. ಇವರ ಏನು ಪ್ರಾಥಮಿಕ ಶಿಕ್ಷಣ ಹಾಸನದಲ್ಲಾಯ್ತು.
ಉನ್ನತ ಶಿಕ್ಷಣ ಅಂದ್ರೆ ಬಿ ಎ ನ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ಮಾಡಿದ್ರು, ಅಂದಿನ ಸೆಂಟ್ರಲ್ ಕಾಲೇಜ್ನಲ್ಲಿ. ಮತ್ತೆ ಇವರು ಲಾ ವ್ಯಾಸಂಗಕ್ಕೆ ಏನ್ ಮಾಡಿದ್ರು ಅಂದ್ರೆ ಮೆಡ್ರಾಸ್ಗೆ ಹೋಗಿದ್ರು, ಮೆಡ್ರಾಸ್ ಕ್ರಿಶ್ಚಿಯನ್ ಕಾಲೇಜ್. ಅಂದ್ರೆ ಅವತ್ತಿನ ಕಾಲಕ್ಕೆ ಬೆಂಗಳೂರಿನಲ್ಲಿ ನಮಗ್ ಬರೀ ಒಂದು ಡಿಗ್ರಿಯನ್ನು ಮಾಡಬಹುದಿತ್ತು, ಉನ್ನತ ಶಿಕ್ಷಣಕ್ಕೆ ನಾವು ಬೇರೆ ಬೇರೆ ಕಡೆ ಅಂದ್ರೆ ಹೋಗ್ಬೇಕಾದ ಸಂದರ್ಭ ಇತ್ತು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಿ ಎ ಪಡೆದ ನಂತರ ಮೆಡ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ನಲ್ಲಿ ಲಾ ಪದವಿಯನ್ನು ಪಡೆದ್ರು. ಅದಾದ ನಂತರ ಇವರು ನ್ಯಾಯವಾದಿಯಾಗಲು ಅಲ್ಲಿಂದ ಬಂದ್ರು. ಇವರು ಅವತ್ತಿನ ಕಾಲಕ್ಕೆ ಇವರ ಜೊತೆ ಓದ್ತಿರ್ತಕ್ಕಂಥ ಇವ್ರ ಸ್ನೇಹಿತರು ಯಾರ್ಯಾರು ಅಂತ ಹೇಳಿದ್ರೆ, ಎಸ್ ಸತ್ಯಮೂರ್ತಿ ಅಂತ, ಅವರ ಅವತ್ತಿನ ಮೆಡ್ರಾಸ್ ಪ್ರಾಂತ್ಯದಲ್ಲಿ ಇವರೊಂದು ಸ್ವಾತಂತ್ರ್ಯ ಹೋರಾಟಗಾರರು. ಜಾನ್ ಮೆತಾಯಿ ಅನ್ನೋರು ಇವರೊಂದು ಅರ್ಥಶಾಸ್ತ್ರಜ್ಞರು, ಮತ್ತೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ರೈಲ್ವೆ ಮಂತ್ರಿಗಳಾಗಿದ್ರು, ತದನಂತರ ಹಣಕಾಸಿನ ಮಂತ್ರಿಗಳಾಗಿದ್ರು. ಎ ರಾಮಸ್ವಾಮಿ ಮೊದಲಿಯ, ಇವರು ತುಂಬಾ ಪ್ರಖ್ಯಾತ ವಕೀಲರು. ಮತ್ತೆ ಜಸ್ಟಿಸ್ ಪಾರ್ಟಿ ಅಂತ ಅವತ್ತಿನ ತಮಿಳ್ನಾಡಿನಲ್ಲಿ ಜಸ್ಟಿಸ್ ಪಾರ್ಟಿ ಅಂತಿದ್ದು. ಆ ಪಾರ್ಟಿಯ ಮುಖ್ಯ ನಾಯಕರೊಬ್ರು, ಇವರೊಬ್ರು ಮುಖ್ಯಸ್ಥರು. ಮತ್ತೆ ಎ ವಿ ರಾಮನಾಥನ್ ಅಂತ, ಇವರು ಸ್ವಾತಂತ್ರ್ಯ ಹೋರಾಟಗಾರರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಕನ್ನಡದ ಆಸ್ತಿ ಅಂತ ನಾವೇನ್ ಹೇಳ್ತೀವಿ, ಅವರು ಇವರ ಸಹಪಾಠಿ. ಎಸ್ ವಿ ಕೃಷ್ಣಸ್ವಾಮಿ ಅಯ್ಯಂಗಾರ್, ಇವರು ಇತಿಹಾಸಕಾರರು, ಮತ್ತೆ ಸೆಂಟ್ರಲ್ ಕಾಲೇಜ್ನಲ್ಲಿ ಅವತ್ತು ಪ್ರಾಧ್ಯಾಪಕರ, ಅವತ್ತಿನ ಕಾಲದಲ್ಲಿ ಪ್ರಾಧ್ಯಾಪಕರಾಗಿದ್ರು. ಇವರು ಕೃಷ್ಣಸ್ವಾಮಿ ಅಂದ್ರೆ ಹೀಗೆ ಇವರು ಕೃಷ್ಣಸ್ವಾಮಿ ಅವರ ಸಂಪರ್ಕಕ್ಕೆ ಬಂದ್ರು. ಅದಲ್ಲದೆ ನಮ್ಮ ಸಂವಿಧಾನದ ರಚನಾಕರ್ತರಾಗಿರ್ತಕ್ಕಂಥ ಅಲ್ಲಡಿ ಅಂದ್ರೆ ಅಂಬೇಡ್ಕರ್ ಅಲ್ಲದೆ ತುಂಬಾ ಜನ ನಮ್ಮ ಸಂವಿಧಾನದ ಒಂದು ಸಮಿತಿಯಲ್ಲಿ ತುಂಬಾ ಜನ ಇದ್ರು. ಅದರಲ್ಲಿ ಅಲ್ಲಡಿ ಕೃಷ್ಣಸ್ವಾಮಿ ಅಯ್ಯರ್ ಅನ್ನೋರು ಒಬ್ರು, ಮತ್ತೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಸರ್ ಸಿ ಪಿ ರಾಮಸ್ವಾಮಿ ಅಯ್ಯರ್, ವಿ ಎಸ್ ಕೃಷ್ಣಶಾಸ್ತ್ರಿ ಅಂದ್ರೆ ಸಿಲ್ವರ್ ಟಂಗ್ ಕೃಷ್ಣಶಾಸ್ತ್ರಿ ಅಂತಾರ ಅವರು, ಡಾಕ್ಟರ್ ಬಿ ಎಸ್ ಆಲುತೊರೆ, ಕೆ ಪಿ ಜೈಸ್ವಾಲ್, ಫಾದರ್ ಹೆರಾಸ್ ಅಂದ್ರೆ ನಾವು ಫಾದರ್ ಹೆರಾಸ್ ಇನ್ಸ್ಟಿಟ್ಯೂಟ್ ಅಂತ ನೋಡ್ತೀವಲ್ಲ ಮುಂಬೈನಲ್ಲಿ, ಆ ಫಾದರ್, ಮತ್ತೆ ಇಂಥವರ ಸಂಪರ್ಕಕ್ಕೆ ಇವರು ಬಂದ್ರು. ಇವರು ಸರಿ ಸುಮಾರು 1907 ಬೆಂಗಳೂರಿಗೆ ಅಂದ್ರೆ ಮೈಸೂರಿನಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ರು. ಆ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ್ ಅವರ ಒಡೆಯ ಆಗ್ತಾನೆ ಅವರು ಮಹಾರಾಜರಾಗಿದ್ರು. 1904 ಅವ್ರು ಬಂದಿದ್ರು, ಅವ್ರ ಮದುವೆ ಆಗಿತ್ತು ಎಲ್ಲ ಆ ಟೈಮ್ನಲ್ಲಿ. ಆ ಸಂದರ್ಭದಲ್ಲಿ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು, ಸರ್ ಎಂ ವಿಶ್ವೇಶ್ವರಯ್ಯ, ಬಹು ಪ್ರತಿಭಾವಂತ ಏನು ದಿವಾನರಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರವರ ನೇತೃತ್ವದಲ್ಲಿ ಮೈಸೂರಿನ ಆಧುನೀಕರಣ ಮಾಡಬೇಕು ಅನ್ನೋ ಉತ್ಸಾಹದಲ್ಲಿದ್ರು. ಆ ಸಂದರ್ಭದಲ್ಲಿ ಇವರಿಬ್ಬರ ಪರಿಚಯ ಅಂದ್ರೆ ಅವತ್ತಿನ ಮಹಾರಾಜರು ಹಾಗೆ ಸರ್ ಎಂ ವಿ ಅವರ ಪರಿಚಯ ಇವ್ರಿಗಾಯ್ತು. ಆ ಸಂದರ್ಭದಲ್ಲಿ ಏನಂದ್ರೆ ಬೆಂಗಳೂರಿನಲ್ಲಿ ಮುನಿಸಿಪಾಲ್ಟಿ ಅಂದ್ರೆ ಅವತ್ತಿನ ಸಂದರ್ಭದಲ್ಲಿ ಬೆಂಗಳೂರಿನ ಮುನಿಸಿಪಾಲ್ಟಿ ಅಂತ ಅವಾಗ ತಾನೇ ರಚನೆ ಆಗ್ತಾ ಇತ್ತು 1907-08. ಆ ಉದ್ಘಾಟನಾ ಸಮಾರಂಭದಲ್ಲಿ ಕೆ ಪಿ ಪುಟ್ಟಣ್ ಶೆಟ್ಟಿ ಅಂದ್ರೆ ಬೆಂಗಳೂರಿನ ಮುನಿಸಿಪಾಲ್ಟಿ ಅಂತ ನಾವೇನ್ ಹೇಳ್ತೀವಿ ಮಹಾ ಪೌರರಾಗಿ, ಮೊಟ್ಟ ಮೊದಲಿನ ಮಹಾಪೌರರಾಗಿ ಇವರನ್ನ ಅಂದ್ರೆ ಎಸ್ ಶ್ರೀಕಂಠಯ್ಯ ಅವರನ್ನ ಮೊದಲನೇ ಲೀಗಲ್ ಅಂದ್ರೆ ವಕೀಲರನ್ನಾಗಿ ಬೆಂಗಳೂರಿನ ಸಿಟಿ ಕಾರ್ಪ್ ಮುನ್ಸಿಪಾಲ್ಟಿಗೆ ನೇಮಕ ಮಾಡಿದ್ರು. ಇವರ ನಾವು ಕೌಟುಂಬಿಕ ಜೀವನ ತಗೊಂಡ್ರೆ ಎಸ್ ಶ್ರೀಕಂಠಯ್ಯ ಅವರು ಕಮಲಮ್ಮ ಅನ್ನವರನ್ನ ವಿವಾಹವಾದರು. ತದನಂತರ ಇವರಿಗೆ 8 ಮಕ್ಕಳಾಯ್ತು, 4 ಗಂಡ್ಮಕ್ಳು, 4 ಹೆಣ್ಮಕ್ಳು. ಅದರಲ್ಲಿ ನಾರಾಯಣ್ ರಾವ್, ಶಾರದಾ, ನಂಜುಂಡ್ ಸ್ವಾಮಿ, ವೆಂಕಟ ಲಕ್ಷ್ಮಿ, ಲಲಿತಾ, ರಾಮಚಂದ್ರ, ಸೀತಾಲಕ್ಷ್ಮಿ, ವೆಂಕಟೇಶ, ಇಷ್ಟು ಜನ ಅವ್ರ ಮಕ್ಕಳು. ಇವತ್ತು ಅವರು ಒಬ್ಬರು ಮಗ ಎಸ್ ರಾಮಚಂದ್ರ ಅನ್ನೋರು ಬೆಂಗಳೂರಿನಲ್ಲೇ ಇದ್ದಾರೆ, ಅವರು ಮಿಥಿಕ್ ಸೊಸೈಟಿಯ ಸಂಪರ್ಕದಲ್ಲಿದ್ದಾರೆ, ಬಹುಶಃ ಅವರು ಈ ಇದನ್ನ ಕೇಳ್ತಾ ಇರಬಹುದು. ನಾವು ಅವರ ವ್ಯಕ್ತಿತ್ವಕ್ಕೆ ಬಂದ್ರೆ ಸ್ವಭಾವತಃ ಎಸ್ ಶ್ರೀಕಂಠಯ್ಯ ಅವರು ನೇರ ಹಾಗೂ ಸ್ಪಷ್ಟ ನುಡಿ, ಯಾವುದೇ ವಿಷಯ ಇದ್ದಾಗ್ಲೂ ನೇರವಾಗಿ ಹೇಳ್ತಾ ಇದ್ರು, ಮತ್ತೆ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಯಾವುದೇ ಗೊಂದಲಕ್ಕೆ ಅವ್ರ ಆಸ್ಪದ ಕೊಡ್ತಿರ್ಲಿಲ್ಲ, ಮತ್ತೆ ಯಾರನ್ನು ಒರಟಾಗಿ ಮಾತಾಡಿಸ್ತಿರ್ಲಿಲ್ಲ. ಅಪಾರ ಸ್ಮರಣಾಶಕ್ತಿ ಹಾಗೂ ಸಮಯ ಪ್ರಜ್ಞೆ ತುಂಬಾ ಹೆಚ್ಚು, ಅಂದ್ರೆ ಯಾರಿಗೆ ಒಂದು ಸಮಯ ಕೊಟ್ಟ ತಕ್ಷಣ ಆ ಸಮಯಕ್ಕೆ ಅವ್ರು ಬರ್ತಿದ್ರು. ಅವರು ತುಂಬಾ ವೈಯಕ್ತಿಕ ಜೀವನದಲ್ಲಿ ತುಂಬಾ ಶಿಸ್ತನ್ನು ರೂಢಿಸ್ಕೊಂಡಿದ್ರು. ಯಾವಾಗ್ಲೂ ತುಂಬಾ ಸ್ವಚ್ಛವಾದ ಶುಭ್ರವಾದ ವಸ್ತ್ರವನ್ನ ಹಾಕೋಬೇಕು ಅನ್ನೋದು ಅವರು ಇದು. ಅವರ ತಾಯಿಯನ್ನ ತುಂಬಾ ಪ್ರೀತಿಸ್ತಾ ಇದ್ರು. ಅವರು ಎಷ್ಟ್ರ ಮಟ್ಟಕ್ಕೆ ಪ್ರೀತಿಸ್ತಾ ಇದ್ರು ಅಂದ್ರೆ, ಅವರಿಗೆ ಒಂದು ಮೊಮ್ಮಗ ಆದಾಗ 1944 ಅವ್ರ ತಾಯಿಗೆ ಕನಕಾಭಿಷೇಕ ಮಾಡಿದ್ರು. ಮತ್ತೆ ಅವ್ರ ತಾಯಿ ಅಸ್ವಸ್ಥರಾದಾಗ ಅವರು ಎಲ್ಲೂ ಬೆಂಗಳೂರಿನಿಂದ ಹೊರಗೆ ಎಲ್ಲೂ ಹೋಗ್ತಿರ್ಲಿಲ್ಲ.
ಆದ್ರೆ ವಿಧಿವಶ ಏನಂದ್ರೆ ಒಮ್ಮೆ ತುಂಬಾ ಅವ್ರಿಗೆ ತುರ್ತಾದ ಕೆಲಸ ಬಂದು ಮೈಸೂರಿಗೆ ಹೋಗ್ಬೇಕಾಯ್ತು. ಅಂತ ಸಂದರ್ಭದಲ್ಲಿ ಅವ್ರು ಮೈಸೂರಿಗೆ ಹೋದಾಗ ಅವ್ರ ತಾಯಿ ತೀರ್ಕೊಂಡ್ಬಿಟ್ರು. ಇದು ಅವ್ರಿಗೆ ತುಂಬಾ ದುಃಖ ಕೊಡ್ತು. ಇವರು ಮತ್ತೆ ಬಿ ಎಂ ಶ್ರೀಕಂಠಯ್ಯ ಅವರು ಷಡ್ಕರು, ಇಬ್ಬರು ಚೆಸ್ ಆಟದಲ್ಲಿ ತುಂಬಾ ಕಾಲ ಕಳೆಯುತ್ತಾ ಇದ್ರು. ರಾಜಕೀಯ, ಸಾಹಿತ್ಯ ಮುಂತಾದ ವಿಷಯಗಳನ್ನ ತುಂಬಾ ಚರ್ಚೆ ಮಾಡ್ತಾ ಇದ್ರು. ಪ್ರೊಫೆಸರ್ ಎಸ್ ನಾಗರಾಜು ಸಹ ಇವರಿಗೆ ದೊಡ್ಡಪ್ಪ ಆಗ್ಬೇಕಾಗಿತ್ತು. ಇವತ್ತು ನಾವು ಎಸ್ ನಾಗರಾಜು ಅವ್ರು ನಮ್ಮೊಡನೆ ನಾವು ಬುದ್ಧಿಸ್ಟ್ ಇದ್ರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಬರೀ ಅವ್ರು ಬುದ್ಧಿಸ್ಟ್ ಅಂತಲ್ಲ, ಎಲ್ಲ ವಿಷಯದ ಮೇಲೂ ಅವರೊಂದು ಹತೋಟಿ ಇಟ್ಕೊಂಡಿದ್ದಾರೆ. ಅಂದ್ರೆ ಇತಿಹಾಸ, ಪುರಾತತ್ವ, ಯಾವುದೇ ಈ ಅಂತಹ ವಿಷಯಗಳ ಮೇಲೆ. ಇವರು ವೈಯಕ್ತಿಕ ಜೀವನ ತಗೊಂಡ್ರೆ ತುಂಬಾ ಬೇಗ ಇವರು ಬೆಳಿಗ್ಗೆ ಎದ್ದು ತುಂಬಾ ಅಂದ್ರೆ ಬೆಳಗಿನ ಜಾವ ಎದ್ದೇಳ್ತಾ ಇದ್ರು. ಮನೆಯಲ್ಲಿ ಇವರೇ ನೀರನ್ನು ಕಾಯಿಸ್ತಾ ಇದ್ರು, ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ಇವತ್ತಿನ ತರ ಗೀಜರು ಅಂತ ಏನೂ ಇರಲಿಲ್ಲ. ನೀರನ್ನು ಎಲ್ಲರಿಗೂ ನೀರು ಕಾಯಿಸ್ತಾ ಇದ್ರು. ಇವ್ರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ರು, ತುಂಬಾ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾ ಇದ್ರು. ಆದ್ರೆ ಇವರೇನ್ ಪ್ರತಿನಿತ್ಯ ಇವರು ಅಡುಗೆ ಮಾಡ್ತಿರ್ಲಿಲ್ಲ, ಆದ್ರೆ ಪ್ರತಿನಿತ್ಯ ಇವರು ಎಲ್ಲರಿಗೂ ಕಾಫಿಯನ್ನ ತಯಾರು ಮಾಡ್ತಾ ಇದ್ರು. ಇವ್ರು ಎಷ್ಟು ಶಿಸ್ತುಬದ್ಧ ಜೀವನ ಅಂದ್ರೆ, ಪ್ರತಿದಿನ ರಾತ್ರಿ 9 ಗಂಟೆಗೆ ಆಹಾರದ ಅಂದ್ರೆ ಇವರ ರಾತ್ರಿಯ ಭೋಜನದ ನಂತರ ಅಂದ್ರೆ ಇಂಗ್ಲಿಷ್ ಒಂದು ನ್ಯೂಸ್ ಬರ್ತಿತ್ತು ಅವತ್ತಿನ ಕಾಲದ ಆಲ್ ಇಂಡಿಯಾ ರೇಡಿಯೋನಲ್ಲಿ ಒಂದು ನ್ಯೂಸ್ ಬರ್ತಿತ್ತು, ಅದು ಕೇಳಿದ ನಂತರ ಇವರು ಭೋಜನನ ಸ್ವೀಕರಿಸ್ತಾ ಇದ್ರು. ಮತ್ತೆ ಇವರ ಕೆಲಸದಲ್ಲೂ ಅಷ್ಟೇ ತುಂಬಾ ಪ್ರಾಮಾಣಿಕರು. ಅಂದ್ರೆ ಆ ಸಮಯ ಸಮಯಕ್ಕೆ ಎಲ್ಲದನ್ನು, ಈಗ ಯಾವುದೇ ಒಂದು ಪತ್ರ ವ್ಯವಹಾರ ಆಗ್ಬೇಕಾದ್ರೆ ಅದನ್ನ ಪ್ರಾಂಪ್ಟ್ ಆಗಿ ನಿರ್ವಹಿಸ್ತಾ ಇದ್ರು. ಈಗ ಯಾವುದೇ ಒಂದು ಪತ್ರ ವ್ಯವಹಾರ ಬಂದ್ರೆ ಅದನ್ನ ಅವತ್ತೇ ಅದನ್ನ ವಾಪಸ್ ಮರು ಅದಕ್ಕೆ ಉತ್ತರ ಬರೀ ಅಂತ ಇದರಲ್ಲಿದ್ರು ಅವರು. ಮತ್ತೆ ಮಕ್ಕಳಿಗೆ ಓದಲ್ದೆ ಬೇರೆ ಚಟುವಟಿಕೆಗಳಲ್ಲೂ ನೀವು ಭಾಗವಹಿಸಿ ಅಂತ ತುಂಬಾ ಉತ್ತೇಜನ ಕೊಡ್ತಿದ್ರು ಇವ್ರ ಮಕ್ಕಳಿಗೆ. ಏನಂದ್ರೆ ನೀವು ಏನಪ್ಪ ಕ್ರೀಡೆಗಳಲ್ಲಿ ಭಾಗವಹಿಸಿ, ಡ್ರಾಮಾಗಳಲ್ಲಿ ಭಾಗವಹಿಸಿ, ಮತ್ತೆ ಚರ್ಚಾ ಸ್ಪರ್ಧೆಗಳಲ್ಲಿ, ಅಂದ್ರೆ ಅವರ ಸರ್ವತೋಮತ ಬೆಳವಣಿಗೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರ ಮಕ್ಕಳಿಗೆ ಈ ತರದಲ್ಲೆಲ್ಲ ಉತ್ಸಾಹ ಕೊಡ್ತಿದ್ರು. ಇವರು ಸ್ವತಃ ರಾಷ್ಟ್ರೀಯವಾದಿಗಳಾಗಿದ್ರು, ಇವರು ಸ್ವತಂತ್ರ ಹೋರಾಟದಲ್ಲಿ ಎಲ್ಲೂ ಭಾಗವಹಿಸಲಿಲ್ಲ, ಆದ್ರೆ ರಾಜ್ಯದ ಕಾಂಗ್ರೆಸ್ ಸೆಷನ್ ಅದರಲ್ಲಿ ಭಾಗವಹಿಸಿದ್ರು, ಮತ್ತೆ ತಮ್ಮ ಎಲ್ಲಾ ನೆಂಟರುಗಳು ಅದರಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ರು. ಮತ್ತೆ ಯಾರೇ ಒಬ್ರು ಆಧಾರ ಇಲ್ಲದೆ ಟೀಕೆ ಮಾಡಿದ್ರೆ ಅದನ್ನ ತುಂಬಾ ಇವರು ಖಂಡಿಸ್ತಾ ಇದ್ರು. ಆಧಾರ ರಹಿತ ಟೀಕೆಗಳಿಗೆ ಖಂಡಿಸ್ತಾ ಇದ್ರು. ಯಾವುದೇ ತರದ ಈ ಏನು ಗಾಳಿ ಸುದ್ದಿಗಳಿಗೆ ಇವರು ಆಸ್ಪದ ಕೊಡ್ತಿರ್ಲಿಲ್ಲ. ಇವರು ವಕೀಲಿ ವೃತ್ತಿಯಲ್ಲೂ ತುಂಬಾ ಹೆಸರು ಮಾಡಿದ್ರು. ಮತ್ತೆ ಯಾವುದೇ ಒಂದು ವಿಷಯದ ಬಗ್ಗೆ ಆಗಿರ್ಲಿ ಸಂಪೂರ್ಣ ಮಾಹಿತಿನ ಸಂಗ್ರಹ ಮಾಡಿಕೊಂಡು ಇವರು ಆ ವಿಷಯದ ಬಗ್ಗೆ ಇವರು ವಾದಕ್ಕೆ ಇಳಿತಾ ಇದ್ರು. ಎಲ್ಲೇ ಒಂದು ಕಡೆ ಒಂದು ವಕೀಲಿ ವೃತ್ತಿಗೆ ಒಂದು ಒಂದು ಏನು ನ್ಯಾಯಾಲಯದಲ್ಲಿ ವಾದ ಮಾಡ್ಬೇಕಾದ್ರೆ ಒಂದು ಸ್ಥಳಕ್ಕೆ ಅವ್ರೇನಾದ್ರೂ ತೆರಳಿದ್ರೆ ಆ ಕೆಲಸ ಮುಗಿದ ನಂತರ ಅವರಲ್ಲಿ ವಿಶ್ರಾಮ ಪಡಿತಾ ಇರಲಿಲ್ಲ. ಅವರ ಆ ಸ್ಥಳದ ಇತಿಹಾಸ, ಅಲ್ಲಿನ ದೇವಾಲಯಗಳು, ಕೋಟೆ ಕೊತ್ತಲುಗಳು, ಮತ್ತೆ ಅಲ್ಲಿನ ಭೌಗೋಳಿಕ ಪ್ರದೇಶ, ಅಲ್ಲಿರ್ತಕ್ಕಂಥ ಗುಡ್ಡಗಳು, ಗುಹೆಗಳು, ಇದ್ರ ಬಗ್ಗೆ ಎಲ್ಲ ನೋಟ್ಸ್ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಲೇಖನ ಮಾಡಿಕೊಂಡು ಬೆಂಗಳೂರಿಗೆ ಬಂದ ನಂತರ ಅವ್ರೇನ್ ಮಾಡಿದ್ರು ಅದನ್ನ ಪುಸ್ತಕಗಳಲ್ಲಿ ನೋಡ್ತಾ ಇದ್ರು ಅದ್ರ ಬಗ್ಗೆ ಯಾವ ತರ ಏನಿದೆ ಅಂತ. ಒಮ್ಮೆ ಇಂತಹ ಉದಾಹರಣೆ ಹೇಳೋದಾದ್ರೆ, ಅವರು ಬಳ್ಳಾರಿಗೆ ಒಂದು ಕಚೇರಿ ಅಂದ್ರೆ ಕೋರ್ಟಿನ ಕೆಲಸಕ್ಕೆ ಹೋಗಿದ್ದಾಗ ಅಲ್ಲೇ ಹತ್ರ ಹಂಪಿಗೆ ಹೋದ್ರು. ಆ ಹಂಪಿನಲ್ಲಿ ಎಲ್ಲ ಅಲ್ಲಿನ ಸ್ಮಾರಕಗಳು, ಅವಶೇಷಗಳನ್ನೆಲ್ಲ ನೋಡಿ ಅಲ್ಲಿ ಒಂದು ಗುಹೆನಲ್ಲಿ ಅವ್ರಿಗೆ ಒಂದು ಶಿಲ್ಪ ಕಾಣ್ತು. ಅವರ ಕುತೂಹಲನ ತುಂಬಾ ಅವರಿಗೆ ಕೆರಳಿಸ್ತು, ಯಾವ ಶಿಲ್ಪ ಇರಬಹುದು ಅಂತ. ಆಮೇಲೆ ಅವರಿಗೆ ಒಂದು ಊಹೆನೂ ಆಯ್ತು, ಇದು ವಿದ್ಯಾರಣ್ಯರ ಶಿಲ್ಪ ಇರಬಹುದು ಅಂತ. ಅಲ್ಲಿಂದ ಕೂಡಲೇ ಏನ್ ಮಾಡಿದ್ರು, ಹೊಸಪೇಟೆಗೆ ಬಂದು ಒಂದು ಛಾಯಾಚಿತ್ರ ಗ್ರಾಹಕರನ್ನ ಕರ್ಕೊಂಡ್ಬಂದು ಅದನ್ನ ಚಿತ್ರ ತೆಗೆಸಿ ಬೆಂಗಳೂರಿಗೆ ಬಂದು ಅದನ್ನ ಡೆವಲಪ್ ಮಾಡಿಸಿದ್ರು. ಆದ್ರೆ ಆ ಚಿತ್ರ ಸರಿಗೆ ಬರಲಿಲ್ಲ, ಅವ್ರಿಗೆ ತುಂಬಾ ನಿರಾಶೆ ಆಯ್ತು, ಇಷ್ಟೆಲ್ಲ ಶ್ರಮ ಪಟ್ಟು ಈ ಚಿತ್ರ ಸರಿಗೆ ಬರಲಿಲ್ಲ ಅಂತ. ಆದ್ರೆ ಪ್ರತಿ ಸಲ ಅವರು ಎಲ್ಲೇ ಒಂದು ಪ್ರವಾಸ ಹೋದ್ರೆ ಬೆಂಗಳೂರಿಗೆ ಬಂದ ನಂತರ ಇರ್ತಕ್ಕಂಥ ಗೆಜೆಟಿಯರ್ ಆಗಿರಬಹುದು, ಇಸಿ ಅಂದ್ರೆ ಎಪಿಗ್ರಾಫಿಯ ಕರ್ನಾಟಕ ವಾಲ್ಯೂಮ್ಸ್, ಎಪಿಗ್ರಾಫಿಯ ಇಂಡಿಕಾ ವಾಲ್ಯೂಮ್ಸ್, ಮೈಸೂರು ಆರ್ಕಿಯೋಲಜಿಕಲ್ ರಿಪೋರ್ಟ್ಸ್, ಇಲ್ಲ ಅದ್ರ ಮೇಲೆ ಯಾವುದೇ ತರದ ಭಿನ್ನ ಲೇಖನಗಳು, ಈ ಇದನ್ನೆಲ್ಲ ಪರಿಶೀಲಿಸಿ ಅದ್ರ ಮೇಲೆ ಒಂದು ಲೇಖನ ಬರಿತಾ ಇದ್ರು. ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಭದ್ರಾವತಿನಲ್ಲಿ ಕಬ್ಬಿಣದ ಅದಿರು ಸಿಗಬಹುದು ಅಂತ ಒಂದು ಮಾತು ಹೇಳಿದ್ದು ಇವರೇ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಭದ್ರಾವತಿನಲ್ಲಿ ಯಾವ ಕಬ್ಬಿಣ ತಯಾರು ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅಲ್ಲಿ 5 ಗಣೇಶನ ಏನು ಒಂದು ಶಿಲ್ಪ ಮಾಡಿದ್ರು, ಎರಕ ಹೊಯ್ದು ಶಿಲ್ಪ ಮಾಡಿದ್ರು.
ಆ ಒಂದು ಶಿಲ್ಪ ಇವರಿಗೆ ಏನು ಗಿಫ್ಟ್ ಆಗಿ ಕೊಟ್ಟರು ಇವ್ರಿಗೆ. ಅದನ್ನ ಇವರು ಲಾ ಚೇಂಬರ್ ಅಂದ್ರೆ ಬೆಂಗಳೂರಿನ ಚಿಕ್ಕಪೇಟ್ನಲ್ಲಿರುವ ಲಾ ಚೇಂಬರ್ ನಲ್ಲಿ ಅದನ್ನ ಅಲ್ಲೇ ಇಟ್ರು. ಬಹುಶಃ ಇವತ್ತಿಗೂ ಆ ಲಾ ಚೇಂಬರ್ ಇದೆಯೋ ಅಲ್ಲಿದೆಯೋ ಗೊತ್ತಿಲ್ಲ ನನಗೆ, ಮಾಹಿತಿ ಅದ್ರ ಬಗ್ಗೆ ನನಗೆ ಸಿಕ್ಕಿಲ್ಲ. ಮತ್ತೆ ಇವರು ಇನ್ನೊಬ್ಬರ ಬಗ್ಗೆನೂ ಒಂದು ಕನಿಕರ ತೋರೋದು, ಸಹಾಯ ಹಸ್ತ ಚಾಚೋದು ಈ ತರದ ಸ್ವಭಾವನ ಇವ್ರಿಗಿತ್ತು. ಬೆಂಗಳೂರಿನಲ್ಲಿ 1918 ಇನ್ಫ್ಲೂಯೆನ್ಸಾ ಅಂತ ಒಂದು ಮಹಾಮಾರಿ ಹರಡ್ಕೊಂತು. ಆ ಸಂದರ್ಭದಲ್ಲಿ ಇವರು ಗಂಜಿ ಕೇಂದ್ರಗಳನ್ನ ಸ್ಥಾಪಿಸಿ ಪರಿಹಾರ ಕೇಂದ್ರಗಳನ್ನ ಸ್ಥಾಪಿಸಿ ಆ ಸಮಿತಿಯಲ್ಲಿ ಇವರು ಒಬ್ರು ಸದಸ್ಯರಾಗಿದ್ರು. ಮತ್ತೆ ಅಲ್ಲಿ ಪೀಡಿತರಿಗೆ ಆಹಾರ ವಿತರಣೆ ಆಗಿರಬಹುದು, ಬೇರೆ ಇನ್ಯಾವುದೇ ತರದ ಅವ್ರ ಕಷ್ಟಕ್ಕೆ ಸ್ಪಂದಿಸಿರತಕ್ಕಂತ ಕೆಲಸಗಳನ್ನ ಇವ್ರು ಮಾಡಿದ್ರು. ಮತ್ತೆ ಅಪಾರ ಸಮಾಜ ಕಳಕಳಿ ಇವರಿಗೆ ಜವಾಬ್ದಾರಿ. ಇದಕ್ಕೆ ಉದಾಹರಣೆ ಅಂದ್ರೆ ಒಮ್ಮೆ ಅಕಸ್ಮಾತ್ ಆಗಿ ಕಬ್ಬನ್ ಪಾರ್ಕ್ ಅಂದ್ರೆ ಇವತ್ತು ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಲ್ಲಿ ಒಂದು ವಸ್ತು ಪ್ರದರ್ಶನ ನಡೀತು. ಆ ವಸ್ತು ಪ್ರದರ್ಶನದಲ್ಲಿ ಬೆಂಕಿ ಹತ್ಕೊಂತು. ಆ ಸಂದರ್ಭದಲ್ಲಿ ಇವ್ರೇನ್ ಮಾಡಿದ್ರು ಅಂದ್ರೆ ಅಲ್ಲೇ ಪಕ್ಕದಲ್ಲೇ ಬೆಂಗಳೂರಿನ ಕಂಟೋನ್ಮೆಂಟ್ ನಲ್ಲಿ ಇರತಕ್ಕಂಥ ಸೈನ್ಯ ತುಕಡಿಯನ್ನ ಕರೆಸಿ ಬೆಂಕಿಯನ್ನು ನಿಂದಿಸ ಕಾರ್ಯ ಮಾಡಿದ್ರು. ಇಲ್ಲ ಅಂದಿದ್ರೆ ತುಂಬಾ ದೊಡ್ಡ ದುರ್ಘಟನೆ ಆಗಿ ತುಂಬಾ ಜನ ಸಾವು ನೋವುಗಳ ಸಂದರ್ಭ ಆಗ ಸ್ಥಿತಿ ಇತ್ತು. ಸೊ ಅಂತ ಸಂದರ್ಭದಲ್ಲಿ ಇವರು ತುಕಡಿನ ಅಂದ್ರೆ ಸೈನ್ಯದ ತುಕಡಿಯನ್ನು ಕರೆಸಿ ಬೆಂಕಿಯನ್ನು ನಿಂದಿಸುವ ಕಾರ್ಯ ಮಾಡಿದ್ರು. ಮತ್ತೆ ತುಂಬಾ ಜನ ಪೀಡಿತರು ಯಾರಿದ್ರು ಅವರಿಗೆ ಊರುಗಳಿಗೆ ಅವ್ರವ್ರ ಊರುಗಳಿಗೆ ಹೋಗಕ್ಕೆ ಗಾಡಿಯ ವ್ಯವಸ್ಥೆ ಮಾಡಿದ್ರು. ಹಾಗೆ 1954 ಇವರ ಜೊತೆ ಕೆಲಸ ಮಾಡ್ತಕ್ಕಂತ ಒಬ್ಬ ಸಿಬ್ಬಂದಿ ಅವರ ತಾಯಿಗೆ ಪ್ಲೇಗ್ ಕಾಯಿಲೆ ಬಂತು. ಆವತ್ತಿನ ಕಾಲಕ್ಕೆ ಪ್ಲೇಗ್ ಅಂದ್ರೆ ನಮ್ಗೆಲ್ಲ ಗೊತ್ತಿದ್ದು, ತುಂಬಾ ಹೆದರ್ಕೋತಾ ಇದ್ರು. ನಾವ್ ಇವತ್ತು ಹೇಗೆ ಕರೋನಾ ಅಂತ ಹೆದರ್ತೀವಿ ಆ ತರ ಪ್ಲೇಗ್ಗೆ ತುಂಬಾ ಹೆದರ್ಕೋತಾ ಇದ್ರು. ಅವಾಗ ಇವರೇ ವೈಯಕ್ತಿಕ ಆಸಕ್ತಿ ವಹಿಸಿ ಅವರ ತಾಯಿಗೆ ಒಳ್ಳೆ ಚಿಕಿತ್ಸೆ ಸಿಗ್ಬೇಕು, ಇವ್ರ ಇತರೆ ಸಿಬ್ಬಂದಿಗಳು ವಿರೋಧದಲ್ಲಿಯೂ ಸಹ ಇವ್ರೇನ್ ಮಾಡಿದ್ರು ಅವ್ರ ತಾಯಿಗೆ ಒಳ್ಳೆ ಚಿಕಿತ್ಸೆ ಸಿಗೋ ಹಾಗೆ ನೋಡ್ಕೊಂಡ್ರು. ಲೆನಿನ್ ಅವರು ಅಂದ್ರೆ ನಾವ್ ಇವತ್ತೇನು USSR ನ ಪಿತಾಮಹ ಲೆನಿನ್ ಅಂತ ಹೇಳ್ತೀವಿ, ಅವರು ಥಿಯರಿ ಆಫ್ ಮಾರಲ್ ಅಂಡ್ ಸೋಷಿಯಲ್ ಈಕ್ವಾಲಿಟಿ ಅನ್ನೋದನ್ನ ಒಂದು ಅದನ್ನ ಅದ್ರ ಬಗ್ಗೆ ಹೇಳಿದ್ರು ಇವರು. ಅಂದ್ರೆ ನೈತಿಕ ಮತ್ತು ಸಾಮಾಜಿಕ ಸಮಾನತೆ ಸಿದ್ಧಾಂತ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಅದನ್ನ ಶ್ರೀಕಂಠಯ್ಯ ಅವರು ಲೆನಿನ್ ಅವರು ಹೇಳೋ 3 ಮುಂಚೆನೆ ಇವರು ಅದ್ರ ಬಗ್ಗೆ ಮಾರಲ್ ಅಂಡ್ ಸೋಷಿಯಲ್ ಆಕ್ಟಿವಿಟೀಸ್ ಅಂತ ನೈತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳ ಸಂಘ ಅಂತ ಮೈಸೂರಿನಲ್ಲಿ ಇದ್ರ ಬಗ್ಗೆ ಅವರು ಹೇಳಿದ್ರು. ಸೈಮನ್ ಕಮಿಷನ್ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, 1927 ಸೈಮನ್ ಕಮಿಷನ್ ಅಂತ ಭಾರತಕ್ಕೆ ಬಂದಿತ್ತು. ಆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಯಾರಾದ್ರೂ ಅಧ್ಯಯನ ಮಾಡಿರೋರು ಗೊತ್ತಿರುತ್ತೆ, 1927 ಸೈಮನ್ ಕಮಿಷನ್ ಅಂತ ಒಂದಷ್ಟು ಜನ ಬ್ರಿಟಿಷ್ ನಿಂದ ಆಂಗ್ಲ ಅಧಿಕಾರಿಗಳು ಬಂದಿದ್ರು. ಅವರು ಅಂದ್ರೆ ಭಾರತದಲ್ಲಿ ಯಾವ್ಯಾವ ತರ ಬದಲಾವಣೆ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ 1928 ಇವರು ಮೈಸೂರಿನ ಅವತ್ತಿನ ಹೈಕೋರ್ಟ್ಗೆ ಬಂದಾಗ ಒಬ್ಬ ಮೆಂಬರು ಅಂದ್ರೆ ಈ ಸೈಮನ್ ಕಮಿಷನ್ ನಲ್ಲಿ ಇರ್ತಕ್ಕಂಥ ಒಬ್ಬ ಮೆಂಬರು ಮೈಸೂರು ಹೈಕೋರ್ಟ್ಗೆ ಬಂದು ಇವರ ವಾಕ್ವಾದ ಅಂದ್ರೆ ಶ್ರೀಕಂಠಯ್ಯ ಅವರು ಕೋರ್ಟ್ನಲ್ಲಿ ವಾಕ್ವಾದ ಮಾಡ್ತಿದ್ದಾಗ ಇವರೊಬ್ಬರದನ್ನೇ ಸಂಪೂರ್ಣವಾಗಿ ಕೇಳಿದ್ರು. ಅಂದ್ರೆ ಆ ಮಟ್ಟಕ್ಕೆ ಇವರ ವಾಕ್ಚಾತುರ್ಯ ಆಗಿತ್ತು. ತುಂಬಾ ಇವ್ರಿಗೆ ಬಹಳಷ್ಟು ಜನ ಶಿಕ್ಷಣ ತಜ್ಞರ ಸಂಪರ್ಕದಲ್ಲಿದ್ರು ಇವರು. ಅಂತಹವರಲ್ಲಿ ನಮ್ಗೆ ಶ್ಯಾಮರಾವ್ ಇರಬಹುದು, CS ಬಾಲಸುಂದರಂ ಅಯ್ಯರ್ ಅಂದ್ರೆ ಅವತ್ತಿನ ಕಾಲಕ್ಕೆ ಮೈಸೂರು ರಾಜರಿಗೆ ಚೀಫ್ ಸೆಕ್ರೆಟರಿ ಅಂತ ಆಗಿದ್ರು, ಬ್ರಿಜೇಂದ್ರನಾಥ್ ಸೀಲ್ ಅಂತ ಇವರು ತತ್ವಜ್ಞಾನಿಗಳು. ಅವರು ಎಷ್ಟ್ರ ಮಟ್ಟಿಗೆ ಬ್ರಿಜೇಂದ್ರನಾಥ್ ಸೀಲ್ ಅವ್ರಿಗೆ ಕನ್ನಡ ಬರ್ತಿತ್ತು ಅಂದ್ರೆ ಶ್ರೀಕಂಠಯ್ಯ ಅವ್ರ ಜೊತೆ ಕನ್ನಡದಲ್ಲೇ ಮಾತಾಡ್ತಿದ್ರು. ಇವ್ರನ್ನ ಶ್ರೀಕಂಠು ಅಂತ ಒಮ್ಮೆ ಶ್ರೀಕಂಠು ಅಂತ ಕರೆದು ಕನ್ನಡದಲ್ಲೇ ಇವ್ರನ್ನ ಮಾತಾಡಿಸ್ತಿದ್ರು. ಅಷ್ಟ್ರ ಮಟ್ಟಿಗೆ ಇವ್ರಿಗೆ ಎಲ್ಲಾ ಇಂತಹ ಶಿಕ್ಷಣ ತಜ್ಞರ ಸಂಪರ್ಕದಲ್ಲಿದ್ರು. ಇವರು ಹಾಸನದವರಾಗಿದ್ದರಿಂದ ಇವರಿಗೆ ಹಾಸನದ ಬಗ್ಗೆ ತುಂಬಾ ಕಳಕಳಿ. ಅಂದ್ರೆ ಹಾಸನದಲ್ಲಿ ಅಲ್ಲಿ ಅಭಿವೃದ್ಧಿ ಆಗಬೇಕು, ಅಲ್ಲಿರ್ತಕ್ಕಂಥ ಹೇಮಾವತಿಯ ನೀರನ್ನ ಹೆಚ್ಚಾಗಿರ್ತಕ್ಕಂಥ ಹೇಮಾವತಿ ನೀರನ್ನ ಒಣ ಪ್ರದೇಶ ಆಗಿರ್ತಕ್ಕಂಥ ತುಮಕೂರು ಇಲ್ಲ ಬೆಂಗಳೂರಿಗೆ ನೀರನ್ನ ಸರಬರಾಜು ಮಾಡಬೇಕು ಅಂತ ನಾವಿವ ಅದನ್ನ ಈಗ ಕಳೆದ ಒಂದು 15-20 ಅದನ್ನ ನಾವು ನೋಡಿದೀವಿ. ಇವರು 100 ಹಿಂದೆನೆ ಅಂದ್ರೆ ಹೆಚ್ಚು ಕಡಿಮೆ 1920 ಇವರು ಅದ್ರ ಬಗ್ಗೆ ಯೋಚನೆ ಮಾಡಿದ್ರು. ಒಮ್ಮೆ ಇವರು ಕೋರ್ಟ್ನಲ್ಲಿ ವಾಗ್ವಾದ ಮಾಡ್ತಾ ಇರಬೇಕಾದ್ರೆ ಒಬ್ಬ ಕೆಮಿಸ್ಟ್ರಿ ಪ್ರಾಧ್ಯಾಪಕರನ್ನ ಇವರು ಕೋರ್ಟ್ನಲ್ಲಿ ಜಡ್ಜ್ನ ಮುಂದೆ ಪ್ರಶ್ನೆ ಮಾಡೋ ಸ್ಥಿತಿ ಬರುತ್ತೆ. ಅಂತ ಸಂದರ್ಭದಲ್ಲಿ ಇವ್ರೇನ್ ಮಾಡಿದ್ರು ಅಂದ್ರೆ ಆ ಕೆಮಿಸ್ಟ್ರಿಯನ್ನ ಸಂಪೂರ್ಣ ಇವರೇ ಓದಿ ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಇವ್ರು ನಿಂತರು. ಆ ಪ್ರೊಫೆಸರ್ಗೆ ಆಶ್ಚರ್ಯ ಆಗೋಯ್ತು, ಇಷ್ಟು ಈ ಹಂತಕ್ಕೆ ಇವ್ರಿಗೆ ಹೇಗೆ ಕೆಮಿಸ್ಟ್ರಿ ತಿಳ್ಕೊಂಡಿದ್ರು ಅಂತ. ಅಂದ್ರೆ ಆ ತರ ಇವರು ತಯಾರಿ ಮಾಡಿಕೊಂಡು ಯಾರನ್ನೇ ಒಬ್ಬರನ್ನ
ಒಂದು ಪ್ರಶ್ನೆ ಮಾಡಬೇಕು ಅಂದ್ರೆ ಆ ವಿಷಯದ ಬಗ್ಗೆ ಇವರಷ್ಟು ಸಂಪೂರ್ಣ ತಿಳ್ಕೊಂಡು ಇವರು ಅದ್ರ ಬಗ್ಗೆ ಇಳಿತಾ ಇದ್ರು. ಮತ್ತೆ ಇವರು ಆಸಕ್ತಿಗಳು ವೈಯಕ್ತಿಕ ಜೀವನದಲ್ಲಿ ಇವರು ವೃತ್ತಿಯಿಂದ ನ್ಯಾಯವಾದಿಗಳಾದರೂ ಪ್ರವೃತ್ತಿಯಿಂದ ಇತಿಹಾಸಕಾರರು. ಹೊಯ್ಸಳರ ಇತಿಹಾಸ ಇವರಿಗೆ ಅಚ್ಚುಮೆಚ್ಚಿನ ಕ್ಷೇತ್ರ. ಇವರು ಕಾನೂನು, ಶಿಕ್ಷಣ, ಮಾನವ ಅಂದ್ರೆ ಆಂಥ್ರೋಪಾಲಜಿ ಅಂತ ನಾವೇನು ಹೇಳ್ತೀವಿ, ಮಾನವಶಾಸ್ತ್ರ, ವಾಸ್ತುಶಿಲ್ಪ, ಖಗೋಳ ವಿಜ್ಞಾನ, ಜ್ಯೋತಿಷ್ಯ, ಇತಿಹಾಸ, ಸಾಹಿತ್ಯ, ಪತ್ರಿಕೋದ್ಯಮ, ವೇದಾಂತ ಮತ್ತೆ ವಿಜ್ಞಾನ ಮುಂತಾದ ವಿಷಯಗಳಲ್ಲಿ ಪರಿಣಿತಿ ಅಂತ ಹೊಂದಿದ್ರು. ಅಂದ್ರೆ ಒಂಥರ ಎಲ್ಲ ವಿಷಯಗಳ ಮೇಲೂ ಇವರಿಗೆ ಹತೋಟಿ ಇತ್ತು. ಮತ್ತೆ ಅವತ್ತಿನ ಕಾಲಕ್ಕೆ ಇವರೇನಂದ್ರೆ ಕನ್ನಡದಲ್ಲೇ ಶಿಕ್ಷಣ ಕೊಡಬೇಕು, ಮಾತೃಭಾಷೆನಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋದನ್ನ ಅವತ್ತಿನ ಕಾಲಕ್ಕೆ ಇವ್ರು ಹೇಳಿದ್ರು. ಅಂದ್ರೆ ಸರಿಸುಮಾರು 1921ರಲ್ಲೇ ಇವರು ಅದ್ರ ಬಗ್ಗೆ ಹೇಳಿದ್ರು. ಮತ್ತೆ ಮೈಸೂರಿಗೆ ಅವ ಇವರೇ ಏನಂದ್ರೆ ಮೆಡ್ರಾಸ್ಗೆ ಹೋಗಿ ಇವರು ಕಾನೂನು ಪದವಿಯನ್ನ ಪಡ್ಕೊಂಡ್ಬಂದ್ರು. ಅಂದ್ರೆ ಮೈಸೂರಿನಲ್ಲೇ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಪ್ರಾರಂಭ ಆಗಿತ್ತು. ಇವರು 1921ರಲ್ಲೇ ಇವರು ಏನು ಹೇಳುದು ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕಾನೂನಿಗೆ ಒಂದು ವಿಭಿನ್ನ ಒಂದು ವಿಭಾಗ ಮಾಡಬೇಕು ಅಂತ ಅವತ್ತಿನ ಕಾಲಕ್ಕೆ ಇವರು ಹೇಳಿದ್ರು. ಮತ್ತೆ ಮೆಸೋನಿಕ್ ಲಾಡ್ಜ್ ಅಂತ ಒಂದು ತುಂಬಾ ಪ್ರಚಲಿತವಾಗಿತ್ತು ಅವತ್ತಿನ ಕಾಲದಲ್ಲಿ. ಮೆಸೋನಿಕ್ ಲಾಡ್ಜ್ ಅಂತ ಅಲ್ಲಿ ಬರೀ ಯುರೋಪಿಯನ್ನರ್ ಅಂದ್ರೆ ವೈಟ್ಸ್ಗೆ ಮಾತ್ರ, ಬಿಳಿಯರಿಗೆ ಮಾತ್ರ ಪ್ರವೇಶ ಇರತಕ್ಕಂತ ಒಂದು ಸಂಸ್ಥೆ. ಅಂದ್ರೆ ಏನ್ ಹೇಳ್ಬೋದು, ಆ ಸಂಸ್ಥೆನಲ್ಲಿ ಇವರು ಮೊಟ್ಟ ಮೊದಲನೇ ಭಾರತೀಯರಾಗಿ ಪ್ರವೇಶ ಪಡೆದ್ರು. ಇವರಿಗೆ ಟೆನ್ನಿಸ್, ಚೆಸ್ ಅಂದ್ರೆ ಬ್ರಿಡ್ಜ್ ಅಂತ ಇನ್ನೊಂದು ಆಟ ಇದೆ, ಇಂಥ ಆಟ ಆಡೋದೆಲ್ಲ ತುಂಬಾ ಇವರಿಗೆ ಆಸೆ ಇತ್ತು. ಇದಲ್ಲದೆ ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇವರು ಸದಸ್ಯರಾಗಿದ್ರು. ಅಲ್ಲಿನ ಕಾರ್ಯಕಾರಿಣಿ ಮಂಡಳಿಯಲ್ಲಿ ಇವರು ಭಾಗಿಯಾಗಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಾಗಿ ಬಿ ಎಂ ಶ್ರೀ ಅವರ ಚಿತ್ರವನ್ನ ಅಲ್ಲೇ ಅನಾವರಣಗೊಳಿಸಿದ್ರು. ಪರಿಷತ್ತಿಗೆ ಇವರು ಹಲವಾರು ಪುಸ್ತಕಗಳನ್ನ ಕೊಡುಗೆಗಳ ಕೊಟ್ಟಿದ್ದಾರೆ. ಅವರು ಕನ್ನಡದ ಮೇಲಿನ ಅಭಿಮಾನ ಎಲ್ಲಿ ಅಂದ್ರೆ ಧಾರವಾಡ ಆಕಾಶವಾಣಿಯಲ್ಲಿ ಕನ್ನಡದ ಜಾನಪದ ಸಾಹಿತ್ಯದ ಮೇಲೆ ಇವರು ಮಾತನಾಡಿದ್ರು. ಮೈಸೂರಿನ ಸೆನೆಟ್, ಮೈಸೂರು ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿದ್ರು. ಸೆನೆಟ್ ಸದಸ್ಯರಾದ್ಮೇಲೆ ಇವರೇನ್ ಹೇಳಿದ್ರು, ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಮಾಧ್ಯಮದಲ್ಲೇ ಬೋಧನೆ ಮಾಡಬೇಕು ಅಂತ ಒಂದು ಅಲ್ಲಿ ಮನವಿ ಇಟ್ರು. ಮತ್ತೆ ಕಾನೂನಿಗೆ ಒಂದು ವಿಭಾಗನ ತೆರಿಬೇಕು ಅಂತಾನು ಹೇಳಿದ್ರು. ಮತ್ತೆ ಅಲ್ಲಿ ವಿದ್ಯಾರ್ಜನೆಗೆ ಅಂತ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ವೈದ್ಯಕೀಯ ತಪಾಸಣೆ ಆಗಬೇಕು ಅನ್ನೋದನ್ನ ಇವರು ಒತ್ತಿ ಹೇಳಿದ್ರು. ಮತ್ತೆ ಎಲ್ಲ ಇವರ ಎಲ್ಲ ಮೊಮ್ಮಕ್ಕಳನ್ನು ಏನ್ ಮಾಡಿದ್ರು, ನ್ಯಾಷನಲ್ ಸ್ಕೂಲ್ ಅಂದ್ರೆ ಅವತ್ತಿನ ಬೆಂಗಳೂರಿನ ನ್ಯಾಷನಲ್ ಸ್ಕೂಲಿಗೆ ಕಳಿಸಿದ್ರು. ಯಾಕೆ ಅಂದ್ರೆ ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ಹೇಳ್ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಅವರು ನ್ಯಾಷನಲ್ ಸ್ಕೂಲ್ಗೆ ಹೋಗ್ಬೇಕು ಅನ್ನೋದನ್ನ ಒತ್ತಿ ಹೇಳಿದ್ರು. ಮತ್ತೆ ಇಂಗ್ಲಿಷ್ ಭಾಷೆ ನಮ್ಮ ಜೀವನ ಪ್ರತಿಯೊಂದರ ಮೇಲೂ ಅದು ಪ್ರಭಾವ ಬೀರಿದೆ, ಇದು ತುಂಬಾ ನಿರಂತರವಾಗಿರುತ್ತೆ. ಆ ಕಾರಣದ ಹಿನ್ನೆಲೆಯಲ್ಲಿ ಅವ್ರೇನ್ ಹೇಳಿದ್ರು, ಕನ್ನಡ ಮಾಧ್ಯಮದಲ್ಲೇ ಎಲ್ಲರಿಗೂ ಸಿಗ್ಬೇಕು ಅನ್ನೋದನ್ನ ತುಂಬಾ ಒತ್ತಿ ಹೇಳಿದ್ರು. ಅದಲ್ಲದೆ ಮೈಸೂರು ಸಭೆ ಅಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ ಸಭೆಯಲ್ಲಿ ಇವರು ಸದಸ್ಯರಾಗಿದ್ರು. ಸ್ಟೇಟ್ ರಿಯಾರ್ಗನೈಸೇಷನ್ ಕಮಿಟಿನಲ್ಲೂ ಅಂದ್ರೆ ರಾಜ್ಯ ವಿಂಗಡಣಾ ಸಮಿತಿನಲ್ಲೂ ಇವರು ಒಂದು ಸದಸ್ಯರಾಗಿದ್ರು. ಬೆಂಗಳೂರಿನ ಬಸವನಗುಡಿ ಕೋಆಪರೇಟಿವ್ ಸೊಸೈಟಿ ಅದಕ್ಕೆ ಅಧ್ಯಕ್ಷರಾಗಿದ್ರು. ಬೆಂಗಳೂರು ಡಿಸ್ಟ್ರಿಕ್ಟ್ ಬೋರ್ಡ್ ಅದಕ್ಕೆ ಅಧ್ಯಕ್ಷರಾಗಿದ್ರು. ಮೈಸೂರು ಸೆಂಟ್ರಲ್ ಕೋಆಪರೇಟಿವ್ ಮತ್ತೆ ಲ್ಯಾಂಡ್ ಮಾರ್ಟಿಗೇಜ್ ಅದಕ್ಕೆ ಉಪಾಧ್ಯಕ್ಷರಾಗಿದ್ರು. ರಾಯಲ್ ಏಷ್ಯಾಟಿಕ್ ಸೊಸೈಟಿ, ಗ್ರೇಟ್ ಬ್ರಿಟನ್ ಅಂಡ್ ಐರ್ಲೆಂಡ್ ಇದಕ್ಕೆ ಸದಸ್ಯರಾಗಿದ್ರು. ಇವರು ಹಲವಾರು ಆಧ್ಯಾತ್ಮಿಕ ಸಂಸ್ಥೆಗಳೊಂದಿಗೆ ತುಂಬಾ ಹತ್ತಿರದ ಒಡನಾಟ ಇಟ್ಕೊಂಡಿದ್ರು. ಇವರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಮಾನಸಿಕ ಆಘಾತ ಅಂತ ಆದಾಗ ಇವರು ಕೂಡಲೇ ರಮಣ ಮಹರ್ಷಿಗಳು ಇಲ್ಲ ಚಿದಂಬರ ಆಶ್ರಮ ಅದ ಅಲ್ಲಿಗೆ ಹೋಗ್ತಾ ಇದ್ರು. ಇವರು ರಮಣ ಮಹರ್ಷಿಗಳು ಬರೆದಿರ್ತಕ್ಕಂತ ಹಲವಾರು ಲೇಖನಗಳನ್ನ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿ ಅದನ್ನ ಬೇರೆ ಬೇರೆ ಕಡೆ ಪ್ರಕಟ ಆಗ ಹಾಗೆ ನೋಡಿದ್ರು. ಆ ಥರದ ಕೆಲವು ಲೇಖನಗಳು ಮಿಥಿಕ್ ಸೊಸೈಟಿಯ QJMS ಆ ಪತ್ರಿಕೆಯಲ್ಲೂ ಜರ್ನಲ್ನಲ್ಲೂ ಪ್ರಕಟ ಆಗಿದೆ. ಅದಲ್ಲದೆ ಚಿದಂಬರ ಆಶ್ರಮ ಗುಬ್ಬಿಯಲ್ಲಿರ್ತಕ್ಕಂಥ, ತುಮಕೂರು ಗುಬ್ಬಿಯಲ್ಲಿರ್ತಕ್ಕಂಥ ಚಿದಂಬರ ಆಶ್ರಮಕ್ಕೂ ಇವರ ಒಡನಾಟ ತುಂಬಾ ಚೆನ್ನಾಗಿತ್ತು. ಮತ್ತೆ ಶಿರಡಿ ಸಾಯಿಬಾಬಾ, ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳ ಟ್ರಸ್ಟ್ ಅಲ್ಲಿ ಅವರ ಶಿಕ್ಷಣ ಕಾರ್ಯದಲ್ಲಿ ತುಂಬಾ ಸಹಾಯ ಮಾಡಿದ್ದಾರೆ. ಹಾಗೆ ಚಿದಂಬರ ಆಶ್ರಮಕ್ಕೆ ಒಮ್ಮೆ ಏನಂದ್ರೆ ಸರ್ಕಾರಿ ಚಿದಂಬರ ಆಶ್ರಮದ ಆಸ್ತಿ ಸರ್ಕಾರಿ ವಶದಲ್ಲಿತ್ತು. ಇವರು ನ್ಯಾಯಾಲಯಕ್ಕೆ ಹೋಗಿ
ಅದಕ್ಕೆ ಒಂದು ಮೊಕದ್ದಮೆ ಹಾಕಿ ಆ ಸರ್ಕಾರಿ ಸರ್ಕಾರದಿಂದ ಆಸ್ತಿನ ವಾಪಸ್ ಆಶ್ರಮಕ್ಕೆ ಸಿಗೋ ಹಾಗೆ ಮಾಡಿದ್ರು. ಇವರು ಮಿಥಿಕ್ ಸೊಸೈಟಿಯ ಸಂಪರ್ಕಕ್ಕೆ ಇವರು 1917 1956 ಮಿಥಿಕ್ ಸೊಸೈಟಿಯ ಸಂಪರ್ಕದಲ್ಲಿದ್ದವರು. ಈ ಮಿಥಿಕ್ ಸೊಸೈಟಿಯ ಸಂಪರ್ಕಕ್ಕೆ ಹೇಗೆ ಬಂದ್ರು ಅಂತ ಹೇಳಿದ್ರೆ, ಒಮ್ಮೆ ಇವರು ಬೆಂಗಳೂರಿನಿಂದ ಅರಸೀಕೆರೆಗೆ ರೈಲ್ನಲ್ಲಿ ಪ್ರವಾಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ರೆವರೆಂಡ್ ಎಡ್ವರ್ಡ್ ಥಾಮ್ಸನ್ ಅಂತ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಅವರನ್ನ ಮಾತಾಡ್ತಾ ಇದ್ರು ಅಲ್ಲಿ. ಹಾಗೆ ರೈಲ್ನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಬೇಲೂರು ಹಳೆ ಬೇಡ ಬಗ್ಗೆ ಚರ್ಚೆ ಆಯ್ತು, ಬೇಲೂರಿನ ಹಳೆ ಬೇಡ್ನಲ್ಲಿರ್ತಕ್ಕಂಥ ಕೋಟೆ ಬಗ್ಗೆ ಚರ್ಚೆ ಆಯ್ತು. ಅವಾಗ ಇವರ ಕುತೂಹಲ ತುಂಬಾ ಹೆಚ್ಚಾಯ್ತು. ಅವಾಗ ಈ ಎಡ್ವರ್ಡ್ ಥಾಮ್ಸನ್ ಅನ್ನೋರು, ನೀವು ಮಿಥಿಕ್ ಸೊಸೈಟಿಗೆ ಹೋಗಿ ಅಂತ, ಅಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಹೀಗೆ ಇವರಿಗೆ ಮಿಥಿಕ್ ಸೊಸೈಟಿಯ ಸಂಪರ್ಕಕ್ಕೆ ಬಂದ್ರು. ಹಾಗೆ ಮೊಟ್ಟ ಮೊದಲೇನಂದ್ರೆ ತಮ್ಮ ಗುರುಗಳಾಗಿರ್ತಕ್ಕಂಥ ಯಶ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರ ಮೂಲಕ ಮಿಥಿಕ್ ಸೊಸೈಟಿಯ ಸಂಪರ್ಕಕ್ಕೆ ಬಂದರು. ಆ ಸಂದರ್ಭದಲ್ಲಿ ಫಾದರ್ ತಬಾಳ್ ಅವರು ಮಿಥಿಕ್ ಸೊಸೈಟಿಯಲ್ಲಿ ಇವರ ಉಪನ್ಯಾಸ, ಅಂದ್ರೆ ಇವರ ಮೊಟ್ಟ ಮೊದಲನೇ ಉಪನ್ಯಾಸ ಹೊಯ್ಸಳರ ಬಗ್ಗೆ ಮಿಥಿಕ್ ಸೊಸೈಟಿಯಲ್ಲೇ ಇವರು ಕೊಟ್ರು. ಆ ಸಂದರ್ಭದಲ್ಲಿ ಇವರು ಉಪನ್ಯಾಸನ ಕೇಳಿ ಫಾದರ್ ತಬಾಳ್ ಅವರು, ನೀ ಇಲ್ಲಿನ ಮಿಥಿಕ್ ಸೊಸೈಟಿಯ ಇತಿಹಾಸ ವಿಭಾಗಕ್ಕೆ ಕಾರ್ಯದರ್ಶಿಯಾಗಬೇಕು ಅಂತ ಇವ್ರನ್ನ ಕೇಳ್ಕೊಂಡ್ರು, ಆಹ್ವಾನ ಕೊಟ್ರು. ಇವರು ಕೂಡಲೇ ಅದನ್ನ ಒಪ್ಕೊಂಡು ಅಲ್ಲಿ ಮಿಥಿಕ್ ಸೊಸೈಟಿಯ ಸಂಪರ್ಕಕ್ಕೆ ಬಂದು, ಹೀಗೆ ಅವರು 1917 ಮಿಥಿಕ್ ಸೊಸೈಟಿಯ ಸಂಪರ್ಕಕ್ಕೆ ಬಂದು ಸರಿಸುಮಾರು 40 ಅಂದ್ರೆ 4 ದಶಕಗಳ ಕಾಲ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಂಡ್ರು. 1922 ಇವರು ಕಾರ್ಯದರ್ಶಿಯಾದ್ರು. 1923 ಚುನಾಯಿತಗೊಂಡು, ಅಂದ್ರೆ ಮಿಥಿಕ್ ಸೊಸೈಟಿಯ ಅಲ್ಲಿನ ಸಭೆಯಲ್ಲಿ ಚುನಾವಣೆ ನಡೆಯುತ್ತೆ, ಆ ಚುನಾವಣೆಯಲ್ಲಿ ಚುನಾಯಿತಗೊಂಡು ಇವರ ಕಾರ್ಯದರ್ಶಿ ಹಾಗೂ ಕೋಶಾಧ್ಯಕ್ಷರಾದ್ರು. ತದನಂತರ 1931 ಸಂದರ್ಭದಲ್ಲಿ QJMS ನ ಸಂಪಾದಕರಾದ್ರು. ಫಾದರ್ ಹೆರಾಸ್ ಅನ್ನೋರು, ನಾ ಈಗಾಗ್ಲೇ ಹೇಳಿದೆ ಹೆರಾಸ್ ಇನ್ಸ್ಟಿಟ್ಯೂಟ್ ಅಂತ ಮುಂಬೈನಲ್ಲಿದೆ, ದುಬೇಲಿ ಮತ್ತೆ ಓಸ್ಟೋನ್ ಅಂತ ಒಬ್ಬ ಚೆಕೊಸ್ಲೋವಾಕಿಯಾದ ವಿದ್ವಾಂಸ ಮುಂತಾದ ವಿದ್ವಾಂಸರ ಸಂಪರ್ಕದಲ್ಲಿ ಇವರು ನಿರಂತರವಾಗಿದ್ರು. ಅವರ ನೇತೃತ್ವದಲ್ಲಿ ಮಿಥಿಕ್ ಸೊಸೈಟಿಯನ್ನು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನಾಗಿ ಬೆಳೆಸಲು ಶ್ರಮಿಸಿದ್ರು. ಅಂದು ಬೆಂಗಳೂರಿನಲ್ಲಿ ಭೌತಿಕ ಕೇಂದ್ರವಾಗಿ ಇತಿಹಾಸ, ಪುರಾತತ್ವ, ಮಾನವಶಾಸ್ತ್ರ, ಸಾಹಿತ್ಯ ಮುಂತಾದ ವಿಭಾಗಗಳನ್ನು ಇವರು ತೆರೆಯಲು ಕಾರ್ಯ ಮಾಡಿದ್ರು ಮತ್ತೆ ಸೇವೆ ಅದಕ್ಕೆ ಶ್ರಮಿಸಿದ್ರು. ಇವರು ಮಿಥಿಕ್ ಸೊಸೈಟಿಯಲ್ಲಿ ಹಲವಾರು ಪುಸ್ತಕಗಳು ಹೆಚ್ಚಾಗ್ಲಿಕ್ಕೆ ಇವರು ಶ್ರಮ ತುಂಬಾ ಹಿಂದೆ ಇದೆ. ಮತ್ತೆ ಇವರು ತುಂಬಾ ಯುವಕರು, ಏನಂದ್ರೆ ಈ ಸಮಾಜಶಾಸ್ತ್ರ ಅಂತ ತಗೋಬೇಕು ಅಂತ ತುಂಬಾ ಆಸಕ್ತಿ ವಹಿಸಿದ್ರು. ಹೆಚ್ಚಾಗಿ ಸಮಾಜ ಶಾಸ್ತ್ರ ಅಂತ ತಗೋಬೇಕು, ಅದ್ರಲ್ಲಿ ತೊಡಕೋಬೇಕು ಮತ್ತೆ ಹೀಗೆ ಯುವಕರನ್ನ ಇವರು ಉತ್ತೇಜಿಸ್ತಾ ಇದ್ರು. 1927 ಮಹಾತ್ಮ ಗಾಂಧಿ ಅವರು ಆರೋಗ್ಯದ ತೊಂದರೆಯಿಂದ ಬೆಂಗಳೂರಿಗೆ ಬಂದಿದ್ರು. ಅಂದ್ರೆ ಬೆಂಗಳೂರಿನ ಹತ್ತಿರದಲ್ಲಿರ್ತಕ್ಕಂತ ನಂದಿ ಬೆಟ್ಟದಲ್ಲಿ ಇವರು ಅಲ್ಲಿ ವಿಶ್ರಮಿಸ್ತಾ ಇದ್ರು. ಇವರು ಖುದ್ದಾಗಿ ಹೋಗಿ ಮಹಾತ್ಮ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಇಲ್ಲಿ ಮಿಥಿಕ್ ಸೊಸೈಟಿಯಲ್ಲಿ ಬಂದು ಒಂದು ತಾವು ಮಾತನಾಡ್ಬೇಕು ಅಂತ ಕೇಳ್ಕೊಂಡಾಗ ಮಹಾತ್ಮ ಗಾಂಧಿ ಅವರು ಅದನ್ನು ಒಪ್ಕೊಂಡು ಮಿಥಿಕ್ 1927 ಸರಿ ಜೂನ್ ಸಂದರ್ಭದ ತಿಂಗಳಲ್ಲಿ ಮಿಥಿಕ್ ಸೊಸೈಟಿಗೆ ಬಂದು ಅಂದ್ರೆ ನಾವು ಹರಿಜನರ ಸಬಲೀಕರಣ, ಅಂದ್ರೆ ನಾವು ಇವತ್ತು ಹರಿಜನ ಅನ್ನೋ ಶಬ್ದ ಬಳಕೆ ಮಾಡೋ ಹಾಗಿಲ್ಲ, ದಲಿತರ ಸಬಲೀಕರಣದ ಬಗ್ಗೆ ಮಹಾತ್ಮ ಗಾಂಧಿ ಅವರು ಮಾತಾಡಿದ್ರು. ಅದು ಒಂದು ಹಂತಕ್ಕೆ ಅವತ್ತಿನ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ತುಂಬಾ ಒಂದು ಹಂತಕ್ಕೆ ಅದು ತುಂಬಾ ಹೆಸರು ಇದಾಯ್ತು, ಎಲ್ಲರ ಕಿವಿಗೂ ಮುಟ್ತು ಅದು. ಅದಾದ ನಂತರ ಗೋಖಲೆ ಸಂಸ್ಥೆನಲ್ಲೂ ಅವ್ರು ಮಾತಾಡಿದ್ರು, ಬೆಂಗಳೂರಿನಲ್ಲಿ ಇರ್ತಕ್ಕಂತ ಗೋಖಲೆ ಸಂಸ್ಥೆನಲ್ಲೂ ಅವ್ರು ಹೋಗಿ ಮಾತಾಡಿದ್ರು ಅದೇ ಸಂದರ್ಭದಲ್ಲಿ. ಮತ್ತೆ ಮಹಾತ್ಮ ಗಾಂಧಿ ಅವರು ಅವರದೇ ಆಗಿರ್ತಕ್ಕಂತ ಒಂದು ಛಾಯಾಚಿತ್ರನ, ಇವತ್ತಿಗೂ ಅದು ಮಿಥಿಕ್ ಸೊಸೈಟಿಲಿ ಇದೆ, ಆ ಛಾಯಾಚಿತ್ರನ ಅವರೇ ಬಿಡುಗಡೆ ಮಾಡಿದ್ರು. ಸ್ವತಃ ಮಹಾತ್ಮ ಗಾಂಧಿ ಅವರೇ ಅವರ ಛಾಯಾಚಿತ್ರನ ಬಿಡುಗಡೆ ಮಾಡಿದ್ರು. FR Cell ಮತ್ತೆ ದೇವನಾಥ ಚಾರ್ ಅಂತ ಇವರಿಬ್ರು ಕ್ವಾರ್ಟರ್ಲಿ ಜರ್ನಲ್ ಆಫ್ ಮಿಥಿಕ್ ಸೊಸೈಟಿ ಒಂದು ಪತ್ರಿಕೆ ಸರಿಸುಮಾರು 110 ನಡ್ಕೊಂಡು ಬರ್ತಾ ಇದೆ, ಇವತ್ತಿಗೂ ಅದು ಇದೆ. ಅದರ ಸಂಪಾದಕರಾಗಿರ್ತಿದ್ರು, ಅಂದ್ರೆ FR Cell ಮತ್ತೆ ದೇವನಾಥ ಚಾರ್ ಅನ್ನೋರು ಈ ಈ ಪತ್ರಿಕೆಯ ಸಂಪಾದಕರಾಗಿದ್ರು. ಆ ಸಂದರ್ಭದಲ್ಲಿ FR Cell ಅವರಿಗೆ ಇದನ್ನ ಮುಂದುವರಿಸ್ಲಿಕ್ಕೆ ಆಗ್ಲಿಲ್ಲ.
ಅವಾಗೇನಂದ್ರೆ ಶ್ರೀಕಂಠಯ್ಯ ಅವರು ಮುಂದೆ ಬಂದು 1931 ಸಂದರ್ಭ, ಆ ಸಂದರ್ಭದಲ್ಲಿ ದೇವನಾಥಾಚಾರ್ ಮತ್ತೆ ಶ್ರೀಕಂಠಯ್ಯ ಅವರು, ನಾವು ದೇವನಾಥಾಚಾರ್ ಬೆಂಗಳೂರಿನಲ್ಲಿ ಒಂದು ರಸ್ತೆ ಇದೆ ಶಿವಾಜಿನಗರ್ನಲ್ಲಿ ದೇವನಾಥಾಚಾರ್ ರಸ್ತೆ ಅಂತ, ಸೊ ಅದು ಒಂದೇ ರಸ್ತೆ. ಅವ್ರು ಯಾರು ತುಂಬಾ ಜನಕ್ಕೆ ಅವ್ರು ಯಾರು ದೇವನಾಥಾಚಾರ್ ಅನ್ನೋದೇ ಗೊತ್ತಿಲ್ಲ. ಸೊ ಅವರು ಒಂದು ವಿದ್ವಾಂಸರು, ಮಿಥಿಕ್ ಸೊಸೈಟಿ ಜೊತೆ ಬಹಳಷ್ಟು ಕಾಲ ತೊಡಕೊಂಡಿದ್ರು. ಇವರು ಶ್ರೀಕಂಠಯ್ಯ ಅವರು ಮತ್ತೆ ದೇವನಾಥಾಚಾರ್ ಅವರು ಇಬ್ರು ಸೇರಿ ಸರಿ ಸುಮಾರು 9 ವರ್ಷ ಇಬ್ರು ಈ ಪತ್ರಿಕೆಯನ್ನ ನಡೆಸ್ತಾ ಬಂದ್ರು. ಶ್ರೀಕಂಠಯ್ಯ ಅವರು 1931 ಈ QJMS ನ ಸಂಪಾದಕತ್ವವನ್ನು ಕೈಗೆತ್ಕೊಂಡ್ರು. 1956 ಅದನ್ನ ನಿರ್ವಹಿಸ್ತಾ ಹೋದ್ರು. ಅಂದ್ರೆ ಸಂಪುಟ 22 ಸಂಪುಟ 46 ಅಂದ್ರೆ 25 ಸಂಪುಟಗಳನ್ನ ಇವರು ಅದಕ್ಕೆ ಕೊಡುಗೆ, ಅಂದ್ರೆ ಇವರ ಸಂಪಾದಕತ್ವದಲ್ಲಿ ಅದು ನಡ್ಕೊಂತ ಹೋಯ್ತು. 2nd Mahavishwa Yuddhadalli ಈ ಬಹಳಷ್ಟು ಪತ್ರಿಕೆಗಳು, ಈ ತರದ ಪತ್ರಿಕೆಗಳು ಪ್ರಕಟಗೊಳ್ಳಿಲ್ಲ. ಆದ್ರೆ 2nd Vishwa Yuddhadalloo ನಿರಂತರವಾಗಿ ಪ್ರಕಟಕ್ಕೆ ಕಾರಣ ಆಯ್ತು. ಇಂದಿಗೂ ಇದು ಪ್ರಕಟಗೊಳ್ತಾ ಇದೆ. 1110 ಆದ್ರೂ ನಿರಂತರವಾಗಿ ಪ್ರಕಟಗೊಳ್ಳುತ್ತಿರುವ ಸಂಶೋಧನಾ ಪತ್ರಿಕೆ. ಈ ಈ QJMS ಸಂಚಿಕೆಗಳಲ್ಲಿ ಇವರು ಹಲವಾರು ಲೇಖಗಳನ್ನ ಬರೆದ್ರು. ಅಂದ್ರೆ ಅಶೋಕನ ಬಗ್ಗೆ ಬರೆದ್ರು, ಶಂಕರಾಚಾರ್ಯರ ಬಗ್ಗೆ ಬರೆದ್ರು, ವಿದ್ಯಾರಣ್ಯರ ಬಗ್ಗೆ ಬರೆದ್ರು, ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ ಬರೆದ್ರು, M. Shyamarao, R. Narasimhachar, ಯುವರಾಜ ಕಂಠೀರವ ನರಸರಾಜ ಒಡೆಯರ್, M. H. Krishna, B. M. Shree, ವಿಶ್ವೇಶ್ವರಯ್ಯ, ಇಂತಹ ಮಹನೀಯರ ಬಗ್ಗೆ ಬಹಳಷ್ಟು ಲೇಖನಗಳನ್ನ ಬರೆದ್ರು. ಹೀಗೆ ಇವರು ಕೊಡುಗೆ ಮುಂದುವರಿತಾ ಹೋಯ್ತು. ಇವರಿಗೆ ಏನಂದ್ರೆ ಪರಿಸರದ ಸಂರಕ್ಷಣೆ ತುಂಬಾ ಇವರಿಗೆ ಮುಖ್ಯ ಆಗಿತ್ತು. ಅಂದ್ರೆ ಮೂಲಭೂತ ಅಧ್ಯಯನ, ಈ ಪರಿಸರದ ಅಧ್ಯಯನ, ಪರಿಸರ ರಕ್ಷಣೆ ಮೂಲಭೂತ ಅಧ್ಯಯನವಾಗಬೇಕು ಅನ್ನೋದು ಅವತ್ತಿನ ಕಾಲಕ್ಕೆ ಇವರು ಅದರ ಬಗ್ಗೆ ಕಳಕಳಿ ವಹಿಸಿದ್ರು. ಮತ್ತೆ ಸಂಶೋಧನೆ ಅನ್ನೋದು ತುಂಬಾ ಮೂಲವಾಗಿರ್ಬೇಕು. ಯಾವುದೇ ಒಂದು ವಿದ್ಯಾರ್ಥಿ ಮುಂದೆ ಆತನ ಏಳಿಗೆಗೆ ಶ್ರಮಿಸ್ಬೇಕಂದ್ರೆ ಸಂಶೋಧನೆ ಅನ್ನೋದು ತುಂಬಾ ಮುಖ್ಯ ಆಗಿರ್ಬೇಕು ಅಂತ ಮಿಥಿಕ್ ಸೊಸೈಟಿಯಲ್ಲಿ ಸಂಶೋಧನಾ ವಿಭಾಗ ತೆರಿಬೇಕು ಅಂತ ಅವತ್ತಿನ ಕಾಲಕ್ಕೆ ಒಂದು ಸಂಶೋಧನಾ ವಿಭಾಗ ತೆರೆದ್ರು. ಅಲ್ಲಿ ಹಲವಾರು ವಿಭಾಗಗಳಿತ್ತು, ಅಂದ್ರೆ ಇತಿಹಾಸ, ಪುರಾತತ್ವ, ಆಂಥ್ರೋಪಾಲಜಿ, ಸಾಹಿತ್ಯ, ಇಂತ ಹಲವಾರು ವಿಭಾಗಗಳಾಗಿ ಸಂಶೋಧನಾ ವಿಭಾಗಗಳನ್ನ ತೆರೆದ್ರು. ಮತ್ತೆ ಗ್ರಂಥಾಲಯ, ಇವತ್ತೆಲ್ಲರಿಗೂ ಮಿಥಿಕ್ ಸೊಸೈಟಿ ಅಂದ್ರೆ ಒಂದು ಉತ್ಕೃಷ್ಟ ಗ್ರಂಥಾಲಯ ಇತಿಹಾಸ ಮತ್ತು ಪುರಾತತ್ವಕ್ಕೆ ಇದೆ ಅನ್ನೋದನ್ನ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇದ್ರ ಬಗ್ಗೆ ಸಾಕಷ್ಟು ಇವರು ಶ್ರಮಿಸಿದ್ರು. ಅಲ್ಲಿ ಹೆಚ್ಚು ಹೆಚ್ಚು ಪುಸ್ತಕಗಳು ಬರಬೇಕು, ಅಲ್ಲಿ ವಿದ್ವಾಂಸರು ಬಂದು ಅಧ್ಯಯನ ಮಾಡಿರ್ತಕ್ಕಂಥ ಪುಸ್ತಕಗಳನ್ನ ಸೇರಿಸ್ಬೇಕು ಅನ್ನೋ ದೃಷ್ಟಿ ಹಿನ್ನೆಲೆಯಲ್ಲಿ ಇವರು ಅದಕ್ಕೆ ಶ್ರಮಿಸಿದ್ರು. ಇವರಿಗೆ ಇವರು ಹೃದಯದಲ್ಲಿ ಮಿಥಿಕ್ ಸೊಸೈಟಿ ಅಂದ್ರೆ ಒಂದು ವಿಶೇಷ ಸ್ಥಾನ ಕೊಟ್ಟಿದ್ರು. ಅದಕ್ಕೆ ಇವರು ಬರಹಗಳ ವಿಷಯಕ್ಕೆ ಬಂದ್ರೆ ನಮಗೆ ಹಲವಾರು ತರಹದ ಬರಹಗಳು, ಅಂದ್ರೆ ಸರಿಸುಮಾರು 30 ವಿಷಯದ ಮೇಲೆ ಇವರು ಬರೆದಿದ್ದಾರೆ. ಅದರಲ್ಲಿ ನಮಗೆ ಹಲವಾರು, ಅಂದ್ರೆ ಹೊಯ್ಸಳರ ಬಗ್ಗೆ, ಮೊಟ್ಟ ಮೊದಲ ಬಗ್ಗೆ ಹೊಯ್ಸಳರ ಬಗ್ಗೆ ಬರೆದಿದ್ದಾರೆ, ವಿಜಯನಗರದ ಮೇಲೆ ಬರೆದಿದ್ದಾರೆ, ಮೈಸೂರು ಒಡೆಯರ ಆಳ್ವಿಕೆ ಕುರಿತು ಬರೆದಿದ್ದಾರೆ, ಮೈಸೂರು ಗತ ವೈಭವ ಇದನ್ನ ನಂಜನಗೂಡಿನಲ್ಲಿ ಇದ್ರ ಬಗ್ಗೆ ಮಾತಾಡಿ ತದನಂತರ ಇದ್ರ ಬಗ್ಗೆ ಲೇಖನ ಬರೆದ್ರು, SRMV ಅವರ ಬಗ್ಗೆ ಜೀವನ ಬಗ್ಗೆ ಇವರು ಮಾತ್ರ ಒಂದು ಭಾಷಣ ಮಾಡಿ ತದನಂತರ ಅದ್ರ ಬಗ್ಗೆ ಬರೆದ್ರು. ಹೀಗೆ ಹಲವಾರು ವಿಷಯದ ಮೇಲೆ ಇವರು ಬರೆದಿದ್ದಾರೆ. ಮತ್ತೆ ನಮಗೆ ಕಾಮಸೂತ್ರದಲ್ಲಿ ಒಂದು ಕಡೆ ಇವರು ಒಂದು ಲೇಖನದಲ್ಲಿ ಉಲ್ಲೇಖ ಮಾಡಬೇಕಾದ್ರೆ ಕಾಮಸೂತ್ರದಲ್ಲಿ ಒಂದು ದ್ರಾವಿಡ ಹೆಂಗಸಿನ ಬಗ್ಗೆ ಹೇಳ್ತಾರೆ. ಅದು ಬಹುಶಃ ಇವರು ಹೇಳದ ಏನಂದ್ರೆ ಬನವಾಸಿ ಇಲ್ಲ ಕುಂತಳ ದೇಶದ ಸ್ತ್ರೀಗಳ ಬಗ್ಗೆ ಇವರು ಮಾತಾಡ್ತಿದ್ದಾರೆ. ಅಲ್ಲಿ ಸ್ವಭಾವಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ ವಾತ್ಸಾಯನ. ಸೊ ಇವರದು ಇವ್ರ ಅಧ್ಯಯನದಿಂದ ಇವರು ಅವ್ರ ಕುಂತಳ ದೇಶ ಅಂದ್ರೆ ಬನವಾಸಿ ಪ್ರದೇಶದ ಸ್ತ್ರೀ ಬಗ್ಗೆ ಹೇಳ್ತಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಇವರು ಅದನ್ನ ಹೇಳಿದ್ದಾರೆ. ನೇಪಾಳ್ನ ರಾಜ ನಯನಸೇನ, ಅಂದ್ರೆ 8th Shatamanadalli ನೇಪಾಳ್ನ ರಾಜ ಒಬ್ಬ ನಯನಸೇನ ಅಂತಿದ್ದ, ಅವನು ಕರ್ನಾಟಕದ ಮೂಲದವನು ಅಂತ ಶಾಸನದಿಂದ ಕಂಡು ಬಂದಿದೆ ಅಂತ R. Shyamashastriಗಳು ಹೇಳಿದ್ರು. ಇವ್ರೇನ್ ಹೇಳಿದ್ರು, ಬರೀ ನೇಪಾಳದ ರಾಜ ಅಲ್ಲ, ಕನ್ನೋಜನ ರಾಜರು, ಬಿಕನೇರು ಮತ್ತೆ ಜೋಧ್ಪುರ ರಾಜರ ಮೂಲನು ಕರ್ನಾಟಕಕ್ಕೆ ನಾವು ಇದ್ ಮಾಡಬಹುದು, ಟ್ರೇಸ್ ಮಾಡಬಹುದು ಅಂತ ಹೇಳಿದ್ರು. ನಮಗೆ ಗಂಗರು ಮತ್ತೆ ಕದಂಬರು, ಕಳಿಂಗದಲ್ಲಿರ್ತಕ್ಕಂಥ ಗಂಗರು ಮತ್ತೆ ಕಳಿಂಗದ ಗಂಗರು ಕರ್ನಾಟಕದವರೇ ಅಂತ ತಿಳಿದಿರ್ತಕ್ಕಂಥ ವಿಷಯ. ಇದ್ರ ಬಗ್ಗೆ ಅವರು ಸಾಕಷ್ಟು
ಅಧ್ಯಯನ ಮಾಡಿ ಲೇಖನಗಳನ್ನ ಬರೆದಿದ್ದಾರೆ. ಇವರು ಮೈಸೂರು ಲಾ ಜರ್ನಲ್ ಅಂತ ಅವತ್ತಿನ ಕಾಲಕ್ಕೆ ಒಂದು ಲಾ ಜರ್ನಲ್ ಬರ್ತಿತ್ತು, ಅದರ ಮುಖ್ಯ ಸಂಪಾದಕರಾಗಿದ್ರು, ಸ್ಥಾಪಕ ಸಂಪಾದಕರಾಗಿದ್ರು. ಇವರಿಗೆ ಪತ್ರಿಕೋದ್ಯಮದಲ್ಲಿ ತುಂಬಾ ಆಸಕ್ತಿ. ಇವರು ಅವತ್ತಿನ ಕಾಲದ ಪ್ರಚಲಿತ ಏನು ಪತ್ರಿಕೆಗಳಲ್ಲಿ ಇವರು ಹಲವಾರು ಮುಖ್ಯ ವಿಷಯಗಳ ಮೇಲೆ ಇವರು ಬರಿತಾ ಇದ್ರು. ಹಾಗೆ ಆಕ್ಸಿನ್ಕಸ್ ಪ್ಯಾರಿಪರಿ ಅಂತ ಒಂದು ಗ್ರೀಕ್ ಒಂದು ಕೃತಿ, ಆ ಕೃತಿನಲ್ಲಿ ಒಂದು ವಾಕ್ಯದ ಉಲ್ಲೇಖ ಬರುತ್ತೆ. ಅಂದ್ರೆ ಒಂದು ಪ್ಯಾಸೇಜ್ ಅಂದ್ರೆ ಒಂದು ವಾಕ್ಯದ ಉಲ್ಲೇಖ ಬಂದಾಗ ತುಂಬಾ ಜನ ಏನ್ ಹೇಳ್ತಾರೆ, ಅದು ತಿಳಿದ ಯಾವುದೋ ಒಂದು ತಿಳಿದೇ ಇರತಕ್ಕಂಥ ಭಾಷೆಯ ಮೇಲೆ ಅಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಿದಾಗ ಅದು ಇವರು ಅದು ಕನ್ನಡವೇ, ಕನ್ನಡದ ಭಾಷೆ ಅದು ಅಂತ ನಿರ್ದಿಷ್ಟವಾಗಿ, ಅಂದ್ರೆ ಆ ಗ್ರೀಕ್ ಕೃತಿ ಯಾವ್ದಂದ್ರೆ ಆ ಕೃತಿನಲ್ಲಿ 413ನೇ ಸ್ಟ್ಯಾನ್ಸಾದಲ್ಲಿ ಇರ್ತಕ್ಕಂತ ಒಂದು ವಾಕ್ಯ ಅದು, ಆ ಇದು ಕನ್ನಡದ್ದೇ ಅಂತ ಇವರು ಒತ್ತಿ ಹೇಳ್ತಾರೆ. ಇವರು ಯಾವ ರೀತಿ ಅದನ್ನ ಬಲವಾಗಿ ಆಧಾರ ಕೊಟ್ಟರು ಅಂದ್ರೆ ಆರ್ ಶ್ಯಾಮಶಾಸ್ತ್ರಿಗಳು, ಆರ್ ನರಸಿಂಹಾಚಾರ್, ಬಿ ಎಲ್ ರೈಸ್ ಮತ್ತೆ ಹುಲ್ಸ್ ಇವರೆಲ್ಲ ಹೌದು ಎಸ್ ಶ್ರೀಕಂಠಯ್ಯ ಅವ್ರು ಹೇಳ್ತಕ್ಕಂಥದ್ದು ಸರಿನೇ ಇರಬಹುದು, ಕನ್ನಡದ್ದೇ ಇರಬಹುದು ಅದು ಅಂತ. ಅಂದ್ರೆ ಕನ್ನಡದ ಪ್ರಭಾವ ಎಲ್ಲಿವರೆಗೂ ಹರಡಿತ್ತು, ಅವತ್ತಿನ ಕಾಲಕ್ಕೆ ಗ್ರೀಕ್ ನಲ್ಲೂ ಕನ್ನಡದ ಪ್ರಭಾವ ಹರಡಿತ್ತು ಅನ್ನೋದ್ರ ಬಗ್ಗೆ ಇವರು ಸ್ಪಷ್ಟವಾಗಿ ನಮಗೆ ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ನಾವಿವತ್ ಹೇಗೆ ನಮ್ಮ ಕನ್ನಡ ಭಾಷೆನಲ್ಲಿ ಆಂಗ್ಲ ಪದ ಪ್ರಭಾವದಿಂದ ಆಂಗ್ಲ ಭಾಷೆನ ಬಳಕೆ ಮಾಡ್ತೀವೋ ಅದೇ ತರ ಇವರು ಗ್ರೀಕ್ ನಲ್ಲಿ ಕನ್ನಡದ ಪ್ರಭಾವ ಇತ್ತು, ಗ್ರೀಕ್ ನಲ್ಲಿ ಕನ್ನಡದ ವಾಕ್ಯಗಳ ಬಳಕೆ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ. ಹಾಗೆ 1938ರಲ್ಲಿ ಆರ್ಯ ಪಥ ಅಂತ ಒಂದು ಪುಸ್ತಕ ಬರೀತಾರೆ. ಹ್ಯಾಂಡ್ ಬುಕ್ ಆಫ್ ಬೆಂಗಳೂರು ಅಂದ್ರೆ ಗೈಡ್ ಬೆಂಗಳೂರಿನ ಬಗ್ಗೆ ಒಂದು ಪುಸ್ತಕ ಬರೀತಾರೆ. ಈ ತರದೆಲ್ಲ ಹೀಗೆ ಬರಿತಾ ಹೋಗ್ತಾರೆ. ಇವರು ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ಮೊಟ್ಟ ಮೊದಲನೇ ಬಾರಿಗೆ ಮಿಥಿಕ್ ಸೊಸೈಟಿ ಅಂದ್ರೆ 1917ರಲ್ಲಿ ಅವರ ಗುರುಗಳಾಗಿರ್ತಕ್ಕಂಥ ಮತ್ತೆ ಸ್ನೇಹಿತರು ಮತ್ತೆ ಗುರುಗಳಾಗಿರ್ತಕ್ಕಂಥ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರು ಪರಿಚಯ ಮಾಡಿದ್ರು. ಮಿಥಿಕ್ ಸೊಸೈಟಿನಲ್ಲೇ ಮೊಟ್ಟ ಮೊದಲು ಒಂದು ಉಪನ್ಯಾಸ ಕೊಡ್ತಾರೆ. ಈ ಉಪನ್ಯಾಸದ ತದನಂತರ ಇವರು ಅದ್ರ ಬಗ್ಗೆ ಬರೀತಾರೆ. ಹೊಯ್ಸಳ ಎಂಪೈರ್ ಅಂತ ಬರೆದು ಮೊಟ್ಟ ಮೊದಲನೇ ಬಾರಿಗೆ ಹೊಯ್ಸಳರ ಬಗ್ಗೆ ಪರಿಚಯ ಮಾಡ್ತಾರೆ. ಅಂದ್ರೆ ಅಲ್ಲಿವರೆಗೂ ನಮಗೆ ಹೊಯ್ಸಳರ ಬಗ್ಗೆ ಕೇಳಿದ್ವಿ, ಹೊಯ್ಸಳರ ಬಗ್ಗೆ ಯಾವುದೇ ತರಹದ ಸ್ಪಷ್ಟವಾದ ನಮಗೆ ವಿಲಿಯಂ ಕೊಹ್ಲೋ ಆಗಿರಬಹುದು, ಡೈರೆಕ್ಟ್ ಆಗಿರಬಹುದು, ಈ ತರದ ಬಗ್ಗೆ ಶೇಖಲಿ ಇದೆಲ್ಲ ತದನಂತರ ಬಂದಿರತಕ್ಕಂತ ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ, ಹೊಯ್ಸಳ ವಂಶದ ಬಗ್ಗೆ ಬಂದಿರತಕ್ಕಂತ ಪುಸ್ತಕಗಳು. ಇವರು ಮೊಟ್ಟ ಮೊದಲನೇ ಬಾರಿಗೆ ಅಂದ್ರೆ ಒಂದು ಸೀರೀಸ್ ಆಫ್ ಉಪನ್ಯಾಸಗಳನ್ನ ಕೊಟ್ಟು ಹೊಯ್ಸಳದ ಬಗ್ಗೆ ಬರೀತಾರೆ. ಅದ್ರಲ್ಲಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಹೊಯ್ಸಳ ವಂಶ ಸರಿ ಸುಮಾರು 100 ವರ್ಷಗಳ ಕಾಲ ಸ್ಥಾಪನೆಯಾಗಿ ಸಳ ಎಂಬರ್ತಕ್ಕಂಥವನು ಸ್ಥಾಪಿಸ್ದ ಜೈನ ಮುನಿಗಳ ಬೆಂಬಲದಿಂದ 100 ವರ್ಷ ಅದು ಸ್ವತಂತ್ರವಾಗಿತ್ತು. ಅಂದ್ರೆ ವಿನಯಾದಿತ್ಯನ ಕಾಲದಿಂದ ವೀರಬಲ್ಲಾಳನ ಕಾಲ ಅಂದ್ರೆ ಎರಡನೇ ವೀರಬಲ್ಲಾಳನ ಕಾಲದವರೆಗೂ ಇವರು ಚಾಲುಕ್ಯ ಸಾಮಂತರಾಗಿದ್ರು. ವಿಷ್ಣುವರ್ಧನ ಕಾಲದಲ್ಲಿ ವಿಷ್ಣುವರ್ಧನ ಜೈನನಿಂದ ವೈಷ್ಣವನಾದ, ಮತ್ತೆ ಅಲ್ಲಿ ಅದರಿಂದ ಹೇಗೆ ಸಾಮ್ರಾಜ್ಯದ ಮೇಲೆ ಪ್ರಭಾವ ಬೀರ್ತು, ಈ ಹಿನ್ನೆಲೆಯಲ್ಲಿ ಅವರು ಹೊಯ್ಸಳ ಸಾಮ್ರಾಜ್ಯ, ಹೊಯ್ಸಳ ವಂಶವನ್ನ ಇದ್ರ ಇತಿಹಾಸನ ರಚನೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಚೆಲ್ಲಿದ್ದಾರೆ. ನಮಗೆ ಹೊಯ್ಸಳರ ಬಗ್ಗೆ ನಮಗೆ ಸಾಕಷ್ಟು ಇವರ ಲೇಖನದಲ್ಲಿ ನಾವು ಕಾಣಬಹುದು. ಹಾಗೆ ಫೌಂಡರ್ಸ್ ಆಫ್ ವಿಜಯನಗರ ಅನ್ನೋದ್ರ ಬಗ್ಗೆ ಇವರು ಒಂದು 5 ಭಾಗದ ವಿಶೇಷ ಉಪನ್ಯಾಸವನ್ನು ಅಣ್ಣಾಮಲೆ ಯೂನಿವರ್ಸಿಟಿನಲ್ಲಿ, ಅಂದ್ರೆ ಅವತ್ತಿನ ಕಾಲದ ತಮಿಳ್ನಾಡಿನಲ್ಲಿರ್ತಕ್ಕಂಥ, ನಾವಿವತ್ತು ತಮಿಳ್ನಾಡು ಅಂತೀವಿ, ಅವತ್ತಿನ ಮದ್ರಾಸ್ ಪ್ರಾಂತ್ಯದಲ್ಲಿ 5 ಭಾಗದ ಉಪನ್ಯಾಸವನ್ನು ನೀಡಿದ್ರು. ಇದು ತುಂಬಾ ಒಂದು ಅಥಾರಿಟೇಟಿವ್ ಉಪನ್ಯಾಸವಾಗಿತ್ತು. ಇದರಲ್ಲಿ ಸ್ಪಷ್ಟವಾಗಿ ಅವ್ರು ಈ ಉಪನ್ಯಾಸದಲ್ಲಿ ಹೇಳ್ತಾ ಹೋಗ್ತಾರೆ, ವಿದ್ಯಾರಣ್ಯರೇ ಮೂಲ ಕಾರಣ ವಿಜಯನಗರ ಸಾಮ್ರಾಜ್ಯ, ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ. ಮತ್ತೆ ಅಲ್ಲೊಂದ್ ಕಡೆ ನಮಗೆ ಉಲ್ಲೇಖ ಬರುತ್ತೆ ಅಂದ್ರೆ ಹೇಗೆ ಬಲ್ಲಾಳ ರಾಯ ಅಂತ ನ್ಯೂನಿಸ್ ಹೇಳ್ತಾನೆ, ಅವನು ಸ್ಥಾಪನೆ ಮಾಡದ ಅಂತ. ಯಾರು ಅಂದ್ರೆ ದೇವರಾಯ ಅಂತ ಹೇಳ್ತಾನೆ. ಯಾರಿ ದೇವರಾಯ ಅಂತ ಇವ್ರು ಹುಡುಕ್ತಾ ಹೋದ್ರೆ ಬಲ್ಲಾಳ ದೇವರಾಯ, ಆತ ವಿದ್ಯಾರಣ್ಯರ
ಸಹಾಯದಿಂದ ಇಬ್ರು ಪರಸ್ಪರ ಎಲ್ಲ ದಕ್ಷಿಣ ಭಾರತದ ಅವತ್ತಿನ ಎಲ್ಲ ರಾಜರನ್ನು ಒಟ್ಟುಗೂಡಿ ಹಲವಾರು ಸಭೆಗಳನ್ನ ಮಾಡಿ ಇದಕ್ಕೆಲ್ಲ ಅವರು ಅವರ ಲೇಖನದಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಇದನ್ನೆಲ್ಲ ಹೇಳ್ಬಿಟ್ಟು ಅವರು ಒಂದು ಹೊಸ ಪಟ್ಟಣನ ಕಟ್ಟಿದ್ರು. ಅದ್ರಲ್ಲಿ ನ್ಯೂನೆಸ್ ಏನ್ ಹೇಳ್ತಾನೆ ಅಂದ್ರೆ, ದೇವರಾಯ ಹೊಸ ಪಟ್ಟಣನ ಕಟ್ಟದ ಹಂಪಿನಲ್ಲಿ ಅಂತ ಹೇಳ್ತಾರೆ. ಇವರು ಈ ಬಲ್ಲಾಳ ದೇವರಾಯನೇ ದೇವರಾಯ ನ್ಯೂನೆಸ್ ಹೇಳ್ತಕ್ಕಂತ ಬಲ್ಲ ಅಂತ ಅದನ್ನ ಸ್ಪಷ್ಟವಾಗಿ ಹೇಳ್ತಾರೆ ಇವರು. ಮತ್ತೆ ಇಬ್ರು ಅಣ್ಣ ತಮ್ಮಂದ್ರು ಹರಿಹರ ಬುಕ್ಕರಾಯರು ಈ ದೇವರಾಯ ಬಲ್ಲಾಳ ದೇವರಾಯನ ಜೊತೆ ಸೇರ್ಕೊಂಡು ಸಾಮ್ರಾಜ್ಯನ ಕಟ್ಟಿದ್ರು ಅಂತ ಅಲ್ಲಿ ಹೇಳ್ತಾರೆ. ಜಿ ಎಸ್ ಶ್ರೀಕಂಠಯ್ಯ ಅವರು ಈ ಸಂಶೋಧನೆ ಬಗ್ಗೆ ಶ್ರೀಕಂಠಯ್ಯ ಅವರಿಂದನೇ ವಿದ್ಯಾರಣ್ಯ ಬಗ್ಗೆ ಮತ್ತೆ ದೇವರಾಯನ ಬಗ್ಗೆ ಒಂದು ಮಹತ್ವದ ಸ್ಥಾನ ಅಂದ್ರೆ ಇತಿಹಾಸದಲ್ಲಿ ವಿಜಯನಗರ ಸ್ಥಾಪನೆಗೆ ಇವರಿಬ್ಬರೇ ಕಾರಣ. ಇದು ಶ್ರೀಕಂಠಯ್ಯ ಅವರಿಂದಾನೇ ನಮಗೆ ಇದರ ಬಗ್ಗೆ ಸ್ಪಷ್ಟವಾಗಿ ಇದನ್ನ ನಾವು ಆಧಾರ ಸಹಿತ ಹೇಳ್ಬೋದು ಅಂತ ಜಿ ಎಸ್ ದೀಕ್ಷಿತ್ ಅವರು ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಒಂದು ವಿಚಾರ ಸಂಕಿರಣ ನಡೆದಾಗ ಇದರ ಬಗ್ಗೆ ಜಿ ಎಸ್ ದೀಕ್ಷಿತ್ರು ಹೇಳಿದ್ದಾರೆ. ಇವರು ಬರಹಗಳು ಎಷ್ಟು ಸ್ಪಷ್ಟ ಮತ್ತು ನಿಖರ, ಎಷ್ಟು ಚೆನ್ನಾಗಿ ಬರಿತಾ ಇದ್ರು ಅಂದ್ರೆ, ಸ್ವತಃ ಯಾವುದೇ ಒಂದು ವಿಷಯ, ಒಂದು ಪ್ರವಾಸಿ ಕಥನವಾಗಿರಬಹುದು, ಬೇರೆ ಇನ್ಯಾವುದೇ ವಿಷಯ ಆಗಿರಬಹುದು, ಅದಕ್ಕೆ ಸರಿಯಾದ ಆಧಾರಗಳನ್ನ ಕೊಡ್ತಾ ಮತ್ತೆ ಆತರ ಇವ್ರು ಬರಿತಾ ಇದ್ದದನ್ನು ನೋಡಿ ಒಮ್ಮೆ ಮಹಾರಾಜರು ಕೈಲಾಸ ಮಾನಸರೋವರ್ ಕೈಲಾಸಿಗೆ ಪ್ರವಾಸ ಹೋಗ್ತಾರೆ 1931 ಅಂದ್ರೆ ನಾಲ್ವಡಿ ಕೃಷ್ಣರಾಜ ಬಡಿಯರವರು. ಅಲ್ಲಿಂದ ಬಂದ ನಂತರ ಇವರನ್ನ ರಾಜರೇ ಮಹಾರಾಜರೇ ಕರೆಸಿ ಇವರು ಆ ಪ್ರವಾಸಿ ಕಥನದ ಬಗ್ಗೆ ಬರೀಲಿಕ್ಕೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಇವರು ಎಷ್ಟು ಸ್ಪಷ್ಟವಾಗಿ ಇವರು ಅದನ್ನ ಬರೆದಿದ್ದಾರೆ ಅಂದ್ರೆ, ಆ ಪ್ರವಾಸಿ ಕಥನದಲ್ಲಿ ಅಲ್ಲಿ ಕೈಲಾಸ ಪರಿಸರ, ಕೈಲಾಸ ಪರ್ವತದ ಸುತ್ತಮುತ್ತದ ಪರಿಸರದ ಬಗ್ಗೆ ಹೇಳಿದ್ದಾರೆ, ಹವಾಗುಣದ ಬಗ್ಗೆ ಹೇಳಿದ್ದಾರೆ, ಅಲ್ಲಿರ್ತಕ್ಕಂತ ಗಿಡಗಳು, ಮರಗಳು, ಪ್ರಾಣಿಗಳು, ಈ ಎಲ್ಲದರ ಬಗ್ಗೆನೂ ಮಾಹಿತಿ ಕೊಡ್ತಾ ಹೋಗ್ತಾರೆ ಶ್ರೀಕಂಠಯ್ಯ ಅವರು. ಮತ್ತೆ ಅಲ್ಲಿನ ಟಿಬೆಟಿಯನ್ನರ ಸಂಪ್ರದಾಯಗಳು, ವೇಷಭೂಷಗಳು, ಮತ್ತೆ ಅವರ ನೃತ್ಯ, ಅಲ್ಲಿರ್ತಕ್ಕಂತ ಕಟ್ಟಡಗಳು, ಮತ್ತೆ ಯಾವ ತರ ಪೂಜೆಯನ್ನು ಅವ್ರು ಆಚರಿಸ್ತಾ ಇದ್ರು, ಈ ಎಲ್ಲದರ ಬಗ್ಗೆನೂ ಈ ಪ್ರವಾಸಿ ಕಥನದಲ್ಲಿ ಅಂದ್ರೆ ಕೈಲಾಶ್ ಪಿಲ್ಗ್ರಿಮೇಜ್ ಆಫ್ ಹಿಸ್ ಎಕ್ಸಾಲ್ಟೆಡ್ ಹೈನಸ್ ಮಹಾರಾಜ ಆಫ್ ಮೈಸೂರ್ ಅನ್ನೋ ಶೀರ್ಷಿಕೆಯಲ್ಲಿ ಒಂದು ಪ್ರವಾಸಿ ಕಥನ ಬರುತ್ತೆ. ಅದರಲ್ಲಿ ಇದ್ರ ಬಗ್ಗೆ ಎಲ್ಲಾ ತರದ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಟಿಬೆಟಿಯನ್ನರ ಪೂಜಾ ವಿಧಾನಗಳು, ಮಾನಸರೋವರ ಪರಿಸರ, ಸುತ್ತಮುತ್ತಲಿನ ಪರಿಸರ, ಅಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ರಾಕ್ಷಸ್ಥಳ ಸರೋವರ, ಮಾನಸರೋವರ ಹೇಗೆ ಸಿಹಿ ನೀರಿನ ಒಂದು ಕೆರೆಯಾಗಿದ್ರೆ ರಾಕ್ಷಸ್ಥಳ ಅನ್ನೋದು ಒಂದು ಉಪ್ಪು ನೀರಿನ ಸರೋವರ ಅದು, ಮತ್ತೆ ಅಲ್ಲಿನ ಸ್ಥಳ ಪುರಾಣಗಳು ಏನ್ ಹೇಳುತ್ತೆ, ಕೈಲಾಸ ಮಾನಸರೋವರದ ಸ್ಥಳ ಪುರಾಣ, ಈ ತರದ ಒಂದು ತುಂಬಾ ಒಳ್ಳೆಯ ಚಿತ್ರಣವನ್ನ ಕೊಡ್ತಾರೆ. ಇದನ್ನ ಓದಿ ಸಿ ವಿ ರಾಮನ್ ಅವ್ರು ಹೇಳ್ತಾರೆ, ಶ್ರೀಕಂಠಯ್ಯ ಅವರೇ ಮಹಾರಾಜರ ಜೊತೆ ಏನಾದ್ರ ಪ್ರವಾಸ ಕೈಗೊಂಡಿದ್ರೋ ಏನೋ, ಅಷ್ಟು ಚೆನ್ನಾಗಿ ಇವರು ವ್ಯಾಖ್ಯಾನ ಕೊಡ್ತಿದ್ದಾರೆ ಅಂತ ಒಮ್ಮೆ ಸಿ ವಿ ರಾಮನ್ ಅವರು ಇದ್ರ ಬಗ್ಗೆ ಹೇಳಿದ್ದಾರೆ. ಇವರು ಮತ್ತೊಂದು ಕೃತಿ ಏನಂದ್ರೆ ಶ್ರೀ ಶಂಕರಾಚಾರ್ಯ ಅಂಡ್ ಇಸ್ ಮಿಷನ್ ಅಂತ ಇದನ್ನ ಇವರು ಶ್ರೀಕಂಠಯ್ಯ ಅವರು ಬರೆದಿದ್ದಾರೆ. ಇದರಲ್ಲಿ ಶಂಕರಾಚಾರ್ಯರ ಬಗ್ಗೆ ತುಂಬಾ ದೀರ್ಘವಾಗಿ ಬರೆದು ಸಾಕಷ್ಟು ಗೊಂದಲಗಳು ಇರ್ತಕ್ಕಂಥ ಶಂಕರಾಚಾರ್ಯರು ಅಂದ್ರೆ ಅವರ ಕಾಲದ ಬಗ್ಗೆ ಆಗಿರಬಹುದು, ಅವರು ಮತ್ತೆ ಅವರು ಭಾರತನ ಪರ್ಯಟನ 3 ಪರ್ಯಟನ ಮಾಡಿದ್ರು, ಮಠಗಳ ಸ್ಥಾಪನೆ ಇರಬಹುದು, ಎಲ್ಲದ್ರ ಬಗ್ಗೆನೂ ಇದರಲ್ಲಿ ಬರೆದ್ರು. ಮತ್ತೆ ಹೇಗೆ ಬೇರೆ ಬೇರೆ ಅಂದ್ರೆ ಅವತ್ತಿನ ಕಾಲದಲ್ಲಿ ಇರ್ತಕ್ಕಂಥ ನಮ್ಮ ತತ್ವಶಾಸ್ತ್ರದಲ್ಲಿ ಮೀಮಾಂಸೆ ಆಗಿರಬಹುದು, ನ್ಯಾಯ, ಇದು ಎಲ್ಲದನ್ನು ಒಟ್ಟುಗೂಡಿಸಿ ಅವತ್ತಿನ ಬೌದ್ಧ ತತ್ವಜ್ಞಾನಕ್ಕೆ ಒಂದು ಪ್ರತಿರೋಧಕವಾಗಿ ಹೇಗೆ ಶಂಕರಾಚಾರ್ಯರ ಅದ್ವೈತ ಹೊರಹೊಮ್ಮಿತು ಅನ್ನೋದ್ರ ಬಗ್ಗೆ ಅದರಲ್ಲಿ ತುಂಬಾ ಸುದೀರ್ಘವಾಗಿ ಬರೆದಿದ್ದಾರೆ ಈ ಏನು ಶಂಕರಾಚಾರ್ಯ ಅಂಡ್ ಹಿಸ್ ಮಿಷನ್ ಎಂಬ ಕೃತಿಯಲ್ಲಿ. ಈ ಕೃತಿಯನ್ನ ಓದಿದ ಕಂಚಿ ಆಚಾರ್ಯರು ಅಂದ್ರೆ ಚಂದ್ರಶೇಖರ ಸರಸ್ವತಿಗಳು ತುಂಬಾ ಮೆಚ್ಚಿ ಇವರಿಗೆ ಪ್ರಶಸ್ತಿ ಅಂದ್ರೆ ಅವರ 25ನೇ ವರ್ಷದ ಅಂದ್ರೆ ಅವರ ಸ್ವಾಮಿಗಳಾಗಿರ್ತಕ್ಕಂಥ 25ನೇ ವರ್ಷದ ಸಮಾರಂಭದಲ್ಲಿ ಇವರಿಗೆ ಸ್ವರ್ಣ ಪದಕ ಮತ್ತೆ ರುದ್ರಾಕ್ಷಿ ಮಾಲೆಯನ್ನ ತೊಡಸಿದ್ರು. ಆ ಸಂದರ್ಭದಲ್ಲಿ ಇವರಿಗೆ ಐತಿಹಾಸಿಕ ರತ್ನ ಎಂಬ ಬಿರುದನ್ನ ಕೊಟ್ರು ಇವರಿಗೆ. ಇವ್ರಿಗೆ ಹೇಗೆ ಯಾಕೆ ಐತಿಹಾಸಿಕ ರತ್ನ ಅಂತ ಹೇಳಿದ್ರೆ, ಇವರ ಈ ಕಾರ್ಯಕ್ಕೆ ಅಂದ್ರೆ ಶಂಕರಾಚಾರ್ಯ ಅಂಡ್ ಹಿಸ್ ಮಿಷನ್ ಅನ್ನೋದು ಅಷ್ಟು ಸ್ಪಷ್ಟವಾಗಿ ಅವರೇ ಖುದ್ದು ಅದನ್ನ ಓದ್ತಾ ಹೋದ್ರೆ ಶಂಕರಾಚಾರ್ಯರ ಎದುರಿಗೆ ಬಂದು ಈ ನಾವೊಂದು ಚಿತ್ರ ನೋಡಿದ ಹಾಗೆ ಅಷ್ಟು ಸ್ಪಷ್ಟವಾಗಿ ಎಲ್ಲ ಗೊಂದಲಗಳಿಗೂ ಪರಿಹಾರ ಕೊಡ್ತಾ ಹೋಗಿ
ಇದನ್ನ ಬರೆದಿದ್ದಾರೆ ಅಂತ ಕಂಚಿ ಆಚಾರ್ಯರು ಅಂದ್ರೆ ಮಹಾಪೆರಿಯವರ್ ಅಂತ ನಾವೇನ್ ಹೇಳ್ತೀವಿ, ಕಂಚಿ ಮಠದ ಕಂಚಿ ಶೃಂಗೇ ಶಂಕರಾಚಾರ್ಯ ಮಠದ ಚಂದ್ರಶೇಖರ ಸರಸ್ವತಿಗಳು ಅವರು ಇವರಿಗೆ ಐತಿಹಾಸಿಕ ರತ್ನ ಅಂತ ಬಿರುದು ಕೊಟ್ರು. ಹಾಗೆ ಸ್ವರ್ಣ ಪದಕ ರುದ್ರಾಕ್ಷಿ ಮಾಲೆಯನ್ನ ತೊಡಸಿದ್ರು. ಸ್ವಾಮಿಗಳು ಖುದ್ದಾಗಿ ಏನ್ ಬಂದಿರ್ಲಿಲ್ಲ, ಅವರ ನಿಕಟವರ್ತಿಯನ್ನು ಕಳಿಸಿ ಬೆಂಗಳೂರಿನಲ್ಲಿ. ಆ ಸಂದರ್ಭದಲ್ಲಿ ಶ್ರೀಕಂಠಯ್ಯ ಅವರಿಗೆ ತುಂಬಾ ಅನಾರೋಗ್ಯ ಇತ್ತು, ಅವರಿಗೆ ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. March 14, 1957 ಅವರ ಬಸವನಗುಡಿಯ ಮನೆಯಲ್ಲಿ ಆನಂದ ಭವನದಲ್ಲಿ ಅವರಿಗೆ ಈ ಸಮಾರೋಪನ ಹಮ್ಮಿಕೊಂಡಿದ್ರು. ಅಲ್ಲಿ ತುಂಬಾ ಜನ ಅವತ್ತಿನ ಕಾಲದ ಬೆಂಗಳೂರಿನ ಪ್ರಮುಖ ಮಹನೀಯರೆಲ್ಲ ನೆರೆದಿದ್ರು. ಆ ಸಂದರ್ಭದಲ್ಲಿ ಸ್ವಾಮಿಯ ನಿಕಟವರ್ತಿಯವರು ಇದನ್ನ ಓದಿ ಹೇಳಿ ಇವರಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು. ಇದಲ್ಲದೆ ಹೆವನ್ಲಿ ಮ್ಯಾನ್ಷನ್ಸ್ ಆಫ್ ಹಿಂದೂಸ್ ಅಂತ ಒಂದು ಖಗೋಳ ಶಾಸ್ತ್ರದ ಮೇಲೆ ಒಂದು ಪುಸ್ತಕ ಬರೆದ್ರು ಇವರು. ಅದರಲ್ಲಿ ಒಂದು ಕೈಪಿಡಿ ಅಂತ ಹೇಳಬಹುದು, ಅದರಲ್ಲಿ ಖಗೋಳ ಶಾಸ್ತ್ರದ ಬಗ್ಗೆ ಹೇಳ್ತಾರೆ, ಜ್ಯೋತಿಷ್ಯದ ಹಲವಾರು ವಿಷಯಗಳ ಬಗ್ಗೆ ಹೇಳ್ತಾರೆ, ಪಾಶ್ಚಿಮಾತ್ಯ ಖಗೋಳ ಶಾಸ್ತ್ರ, ಭಾರತದ ಪೂರ್ವದ ಖಗೋಳ ಶಾಸ್ತ್ರ, ಹಲವಾರು ದಂತಕಥೆಗಳು, ಇದ ಎಲ್ಲದರ ಬಗ್ಗೆನು ಚರ್ಚೆ ಮಾಡ್ತಾರೆ. ಇದ್ರ ಮೇಲೆ ಅವರು ಅಂದ್ರೆ ಹೇಗೆ ಅವ್ರ ಆಸಕ್ತಿ ಬರೀ ಇತಿಹಾಸ ಒಂದೇ ಅಲ್ಲ, ಹಾಗೆ ಬೇರೆ ಬೇರೆ ವಿಭಿನ್ನ ವಿಷಯಗಳ ಮೇಲೆ ಅವ್ರ ಆಸಕ್ತಿ ಇತ್ತು ಅನ್ನೋದ್ರ ಮೇಲೆ ಅವರು ಹಲವಾರು ವಿಷಯಗಳ ಮೇಲೆ ಅವರು ಹೀಗೆ ಬರೆದ್ರು. ಹಾಗೆ ಯಜ್ಞೋಪವಿತದ ಸಾಂಕೇತಿಕ ಅರ್ಥವೇನು ಅನ್ನೋದ್ರ ಬಗ್ಗೆ, ಸಿಂಬಲಿಸಮ್ ಆಫ್ ಯಜ್ಞೋಪವಿತ, ಇದ್ರ ಬಗ್ಗೆ ಮೇಲೆ ಬರೆದ್ರು. ಮೈಸೂರು ಥ್ರೂ ಏಜಸ್ ಅಂತ 1934 ಮಿಥಿಕ್ ಸೊಸೈಟಿಯ ಬೆಳ್ಳಿ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಅಂದ್ರೆ ಅವತ್ತಿನ 25ನೇ ವರ್ಷದ ಸಮಾರಂಭದಲ್ಲಿ ಅಲ್ಲಿ ಒಂದು ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರು ಇದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು. ಅವರು ಕಾರಣವಶಾತ್ ಏನಂದ್ರೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ, ಮತ್ತೆ ಅವ್ರ ಮದ್ರಾಸ್ನಿಂದ ಬರಬೇಕಾಗಿತ್ತು, ಅದಕ್ಕಾಗಿ ಅವ್ರಿಗೆ ಬರಕ್ಕಾಗದೆ ಅವ್ರ ಗುರುದಕ್ಷಿಣೆಯಾಗಿ ಅವರಿಗೆ ತುಂಬಾ ಅಲ್ಪಾವಕಾಶದಲ್ಲಿ ಇದ್ರ ಬಗ್ಗೆ ಅವ್ರ ತಯಾರಿ ಮಾಡಿ ಮಾತಾಡ್ತಾರೆ ಶ್ರೀಕಂಠಯ್ಯ ಅವರು. ಅವ್ರಿಗೆ ಹೇಳ್ಕೊತಾರ ಆ ಸಂದರ್ಭದಲ್ಲಿ ನನ್ನ ಗುರುಗಳಾಗಿರ್ತಕ್ಕಂತ ಎಸ್ ಶ್ರೀ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವ್ರಿಗೆ ಅರ್ಪಿಸ್ಬಿಟ್ಟು ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂತ. ಇದರಲ್ಲಿ ಮೈಸೂರಿನ ಇತಿಹಾಸ ತುಂಬಾ ನಮಗೆ ಗೊಂದಲಮಯವಾಗಿತ್ತು ಅವತ್ತಿನ, ಬರೀ ದಂತಕಥೆಗಳಾಗಿರಬಹುದು ಮತ್ತೆ ತುಂಬಾ ತಾತ್ಸಾರಕ್ಕೆ ಒಳಗಾಗಿತ್ತು. ಈ ಎಲ್ಲ ಗೊಂದಲಗಳನ್ನ ಸರಿಪಡಿಸಿ ಮತ್ತೆ ಸರಿಯಾದ ವ್ಯಾಖ್ಯಾನ ಇರಲಿಲ್ಲ, ಒಂದು ವೈಜ್ಞಾನಿಕ ತಳಹದಿ ಮೇಲೆ ಮೈಸೂರಿನ ಇತಿಹಾಸ ರಚನೆ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇದನ್ನ ಎಲ್ಲ ಗೊಂದಲಗಳನ್ನ ಸ್ಪಷ್ಟೀಕರಣ ಮಾಡಿ ಅವರ ಗುರುಗಳು ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರಿಗೆ ಅರ್ಪಿಸ್ಬಿಟ್ಟು ಮೈಸೂರಿನ ಇತಿಹಾಸನ ಅವರು ಹೇಳ್ತಾರೆ. ಅಂದ್ರೆ ರಾಮಾಯಣ ಮಹಾಭಾರತದ ಕಾಲದಿಂದನೂ ಅದನ್ನ ತಂದು ಹೊಯ್ಸಳರಿಂದ ಒಡೆಯರ ಬಗ್ಗೆ ತುಂಬಾ ನಿರ್ದಿಷ್ಟವಾಗಿ ಒತ್ತು ಕೊಟ್ಟು ಹೊಯ್ಸಳರ ಕಾಲದಿಂದ ಸರಿ ಸುಮಾರು 1000 ವರ್ಷದ ಇತಿಹಾಸನ ಅವರು ಅದರಲ್ಲಿ ಹೇಳ್ತಾರೆ. ಅದರಲ್ಲಿ ಹೇಳ್ಬೇಕಾದ್ರೆ ಎಲ್ಲ ಮೈಸೂರಿನ ಬಗ್ಗೆ ಅವರು ತುಂಬಾ ಸುದೀರ್ಘವಾಗಿ ಬರೀತಾರೆ. ಅಲ್ಲಿನ ಆಡಳಿತ ವ್ಯವಸ್ಥೆ ಆಗಿರಬಹುದು, ಮತ್ತೆ ರಾಜರು ಯಾವ್ಯಾವ ತರದ ಕಾರ್ಯಗಳನ್ನ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿದ್ದಾರೆ, ಜನರಿಗೆ ಅನುಕೂಲ ಆಗಕ್ಕೆ ಏನೇನೆಲ್ಲ ಮಾಡಿದ್ದಾರೆ, ಮತ್ತೆ ಅಲ್ಲಿ ಇರ್ತಕ್ಕಂಥ ಅರಮನೆಯಲ್ಲಿರ್ತಕ್ಕಂತ ರಾಜ ಸಿಂಹಾಸನದ ಬಗ್ಗೆ ಎಲ್ಲದರ ಬಗ್ಗೆನು ಅಲ್ಲಿ ವಾಸ್ತುಶಿಲ್ಪದ ಬಗ್ಗೆ ಮಾತಾಡ್ತಾರೆ, ಮೈಸೂರಿನ ವಾಸ್ತುಶಿಲ್ಪದ ಬಗ್ಗೆ ಮಾತಾಡ್ತಾರೆ. ಹೀಗೆ ಹಲವಾರು ವಿಷಯದ ಬಗ್ಗೆ, ಮೈಸೂರಿನಲ್ಲಿ ಇರ್ತಕ್ಕಂಥ ಅವತ್ತಿನ ಸಾಹಿತ್ಯ ಚಟುವಟಿಕೆಗಳ ಬಗ್ಗೆ ಎಲ್ಲದನ್ನೂ ಚರ್ಚೆ ಮಾಡುತ್ತಾ ಈ ಮೈಸೂರು ಥ್ರೂ ಏಜಸ್ ಎಂಬ ಒಂದು ಏನು ಮೊದಲು ಉಪನ್ಯಾಸವಾಗಿ ಕೊಟ್ಟು ಅದರ ಬಗ್ಗೆ ಒಂದು ಪುಸ್ತಕನ ಇವರು ಬರೀತಾರೆ. ಹಾಗೆ ಚಿತ್ರದುರ್ಗ 1940-41 ನಮ್ಗೆ ಅವಾಗ ತಾನೆ ಏನಂದ್ರೆ ಎಂ ಎಚ್ ಕೃಷ್ಣರವರು ಚಂದ್ರವಳ್ಳಿ ಬ್ರಹ್ಮಗಿರಿಯಲ್ಲಿ ಉತ್ಖನನ ಮಾಡಿದ್ರು, ಪುರಾತತ್ವೀಯ ಉತ್ಖನನ ಮಾಡಿದ್ರು, ಹಲವಾರು ಹೊಸ ಹೊಸ ಶೋಧಗಳು ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇವರು ಚಿತ್ರದುರ್ಗಕ್ಕೆ ಭೇಟಿ ಕೊಟ್ರು. ಅಲ್ಲಿ ಭೇಟಿ ಕೊಟ್ಟು ಪ್ರತಿಯೊಂದು ಸೂಕ್ಷ್ಮವಾಗಿ ಪರಿಶೀಲಿಸಿ ಅಲ್ಲಿ ಅಲ್ಲಿ ಮಾಡಿರ್ತಕ್ಕಂಥ ಉತ್ಖನನ ತುಂಬಾ ಪರಿಶ್ರಮದಿಂದ ಇವರು ಸೂಕ್ಷ್ಮದಿಂದ ಅದನ್ನು ಪರಿಶೀಲಿಸಿದ್ರು. ಮತ್ತೆ ಇವರ ಅಲ್ಲಿ ಬರ್ತಕ್ಕಂತ ಹಲವಾರು ಬೇರೆ ಬೇರೆ ದೇವಸ್ಥಾನಗಳ ಬಗ್ಗೆ ಇವರು ಅಲ್ಲಿ ಹೋಗಿ ನೋಡಿದ್ರು. ಜಟ್ಟಿಂಗ ರಾಮೇಶ್ವರ ಆಗಿರ್ಬಹುದು, ಬ್ರಹ್ಮಗಿರಿಗೆ ಹೋದ್ರು, ಅಲ್ಲಿರ್ತಕ್ಕಂಥ ಬೌದ್ಧ ಸ್ಮಾರಕಗಳು, ಅಶೋಕನ ಶಾಸನ ಮತ್ತೆ ವ್ಯಾಪ್ತಿ, ಅಶೋಕನ ಸಾಮ್ರಾಜ್ಯದ ವ್ಯಾಪ್ತಿ, ಬೌದ್ಧ ನೆಲೆಗಳು, ಮತ್ತೆ ಅಲ್ಲಿ ನಮಗೆ ಕೆಲವು ವರ್ಣಚಿತ್ರಗಳಿತ್ತು ಅನ್ನೋದ್ರ ಬಗ್ಗೆನೂ ಹೇಳ್ತಾರೆ ಇವರು. ಅಲ್ಲಿ ವರ್ಣಚಿತ್ರ ಇತ್ತು, ಆ ವರ್ಣಚಿತ್ರ ಹಾಳಾಗ್ಬಿಟ್ಟಿದೆ, ಇವತ್ತು ನಮ್ಗೆಲ್ಲೂ ಸಿಗ್ತಿಲ್ಲ. ಅಲ್ಲೇ ಅಂಕಲಿ
ಮಠ ಅಂತ ಇದೆ ನಮಗೆ ಚಂದ್ರವಳ್ಳಿನಲ್ಲಿ ಅಂಕಲಿ ಮಠ, ಗುಡ್ಡದಲ್ಲಿ ಒಂದು ಅಂಕಲಿ ಮಠ ಇದೆ. ಆ ಅಂಕಲಿ ಮಠನ ಕದಂಬ ಮೌರ್ಯ ವರ್ಮನಿಗೆ ಕಾಲಕ್ಕೆ ಹೋಗುತ್ತದೆ. ಆ ಮಠದ ಹತ್ರನೇ ಒಂದು ಬಂಡೆ ಮೇಲೆ ಒಂದು ಶಾಸನದಲ್ಲಿ ನಮಗೆ ಈ ಮಾಹಿತಿ ಸಿಗುತ್ತೆ. ಇವರು ಅಲ್ಲಿ ಬಹುಶಃ ಇದ್ರ ಹತ್ರನೇ ನಮಗೆ ಹಲವಾರು ಬೌದ್ಧ ಏನು ಅವಶೇಷಗಳು ಇದೆ ಅನ್ನೋದ್ರ ಬಗ್ಗೆ ಇವ್ರು ಹೇಳ್ತಾರೆ. ಮತ್ತೆ ಅಲ್ಲಿ ಏಕನಾಥೇಶ್ವರಿ ಅನ್ನೋದು ಒಂದು ಇವತ್ತಿಗೂ ಏಕನಾಥೇಶ್ವರಿ ಮಂದಿರ ಇದೆ. ಶ್ರೀಕಂಠೆ ಅವ್ರು ಹೇಳ್ತಾರೆ ಇದು ಬೌದ್ಧರ ತಾರ ಅಥವಾ ಭಗವತಿ ಇದೆ, ಇದು ಅದು ಆ ದೇವಾಲಯ ಇದು ಮೂಲದಲ್ಲಿ ಇದು ಬೌದ್ಧರ ತಾರ ಇಲ್ವಾ ಭಗತಿ ಭಗವತಿಯ ದೇವಾಲಯ ಅಂತ ಸ್ಪಷ್ಟವಾಗಿ ಇವರು ಬರಹದಲ್ಲಿ ಹೇಳ್ತಾರೆ. ಇವರು ಮತ್ತೆ ಅಲ್ಲಿ ಆ ಬೌದ್ಧ ಕಾಲದ ನಾಣ್ಯಗಳ ಬಗ್ಗೆ ಇವರು ಅಲ್ಲಿ ಶಾತವಾಹನರ ಅಂದ್ರೆ ಬೌದ್ಧರ ಅವಶೇಷಗಳು ಇದೆ, ಶಾತವಾಹನರ ಕಾಲದ ನಾಣ್ಯಗಳ ಮೇಲೆ ಇವರು ಒಂದಷ್ಟು ಬೆಳಕು ಚೆಲ್ತಾರೆ. ಅದ್ರ ಮೇಲೆ ಕೆಲವು ಬುದ್ಧಿಸ್ಟ್ ಸಿಂಬಲ್ಸ್ ಇದೆ ಅನ್ನೋದ್ರ ಬಗ್ಗೆನು ಹೇಳ್ತಾರೆ. ಎಂ ಎಚ್ ಕೃಷ್ಣ ಅವರ ಉತ್ಖನನದ ಹಿನ್ನೆಲೆಯಲ್ಲಿ ಅಲ್ಲಿ ಹಲವಾರು ಕಾಲದಿಂದ ಮಾನವನ ನೆಲೆ ಇದೆ ಅನ್ನೋದ್ರ ಬಗ್ಗೆನು ಇವ್ರು ಹೇಳ್ತಾರೆ. ಅಂದ್ರೆ ಬಹುಶಃ ಹರಪ್ಪ ಅಲ್ಲ, ಇವತ್ ನಾವೇನ್ ಸಿಂಧು ನಾಗರಿಕತೆಗೆ ಕಾಲಕ್ಕೆ ಹೋಗುವಂತ ಕಾಲಕ್ಕೆ ನಮ್ಗೆ ಚಂದ್ರವಳ್ಳಿನಲ್ಲಿ ಮಾನವ ನೆಲೆಸಿದ್ದ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅಲ್ಲೇ ಬ್ರಹ್ಮಗಿರಿ ಬಗ್ಗೆನು ಇವ್ರು ಅದೇ ಹೇಳ್ತಾರೆ. ಮತ್ತೆ ಚಿತ್ರದುರ್ಗದಲ್ಲಿ ನಮ್ಗೆ ಪ್ರಾಗೈತಿಹಾಸಿಕ ಕಾಲದಿಂದ ಟಿಪ್ಪುವರೆಗೇನು ನಮ್ಗೆ ಮಾನವ ಅಲ್ಲಿ ಮಾನವನ ಇತಿಹಾಸ ಸಿಗುತ್ತೆ. ಟಿಪ್ಪು ತದನಂತರ ಮೈಸೂರು ರಾಜರು, ಹೀಗೆ ಹೇಗೆ ಚಿತ್ರದುರ್ಗ ಇತಿಹಾಸಕ್ಕೆ ಭಾರತದ ಇತಿಹಾಸಕ್ಕೆ ಒಂದು ವಿಶೇಷ ಸ್ಥಾನ ಕೊಟ್ಟಿದೆ ಅನ್ನೋದ್ರ ಬಗ್ಗೆನು ಇವರು ಆ ಚಿತ್ರದುರ್ಗ ಎಂಬ ಪ್ರವಾಸಿ ಕಥನದಲ್ಲಿ ಅದರಲ್ಲಿ ಪ್ರವಾಸಿ ಲೇಖನದಲ್ಲಿ ಇವರು ಬರೆದಿದ್ದಾರೆ. ಇದು ನಮಗೆ ಇದ್ರ QJMS ನ ಸಂಪುಟ 31 ಇದ್ರ ಬಗ್ಗೆ ನಮಗ್ ಸಿಗುತ್ತೆ. ಮತ್ತೆ ಕರ್ನಾಟಕದ ಇತಿಹಾಸ ರಚಿಸುವಲ್ಲಿ ಇದು ತುಂಬಾ ಮುಖ್ಯ ಪಾತ್ರ ವಹಿಸಿದೆ ಈ ಚಿತ್ರದುರ್ಗ. ಇವತ್ತಿಗೂ ನಾವು ತಗೊಂಡ್ರೆ ಚಿತ್ರದುರ್ಗ ಇವತ್ತಿನ ಕಾಲಕ್ಕೂ ಭಾರತದ ವಿಜ್ಞಾನ ಕ್ಷೇತ್ರಕ್ಕೆ ಮುಂದೆ ಬರ್ತಕ್ಕಂಥ ವರ್ಷಗಳಲ್ಲಿ ಇದು ತುಂಬಾ ದೊಡ್ಡ ಕೊಡುಗೆ ಕೊಡ್ತಕ್ಕಂಥ ಒಂದು ಕ್ಷೇತ್ರ. ಇವತ್ತು ನಮ್ಮ ಭಾರತದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿರಬಹುದು, ಇಸ್ರೋ ಆಗಿರಬಹುದು, ಎಲ್ಲ ತರದ ವಿಜ್ಞಾನಕ್ಕೆ ತಂತ್ರಜ್ಞಾನಕ್ಕೆ ಸೇರಿರ್ತಕ್ಕಂಥ ಸಂಸ್ಥೆಗಳ ಸ್ಥಳ ಆ ಚಿತ್ರದುರ್ಗದಲ್ಲಿ ಮುಂದಿನ ಅಧ್ಯಯನ ನಡಿಬೇಕು ಅನ್ನೋ ದೃಷ್ಟಿ ಹಿನ್ನೆಲೆಯಲ್ಲಿ ಅವರ ಜಾಗ ಅಲ್ಲಿ ಖರೀದಿ ಮಾಡಿ ಇಟ್ಕೊಂಡಿದ್ದಾರೆ. ಇವರು ಹಾಗೆ ಶ್ರೀಲಂಕಾದಲ್ಲಿರ್ತಕ್ಕಂಥ ಅನುರಾಧಪುರಕ್ಕೆ ಭೇಟಿ ನೀಡಿದ್ರು. 1919-20 ಶ್ರೀಲಂಕಾದಲ್ಲಿ, ಉತ್ತರ ಶ್ರೀಲಂಕಾದಲ್ಲಿರ್ತಕ್ಕಂಥ ಅನುರಾಧಪುರಕ್ಕೆ ಭೇಟಿ ಕೊಟ್ಟು, ಅದು ಅನುರಾಧಪುರ ಒಂದು ಹಳೆಯ ರಾಜಧಾನಿ ಅಂದ್ರೆ ನಮಗೆ ಶ್ರೀಲಂಕಾದ ಹಳೆಯ ರಾಜಧಾನಿ ಅದು. ಅಲ್ಲಿ ಭೇಟಿ ಕೊಟ್ಟು ಅಲ್ಲಿನ ತುಂಬಾ ವರ್ಣನಾತ್ಮಕ ಚಿತ್ರಣ ಕೊಟ್ಟಿದ್ದಾರೆ. ಆ ಅನುರಾಧಪುರದ ಮೂಲ ಹೇಗೆ ಉಗಮ ಆಯ್ತು, ಬೌದ್ಧ ಧರ್ಮದ ನೆಲೆ ಹೇಗಿದೆ ಅಲ್ಲಿ, ಅಲ್ಲಿನ ಪರಂಪರೆ, ಅಲ್ಲಿನ ಇತಿಹಾಸ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಅರಮನೆಗಳು, ಸ್ಮಾರಕಗಳು, ಮತ್ತೆ ಇಲಾ ಸಮಾಧಿ ಅಂತ ಹೇಳ್ತಾರೆ, ಇರುಸುಮಯ್ಯ ದೇವಾಲಯ ಅಂದ್ರೆ ಒಂದು ವಿಹಾರ ಅದು ಇರುಸುಮಯ್ಯ ದೇವಾಲಯ, ಮತ್ತೆ ತೆಸ್ಸ ಕೆರೆ, ಆನೆ ಕೊಳ್ಳ, ಬಾಸಾವಾಕ್ ಅಂತ ಅಂದ್ರೆ ಹಲವಾರು ಕೆರೆಗಳಿತ್ತು. ಒಂದು ಮರ ಬೋ ವೃಕ್ಷ ಅಂತ, ಬೋ ವೃಕ್ಷ ಅಂದ್ರೆ ಇದು ಸ್ವತಃ ಭಗವಾನ್ ಬೌದ್ಧರೇ ಜ್ಞಾನ ಅಂದ್ರೆ ಅವರು ತಪಸ್ ಅಲ್ಲಿ ಧ್ಯಾನ ಮಾಡಿರ್ತಕ್ಕಂಥ ಒಂದು ವೃಕ್ಷದ ಬೀಜದಿಂದ ಅಲ್ಲಿ ಹಾಕಿರ್ತಕ್ಕಂಥ ಒಂದು ಬೀಜ ಆ ಬ್ರೋ ವೃಕ್ಷ ಅಂತ ಅವ್ರು ಹೇಳ್ತಾರೆ. ಮತ್ತೆ ಅಲ್ಲಿ ಚಂದ್ರಶಿಲಾ ಅಂದ್ರೆ ಮೂನ್ ಸ್ಟೋನ್ ಅಂತ ಏನ್ ಹೇಳ್ತೀವಿ, ಈ ಎಲ್ಲದರ ಬಗ್ಗೆನೂ ಅವರು ಅವರ ಅನುರಾಧಪುರ ಅನ್ನೋ ಪುಸ್ತಕದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅಂದ್ರೆ ಅನುರಾಧ ಇದೊಂದು ಹಿಂದೆ ಒಂದು ಕಾಲದಲ್ಲಿ ಶ್ರೀಲಂಕಾದ ಇತಿಹಾಸದಲ್ಲಿ ಗತ ವೈಭವ ಸಾರತಕ್ಕಂಥ ಒಂದು ಊರಿದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಅವ್ರ ಲೇಖನದಲ್ಲಿ ಇದನ್ನ ಅವರು ಪ್ರಕಟ ಮಾಡೋದು. ಹಾಗೆ ಶ್ರೀಲಂಕಾದಲ್ಲಿ ಲಾಸ್ಟ್ ಸಿಟೀಸ್ ಆಫ್ ಸಿಲೋನ್ ಅನ್ನೋದ್ರ ಬಗ್ಗೆನೂ ಒಂದು ಪುಸ್ತಕ ಬರೆದ್ರು. ಮಹಾಭಾರತ ಮತ್ತು ಎಜೆಕ್ಸ್ ಅವರ ಎಜಾಸ್ ಆಫ್ ಸೊಫೆಕ್ಲಸ್ ಅಂತ ಒಬ್ಬ ಗ್ರೀಕ್ ಬರಹಗಾರ, ಇದ್ರ ಬಗ್ಗೆ ಒಂದು ವಿಮರ್ಶೆ ಅಂದ್ರೆ ತುಂಬಾ ಕ್ರಿಟಿಕಲ್ ಅನಾಲಿಸಿಸ್ ಅಂತ ಏನೇ ಹೇಳ್ತೀವಿ, ಆ ತರ ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡ್ತಾರೆ ಅವರು. ಈ ಎರಡು ಮಹಾಕಾವ್ಯಗಳು ಅಂದ್ರೆ ಈ ಏಜಾಕ್ಸ್ ಆಫ್ ಸೊಫೆಕ್ಲಸ್ ಅನ್ನೋದು ಒಂದು 5ನೇ ಶತಮಾನದ ಒಂದು ಗ್ರೀಕ್ ಏನದು ಟ್ರಾಜಿಡಿ ಒಂದು ಕಥೆ. ಅದು ಹೇಗೆ ನಮ್ಮ ಮಹಾಕಾವ್ಯ ಮಹಾಭಾರತ ಒಂದು ಮಹಾ ಇದಾಗಿದೆ, ಅದೇ ತರದ್ದು ಇವ್ರೇನ್ ಮಾಡ್ತಾರೆ, ಅದ್ ಎರಡನ್ನೂ ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡ್ತಾರೆ. ಅದರಲ್ಲಿ ಬರ್ತಕ್ಕಂಥ ಎಲ್ಲ ತರದ ಅಂಶಗಳನ್ನು ಭಾರತದಲ್ಲಿ ಮಹಾಭಾರತದಲ್ಲಿ ಬರ್ತಕ್ಕಂಥ ಎಲ್ಲ ತರದ ಅಂಶಗಳನ್ನು ತಗೊಂಡು
ಅದನ್ನ ಒಂದು ಹೇಳ್ತಾರೆ ಅವರು. ಈ ಈ ಈ ಲೇಖನನ ನೋಡ್ಬಿಟ್ಟು ಬಿ ಎಂ ಶ್ರೀಕಂಠೆ ಅವ್ರು ಹೇಳ್ತಾರೆ ಅವರ ಸಾಹಿತ್ಯ ಜ್ಞಾನ ಎಷ್ಟು ಅಪಾರವಾಗಿತ್ತು ಅನ್ನೋದ್ರ ಬಗ್ಗೆ ಬಿ ಎಂ ಶ್ರೀ ಅವರು ಇದ್ರ ಬಗ್ಗೆ ಹೇಳಿದ್ದಾರೆ. ಹಾಗೆ ಅಶ್ವತ್ಥಾಮನ್ನು ಈ ಏಜಾಕ್ಸ್ ಈ ಸೊಫೆಕ್ಲಸ್ ಅಂತ ಇನ್ನೊಂದು ಮತ್ತೊಂದು ಲೇಖನದಲ್ಲಿ ಅಶ್ವತ್ಥಾಮ ಒಂದು ವಿಮರ್ಶಾತ್ಮಕ ಚಿಂತನೆ ಅಂದ್ರೆ ಕ್ರಿಟಿಕಲ್ ಸ್ಟಡಿ ಎಂಬ ಇವರ ಪುಸ್ತಕದಲ್ಲಿ ಈ ಏಜಾಕ್ಸನಿಗೆ ಹೋಲಿಸ್ತಾ ಹೋಗ್ತಾರೆ. ಆ ಗ್ರೀಕ್ ಕಾವ್ಯದಲ್ಲಿ ಎಷ್ಟು ದುರ್ಘಟನೆಯ ಅಂದ್ರೆ ದುರಂತದ ಕತೆ ಅಂದ್ರೆ ಅವನು ಏಳು ತರದ ದುರ್ಘಟನೆ ಅವನ ಜೀವನದಲ್ಲಿ ನಡೀತಾ ಹೋಗುತ್ತೆ, ಆದ್ರೂ ಅವನು ಒಂದು ತರ ಕುಗ್ಗಲ್ಲ, ಜೀವನದಲ್ಲಿ ಕುಗ್ಗಲ್ಲ. ಹಾಗೆ ಈ ಅಶ್ವತ್ಥಾಮನಿಗೆ ಅವನಿಗೆ ಹೋಲಿಕೆ ಮಾಡ್ತಾ ಹೋಗ್ತಾರೆ. ಈ ತರ ವಿಮರ್ಶಾತ್ಮಕ ಹಿನ್ನೆಲೆಯಲ್ಲಿ ಅದರ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಅದು ಇದನ್ನು ನೋಡಿ ಬಿ ಎಂ ಶ್ರೀ ಅವರು ಅವರ ಸಾಹಿತ್ಯ ಪ್ರೇಮದ ಬಗ್ಗೆ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವರು ಕೆಲವೊಂದು ವಿಮರ್ಶಾತ್ಮಕ ಮಾಸ್ತಿಯವರ ಚನ್ನಬಸವ ನಾಯಕ ಚನ್ನಬಸವ ನಾಯಕ ಎಂಬ ಕೃತಿಯಲ್ಲಿ ಮಾಸ್ತಿಯವರು ಬರೆದಿರ್ತಕ್ಕಂತಹ ಕೃತಿ ಮೇಲೆ ವಿಮರ್ಶೆ ಮಾಡಿದ್ದಾರೆ. ಅದರಲ್ಲಿ ಬಿದನೂರು ರಾಜವಂಶದ ಬಗ್ಗೆ ಇತಿಹಾಸನ ಇವರು ಹೇಳ್ತಾ ಹೋಗ್ತಾರೆ. ಒಂದು ವಿಜಯನಗರ ಕಾಲಕ್ಕೆ ನಾವು ಅದನ್ನ ತಗೊಂಡು ಹೋಗಬಹುದು ಅನ್ನೋದ್ರ ಬಗ್ಗೆ ಇವ್ರು ಹೇಳ್ತಾರೆ. ಹಾಗೆ ರಾಣಿ ಚೆನ್ನಮ್ಮಾಜಿ ಇತಿಹಾಸದಲ್ಲಿ ಹೇಗೆ ಹೈದರ್ನ ವಿರುದ್ಧ ಹೋರಾಡಿ ತನ್ನ ಸಾಮ್ರಾಜ್ಯನ ಉಳಿಸ್ಕೊಡ್ಲಿಕ್ಕೆ ಹೈದರ್ನ ವಿರುದ್ಧ ಹೋರಾಡಿದ್ಲು ಅಂತ ಆಕೆಗೆ ಇತಿಹಾಸದಲ್ಲಿ ಒಂದು ಒಂದು ಒಳ್ಳೆ ಒಂದು ಸ್ಥಾನನ ಕಲ್ಪಿಸ್ಕೊಟ್ಟಿದ್ದಾರೆ. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತೀರ್ಕೊಂಡಾಗ ಅವರ ಮೇಲೆ ಒಂದು ನಾಲ್ಕು ಸಂಪುಟದ ಕೃತಿಯನ್ನ ಹೊರತರ್ತಾರೆ. ಇವರು ಅಶೋಕನ ಮೇಲೆ ಇವರು ಬರೆದಿದ್ದಾರೆ. ಇಂಡಿಯಾ ಥ್ರೂ ಏಜಸ್ ಅನ್ನೋದ್ರ ಮೇಲೆ ಇವರು ಬರೆದಿದ್ದಾರೆ. ಸಿಂಬಲಿಸಂ ಆಫ್ ಹಿಂದೂ ಟೆಂಪಲ್ಸ್, ಇದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಕಟಗೊಂಡಿದೆ. ಅಂದ್ರೆ ಭಾರತದ ದೇವಾಲಯಗಳ ವಿವಿಧ ಚಿಹ್ನೆಗಳ ಮೇಲೆ ಇವರು ಸಾಕಷ್ಟು ಅಂದ್ರೆ ಯಾವ್ಯಾವ ತರದ ವಿಷಯಗಳ ಮೇಲೆ ಇವರು ಕೆಲಸ ಮಾಡಿದ್ದಾರೆ. ಮಾಸ್ ಹ್ಯಾಪಿನೆಸ್ ಅಂದ್ರೆ ಮನುಷ್ಯನ ಸಂತೋಷಕ್ಕೆ ಹೇಗಿರ್ಬೇಕು, ಮಾಸ್ ಹ್ಯಾಪಿನೆಸ್ ಇಂಥದ್ರ ಈ ವಿಷಯದ ಮೇಲೆ ಅವರು ಬರೆದಿದ್ದಾರೆ. ಮತ್ತೆ ಎ ನೋಟ್ ಆಫ್ ದ ಟೆರಾಕೋಟಾ ಫಿಗರ್ಸ್ ಅಟ್ ಪಾಂಡಿಚೆರಿ, ಅಂದ್ರೆ ಅವತ್ತಿನ ಕಾಲಕ್ಕೆ ಪ್ರಾಗೈತಿಹಾಸಿಕ ನೆಲೆಗಳು ಸಿಕ್ಕಿತ್ತು, ಅದ್ರ ಬಗ್ಗೆ ಇವ್ರು ಹೇಳ್ತಾ ಹೋಗ್ತಾರೆ. ಅದ್ರ ಬಗ್ಗೆ ಇವ್ರು ಲೇಖನ ಬರೀತಾರೆ. ವಿ ಎನ್ ನರಸಿಂಹಾಚಾರ್, ನರಸಿಂಹ ಅಯ್ಯಂಗಾರ್ ಡೈರಿ, ಅಂದ್ರೆ ಇವರು ಮೈಸೂರು ಅರಮನೆಯ ಮುಖ್ಯ ಕಂಟ್ರೋಲರ್ ಅಂತ ಹೇಳ್ತಾ ಇದ್ರು, ಮುಖ್ಯ ಅಧಿಕಾರಿಯಾಗಿದ್ರು. ಅವರ ಡೈರಿನ ಇವರು ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಬರೀತಾರೆ. ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ಬರೀತಾರೆ ಇವರು. ಹೀಗೆ ಹಲವಾರು ಮಹನೀಯರ ಬಗ್ಗೆ ಇವರು ಬರೆದಿದ್ದಾರೆ. ಮತ್ತೆ ಇನ್ನೊಂದು ಇವರು ಮುಖ್ಯವಾದ ಒಂದು ಬರಹದಲ್ಲಿ ಇನ್ಫ್ಲೂಯೆನ್ಸ್ ಆಫ್ ಇಂಗ್ಲಿಷ್ ಲಿಟ್ರೇಚರ್ ಆನ್ ಮಾಡರ್ನ್ ಇಂಡಿಯಾ ಅನ್ನೋದ್ರ ಬಗ್ಗೆ ಇವರು ಬರೆದಿದ್ದಾರೆ. ಅಂದ್ರೆ ಯಾವ ತರ ಆಂಗ್ಲ ಸಾಹಿತ್ಯ ಆಧುನಿಕ ಭಾರತದ ಮೇಲೆ ತುಂಬಾ ಪ್ರಭಾವ ಬೀರಿದೆ ಅನ್ನೋದ್ರ ಬಗ್ಗೆ ಇವರು ಸುದೀರ್ಘವಾಗಿ ಬರೆದಿದ್ದಾರೆ. ಈಸ್ಟರ್ನ್ ರಿಲಿಜನ್ಸ್ ಅಂಡ್ ವೆಸ್ಟರ್ನ್ ಥಾಟ್, ಇದು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಉಪನ್ಯಾಸದ ಹಿನ್ನೆಲೆಯಲ್ಲಿ ಅದನ್ನ ಇವರು ವಿಮರ್ಶಾತ್ಮಕವಾಗಿ ಇವರು ಅದರ ಬಗ್ಗೆ ಬರೀತಾ ಹೋಗ್ತಾರೆ. ಮತ್ತೆ ಅದನ್ನ ಅವರ ಲೆಕ್ಚರ್ಸ್ ನ ಇವರು ಅದನ್ನ ಬರೀತಾರೆ. ಹೇಗೆ ಭಿನ್ನವಾಗಿದೆ ನಮ್ಮ ನಮ್ಮ ಪೂರ್ವದ ಧರ್ಮ ಪಶ್ಚಿಮದ ಚಿಂತನೆಗಳಿಗೆ ಹೇಗೆ ಭಿನ್ನವಾಗ್ತಾ ಇದೆ ಅನ್ನೋದನ್ನ ಒಂದು ತೌಲನಿಕ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಇವರು ಸುದೀರ್ಘವಾಗಿ ಬರೆದಿದ್ದಾರೆ. ರಾಮಕೃಷ್ಣ ಪರಮಹಂಸರ ಬಗ್ಗೆ ಇವರು ತುಂಬಾ ಸುದೀರ್ಘವಾಗಿ ಬರೆದಿದ್ದಾರೆ. ರಾಜಕಾರ್ಯ ಪ್ರಸಕ್ತ ರಾವ್ ಬಹದ್ದೂರ್ ಎಂ ಶ್ಯಾಮರಾವ್, ಅಂದ್ರೆ ಮಾಡರ್ನ್ ಮೈಸೂರ್ ಪುಸ್ತಕ ಬರೆದಿರ್ತಕ್ಕಂಥ ಎಂ ಶ್ಯಾಮರಾವ್, ಇವರು ಮೈಸೂರಿನ ಅವತ್ತಿನ ಆಸ್ಥಾನದಲ್ಲಿ ಒಂದು ಉನ್ನತ ಅಧಿಕಾರಿಯಾಗಿದ್ರು, ಅವ್ರ ಬಗ್ಗೆ ಇವರು ಬರೆದಿದ್ದಾರೆ. ರಾಜ್ಯ ಕಾರ್ಯ ಪರಿವೀಣ ಎನ್ ಎಸ್ ಸುಬ್ರಾವ್ ಅವ್ರ ಬಗ್ಗೆ ಬರೆದಿದ್ದಾರೆ. ಮತ್ತೆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಇವ್ರ ಬಗ್ಗೆ ಬರೆದಿದ್ದಾರೆ. ಹೀಗೆ ಹಲವರ ಬಗ್ಗೆ ಇವರು ಹಲವಾರು ಲೇಖನಗಳನ್ನ ಬರೆದಿದ್ದಾರೆ. ಅವರು ನೇರವಾಗಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಳದೆ ಹೋದ್ರು ಹಲವಾರು ಸ್ವತಂತ್ರ ಹೋರಾಟಗಾರರಿಗೆ ಇವರು ಬೆಂಬಲ ಕೊಡ್ತಿದ್ರು. ಹೋರಾಟದಲ್ಲಿ ಇವರು ಬರಹಗಳ ಮೂಲಕ ಅಂದ್ರೆ ಭಾವನೆಗಳಿಂದ ಪ್ರತಿಬಿಂಬ, ಹಿಂದ್ ಸ್ವರಾಜ್, ವಿಜಯನಗರ ಸಾಮ್ರಾಜ್ಯ, ಮಹಾತ್ಮ ಗಾಂಧಿ ಮುಂತಾದ ಲೇಖನಗಳು ಬರೀತಾ ಇವರು ಅದ್ರ ಬಗ್ಗೆ ಬೆಂಬಲ ಕೊಡ್ತಾ ಹೋದ್ರು. ಮತ್ತೆ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಅಂದ್ರೆ ಸಂವಿಧಾನದಲ್ಲಿ ಯಾವ್ಯಾವ ತರದ ಬದಲಾವಣೆಗಳಾಗಬೇಕು, ಅಂದ್ರೆ ಮೈಸೂರು ಅವತ್ತಿಂದು ಮೈಸೂರು ನಮ್ಮ ಈ ಭಾರತಕ್ಕೆ ಇದು ಮೈಸೂರು ಸಂಸ್ಥಾನವಾಗಿತ್ತು, ಅಲ್ಲಿನ ಸಂವಿಧಾನದಲ್ಲಿ ಯಾವ್ಯಾವ ತರ ಬದಲಾವಣೆಗಳಾಗಬೇಕು, ಜನರಿಗೆ ಹೇಗೆ ಇನ್ನು ಹೆಚ್ಚು ಸೌಲಭ್ಯಗಳು ಸಿಗಬೇಕು ಅನ್ನೋದನ್ನ ನಮಗೆ ಹಿಂದೂ ಅಂದ್ರೆ ಅವತ್ತಿನ ಹಿಂದೂ ಪೇಪರ್ ಮತ್ತೆ ಡೈಲಿ ಪೋಸ್ಟ್ ಎಂಬ ಪತ್ರಿಕೆಯಲ್ಲಿ ಇವರು ಸುದೀರ್ಘವಾಗಿ ಬರೆದಿದ್ದಾರೆ ಇವರು. ಹಾಗೆ
ನಾವು ಹೀಗೆ ಹಲವಾರು ಇವರು ಸದಾ ಸಕ್ರಿಯವಾಗಿ ಇರ್ತಿದ್ರು, ಇವರ ಲೇಖನಗಳಲ್ಲಿ ಸದಾ ಸಕ್ರಿಯವಾಗಿ ಇರ್ತಿದ್ರು ಇವರು. ಇವರ ಬಗ್ಗೆ ನಾವು ಕೊನೆಯದಾಗಿ ಹೇಳ್ತಾ ಹೋಗ್ಬೇಕು ಅಂದ್ರೆ, ಆಡು ಮುಟ್ಟದ ಸೊಪ್ಪು ಇಲ್ಲ ಅಂತ ನಾವು ಏನು ಒಂದು ನಾಣ್ಣುಡಿ ಇದೆ ಕನ್ನಡದಲ್ಲಿ, ಆ ಥರದ ವ್ಯಕ್ತಿತ್ವ ಇವರದು. ಇವ್ರಿಗೆ ಇಂತಹ ವಿಷಯ ಗೊತ್ತಿಲ್ಲ ಅನ್ನೋದಿಲ್ಲ, ಯಾವುದೇ ವಿಷಯ ತಗೊಳ್ಳಿ ಅದ್ರ ಬಗ್ಗೆ ಇವರು ತಿಳ್ಕೊಂಡು ಅಂದ್ರೆ ಪರಿಣಿತಿ ಪಡೆದು ಅದ್ರ ಬಗ್ಗೆ ಬರೀಲಿಕ್ಕೆ ಹೋಗ್ತಾ ಇದ್ರು. ಎಲ್ಲ ವಿಷಯದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡು ಹಿಡಿತ ಸಾಧಿಸಿ ವ್ಯವಸ್ಥಿತವಾಗಿ ಅದ್ರ ಮೇಲೆ ಕಾರ್ಯನಿರ್ವಹಿಸ್ತಾ ಇದ್ರು. ಶ್ರೀಕಂಠಯ್ಯ ಅವರ ವ್ಯಕ್ತಿ ಅನ್ನುವುದಕ್ಕಿಂತ ಅವರು ಒಂದು ಸ್ವತಃ ಅವರೇ ಒಂದು ಸಂಸ್ಥೆ ಆ ತರ ಬೆಳೆದ್ರು. ಅಪಾರ ಜ್ಞಾನ ಸಂಪತ್ತು ಹೊಂದಿದ್ರು. ಅಜಾತಶತ್ರು ಅಂತೆ ಇವರು ವಿರೋಧಿಗಳೇ ಇಲ್ಲದೆ ಇರೋ ಹಾಗೆ ಇವರು ಅವರ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ರು. ಇವರು ತುಂಬಾ ಒಳ್ಳೆಯ ದೇಶಭಕ್ತ ವಿದ್ವಾಂಸರು, ಉದಾರಿಗಳು. ಇವರನ್ನ ತುಂಬಾ ಕಾಲದವರೆಗೆ ಇವರು ಹೆಚ್ಚು ಕಡಿಮೆ 4 ದಶಕಗಳ ಕಾಲ ಇವರು ಮಿಥಿಕ್ ಸೊಸೈಟಿಯ ಒಡನಾಟದಲ್ಲಿ ಇದ್ದಿದ್ದರಿಂದ ಅವತ್ತಿನ ಕಾಲದಲ್ಲಿ ಶ್ರೀಕಂಠಯ್ಯ, ಎಸ್ ಶ್ರೀಕಂಠಯ್ಯ ಅಂದ್ರೆ ಮಿಥಿಕ್ ಸೊಸೈಟಿ, ಮಿಥಿಕ್ ಸೊಸೈಟಿ ಅಂದ್ರೆ ಶ್ರೀಕಂಠಯ್ಯ, ಆ ತರಹ ಇವ್ರನ್ನ ಗುರುತಿಸ್ಲಿಕ್ಕೆ ಕಾರಣ ಆಗಿತ್ತು. ಒಮ್ಮೆ ಇವರ ಚಿತ್ರನ ಮಿಥಿಕ್ ಸೊಸೈಟಿನ ಮಿಥಿಕ್ ಸೊಸೈಟಿಯಲ್ಲಿ ಅನಾವರಣ ಮಾಡಬೇಕು ಅಂತ ಅಲ್ಲಿನ ಕಾರ್ಯಕಾರಿಣಿ ಮಂಡಳಿ ಸದಸ್ಯರು ತೀರ್ಮಾನಗೊಂಡ್ರು. ಅವಾಗ ಇವರು 1945 ಇವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. 1945 ಚಿತ್ರ ತಯಾರಾಗಿತ್ತು, ಅಂದ್ರೆ ಅದೊಂದು ಛಾಯಾಚಿತ್ರ ಆಗಿತ್ತು, ತಯಾರಾಗಿತ್ತು. ಆದ್ರೆ ಇವರು ತಡೆ ಒಡ್ಡಿ ಏನ್ ಮಾಡಿದ್ರು, 1952 ಅದನ್ನ ಅನಾವರಣ ಮಾಡ್ಲಿಕ್ಕೆ ಬಿಟ್ಟೇ ಇರಲಿಲ್ಲ. ಆ ಸಂದರ್ಭದಲ್ಲಿ ರಾಜಶಾ ಭೂಷಣ ಸಿ ವಿ ರಾಮನ್ ಅವ್ರನ್ನ ಕರೆಸಿ ಆಚೆ 1952 ಇವರ ಚಿತ್ರನ ಮೈಸೂರಿನಲ್ಲಿ ಮಿಥಿಕ್ ಸೊಸೈಟಿಲಿ ಅನಾವರಣಗೊಳಿಸ್ತು. ಆ ಸಂದರ್ಭದಲ್ಲಿ ಸಿ ವಿ ರಾಮನ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಹಲವಾರು ವಿದ್ವಾಂಸರಿಗೆ ಇವರು ನಿರಂತರ ಸಹಾಯ ಕೊಟ್ಟಿದ್ದಾರೆ, ಮತ್ತೆ ಇವರ ವಿದ್ವತ್ತು ಭಾರತೀಯ ಶಾಸ್ತ್ರ, ಇತಿಹಾಸ ಹೀಗೆ ಹಲವಾರು ವಿಷಯಗಳ ಮೇಲೆ ಒಳಗೊಂಡಿದೆ, ಮತ್ತೆ ಹಲವಾರು ಲೇಖನಗಳನ್ನ ಬರೆದಿದ್ದಾರೆ. ಅವರ ಪುಸ್ತಕದ ವಿಮರ್ಶೆ ಹಲವಾರು ಗೊಂದಲಗಳನ್ನ ಸ್ಪಷ್ಟಗೊಳಿಸಿದೆ ಅನ್ನೋದ್ರ ಬಗ್ಗೆ ಹಾಗೆ ಸಿ ವಿ ರಾಮನ್ ಇವ್ರ ಬಗ್ಗೆ ಮಾತಾಡಿದ್ರು. ಆ ಸಂದರ್ಭದಲ್ಲಿ ಜಿ ಎಚ್ ಕ್ರುಂಬಿಗಲ್ ಅಂದ್ರೆ ನಾವು ಇವತ್ತು ಲಾಲ್ಬಾಗ್ನ ಇಲ್ಲ ಕಬ್ಬನ್ ಪಾರ್ಕ್ನ ಪಿತಾಮಹ ಅಂತ ಏನ್ ಹೇಳ್ಬೋದು, ಬೆಂಗಳೂರು ಮೈಸೂರು ಸುತ್ತಮುತ್ತಲಿನಲ್ಲಿ ನಾವು ಉದ್ಯಾನವನಗಳನ್ನ ನೋಡ್ತೀವಲ್ಲ, ಈ ಕ್ರುಂಬಿಗಲ್ ರಸ್ತೆ ಅಂತ ಲಾಲ್ಬಾಗ್ನ ಅಂದ್ರೆ ಮಿನ್ನ ಬೆಂಗಳೂರಿನ ಯಾವುದು ಊರ್ವಶಿ ಥಿಯೇಟರ್ ವೃತ್ತದಿಂದ ಅಲ್ಲಿ ಸಿದ್ದಯ್ಯ ವೃತ್ತದವರೆಗೆ ಒಂದು ರಸ್ತೆ ಏನ್ ಹೇಳ್ತೀವಿ ಅದನ್ನ ಜಿ ಎಚ್ ಕ್ರುಂಬಿಗಲ್ ವೃತ್ತ ಅಂತ ಹೇಳ್ತೀವಿ. ಇವರು ಮೂಲತಃ ಜರ್ಮನ್ನರು, ಮಿಥಿಕ್ ಸೊಸೈಟಿಯ ಮೊಟ್ಟ ಮೊದಲನೇ ಕೋಶಾಧ್ಯಕ್ಷರಾಗಿದ್ರು. ಇವರು ಜರ್ಮನ್ ಆಗಿದ್ರಿಂದ ಮೊದಲನೇ ಮಹಾಯುದ್ಧದಲ್ಲಿ ಇವ್ರನ್ನ ಬ್ರಿಟಿಷ್ನವರು ಸೆರೆಮನೆಗೆ ಕಳಿಸ್ಬಿಡ್ತಾರೆ. ಆ ಸಂದರ್ಭದಲ್ಲಿ ನಾಲ್ವಡಿ ಮಹಾರಾಜರು ನೇರವಾಗಿ ಬ್ರಿಟಿಷ್ನರೊಂದಿಗೆ ಮಾತನಾಡಿ ಈ ಕ್ರುಂಬಿಗಲ್ನ ಬಿಡಿಸಿ ಇವ್ರನ್ನ ಮೈಸೂರು ಸಾಮ್ರಾಜ್ಯದ ಅಧಿಕಾರಿ ಅಂದ್ರೆ ಒಂದು ಅಧಿಕಾರಿಯಾಗಿ ನೇಮಿಸ್ತಾರೆ. ಆ ಸಂದರ್ಭದಲ್ಲೇ ಏನಾಗುತ್ತೆ ಅಂದ್ರೆ ನಮಗೆ ಇವತ್ತು ಬೆಂಗಳೂರು ಮೈಸೂರಿನ ಸುತ್ತಮುತ್ತಲ ಒಳ್ಳೊಳ್ಳೆ ಉದ್ಯಾನವನಗಳನ್ನ ನಾವೇನ್ ಹೇಳ್ತೀವಿ ಅದನ್ನ ಇವರು ಅದಕ್ಕೆ ಮೂಲ ಪಿತಾಮಹ ಆಗಿದ್ರು. ಅವರ ಮೊಮ್ಮಗಳು ಆಲಿಯಾ ಕ್ರುಂಬಿಗಲ್ ಅನ್ನೋರು ಈಗ ಅವರ 100ನೇ ವರ್ಷಕ್ಕೆ ಬೆಂಗಳೂರಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಇವರು ಮಿಥಿಕ್ ಸೊಸೈಟಿಗೂ ಬಂದು ಒಂದು ಉಪನ್ಯಾಸನ ಕೊಟ್ಟಿದ್ರು. ಇವರು ಆ ಸಮಾರೋಪ ಅಂದ್ರೆ ಶ್ರೀಕಂಠಯ್ಯ ಅವರ ಛಾಯಾಚಿತ್ರನ ಅನಾವರಣ ಮಾಡ್ಬೇಕಾದ್ರೆ ಇವರು ಆ ಸಮಾರಂಭದ ವಂದನಾರ್ಪಣೆಯನ್ನ ಸಲ್ಲಿಸಿದ್ರು. ಅವರು ಕೊನೆಗಾಲಕ್ಕೆ ಬಂದ್ರೆ ನಿರಂತರವಾಗಿ ಅವರು ಕೊನೆಯವರೆಗೂ ಅವರು ನಿರಂತರವಾಗಿ ಬರೀತಾನೆ ಇದ್ರು. ಅವರಿಗೆ ಬರೀಲಿಕ್ಕೆ ಆಗದೆ ಹೋದ್ರು ಅವರಿಗೆ ತುಂಬಾ ಈ ಕೀಲ್ ನೋವುಗಳು ಅಂದ್ರೆ ಆರ್ಥ್ರೈಟಿಸ್ ಸಮಸ್ಯೆ ಅಂದ್ರೆ ತುಂಬಾ ಬಳಲ್ತಾ ಇದ್ರು. ಆದ್ರೂ ಅವರು ಬರೆಯೋದು ಅಂದ್ರೆ ಕ್ರಿಯಾಶೀಲರಾಗಿದ್ರು ಅವರು, ಯಾವತ್ತೂ ಅವರು ಅವರ ಬುದ್ಧಿಗೆ ವಿರಾಮ ಕೊಟ್ಟೇ ಇರಲಿಲ್ಲ. ಅವ್ರಿಗೆ ಬರೀಲಿಕ್ಕೆ ಆಗದೆ ಹೋದ್ರು ಅವ್ರ ಮೊಮ್ಮಕ್ಕಳನ್ನ ಕರೆಸಿ ಅವ್ರ ಮೊಮ್ಮಕ್ಕಳನ್ನ ಮೂಲಕ ಪುಸ್ತಕನ ಇಲ್ಲ ಪತ್ರಿಕೆಗಳನ್ನ ಓದಿ ಹೇಳಕ್ ಹೇಳ್ತಾ ಇದ್ರು. ಮತ್ತೆ ಅವ್ರ ಲೇಖನಗಳನ್ನ ಏನ್ ಮಾಡ್ತಿದ್ರು ಅಂದ್ರೆ ಅವ್ರ ಡಿಕ್ಟೇಟ್ ಅಂದ್ರೆ ಅವರು ಮಕ್ಕಳ ಮೊಮ್ಮಕ್ಕಳಿಗೆ ಹೇಳಿ ಅದನ್ನ ಬರೆಸ್ತಾ ಇದ್ರು. ಮತ್ತೆ ಮೊಮ್ಮಕ್ಕಳ ಕೈಲಿ ಪ್ರತಿ ದಿನ ಓದ್ಬೇಕು ಅಂದ್ರೆ ಅವತ್ತಿನ ದಿನಪತ್ರಿಕೆಗಳನ್ನ ಓದ್ಬೇಕು. ಇದರಿಂದ ಏನಂದ್ರೆ ಒಂದು ಮೊಮ್ಮಕ್ಕಳಲ್ಲಿ ಉಚ್ಚಾರಣೆ ದೋಷಗಳಿದ್ರೆ ಅದನ್ನ ತಿದ್ದುತ್ತಾ ಇದ್ರು. ಮತ್ತೆ ಅಲ್ಲಿ ಪಂಕ್ಚುಯೇಷನ್ಸ್ ನಾವೇನು ಹೇಳ್ತೀವಿ ಎಲ್ಲಿ ನಾವು ವಿರಾಮ ಕೊಡಬೇಕು, ಎಲ್ಲಿ ವಿರಾಮ ವಾಕ್ಯನ ಮುಂದುವರಿಸ್ಬೇಕು ಈ ತರದ ಬಗ್ಗೆ, ಮತ್ತೆ ಅಲ್ಲಿರ್ತಕ್ಕಂಥ ಅಕ್ಷರ ದೋಷಗಳ ಬಗ್ಗೆನೂ ಅವರು ಮಕ್ಕಳಿಗೆ ತಿದ್ದಿ ಹೇಳ್ತಾ ಇದ್ರು.
ಹೀಗೆ ಅವರು 1966 August 12 ಅವರು ಕೊನೆಯುಸಿರನ್ನು ಎಳೆದ್ರು. ತುಂಬಾ ನರಳಿ, ಸರಿಸುಮಾರು ಒಂದು 10 ವರ್ಷಗಳ ಕಾಲ ತುಂಬಾ ನರಳಿ ಅವರು ಕೊನೆಯುಸಿರನ್ನ ಎಳೆದ್ರು. ಅಂದ್ರೆ 1956 ಮಿಥಿಕ್ ಸೊಸೈಟಿಯಿಂದ ಅವರು ಹೊರಗೆ, ಅಂದ್ರೆ ಅವ್ರಿಗೆ ಅನಾರೋಗ್ಯದ ಕಾರಣದಿಂದ ಅವರು ಅಲ್ಲಿಂದ ಹೋಗ್ಬೇಕಾಗಿತ್ತು. 1966 ಅವರು ಕೊನೆಯುಸಿರು ಎಳೆದ್ರು. ಆ ಸಂದರ್ಭದಲ್ಲಿ ಅವರು ಅವರ ಜೊತೆ ಕಾನೂನು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮತ್ತು ಅವರು ತುಂಬಾ ಆಪ್ತ ಮಿತ್ರರಾಗಿರ್ತಕ್ಕಂಥ ಮಾಸ್ತಿ ವೆಂಕಟೇಶ್ ಅವರು ಹೇಳ್ತಾರೆ, ಇವತ್ತು ಅಂದ್ರೆ ಅವ್ರ ಪರೀಕ್ಷೆ ಸಂದರ್ಭದಲ್ಲಿ ಅವರಿಗೆ ಕಣ್ಣಿನ ಇನ್ಫೆಕ್ಷನ್ ಆಗಿ ಹೋಗಿರ್ತಂತೆ. ಆ ಸಂದರ್ಭದಲ್ಲಿ ಶ್ರೀಕಂಠಯ್ಯ ಅವರ ಪಾಠ ಓದಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ತೇರ್ಗಡೆ, ಅಂದ್ರೆ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡ್ರು. ಇವತ್ತು ನಾನು ಮತ್ತೆ ಎ ವಿ ರಾಮನಾಥನ್, ಅಂದ್ರೆ ಎ ವಿ ರಾಮನಾಥನ್ ಆಗ್ಲೇ ಹೇಳಿದಾಗೆ ಇವರು ಸಹ ಇವ್ರ ಜೊತೆ ಓದ್ತಕ್ಕಂತ ಇವರು ವಿದ್ಯಾರ್ಥಿ, ಇವರು ಮಿತ್ರರು, ಇವರು ಅವರು ಸ್ವತಂತ್ರ ಹೋರಾಟಗಾರರು. ನಾನು ಮತ್ತೆ ಎ ವಿ ರಾಮನಾಥ್, ಅಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಎ ವಿ ರಾಮನಾಥ್ ಅವರು ಏನ್ ಅವರ ವ್ಯಕ್ತಿತ್ವ ರೂಪಗೊಳ್ಳಿಕ್ಕೆ ಶ್ರೀಕಂಠಯ್ಯ ಅವರೇ ಕಾರಣ ಅನ್ನೋದನ್ನ ಅವರು ತೀರಿ ಹೋದ ಸಂದರ್ಭದಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯರ್ ಅವ್ರು ಹೇಳ್ತಾರೆ. ಎ ವಿ ರಾಮನಾಥ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇವತ್ತು ಅಂದ್ರೆ ಅವ್ರು ತೀರ್ ಹೋದ್ಮೇಲೆ ಇವತ್ತು ಅವರು ಪರಿಪೂರ್ಣವಾಗಿ ಒಂದು ಋಷಿ ಆದ್ರು ಅನ್ನೋದ್ರ ಬಗ್ಗೆ ಹೀಗೆ ವ್ಯಕ್ತಪಡಿಸ್ತಾರೆ. ಹೀಗೆ ನಿರಂತರವಾಗಿ ನಾವು ಅವರು ಸಕ್ರಿಯವಾಗಿ ಅಂದ್ರೆ 1917 1957 66 ಅವ್ರು ಬದುಕಿರೋವರೆಗೂ ಅವ್ರು ಸಕ್ರಿಯವಾಗಿ ಅಧ್ಯಯನದಲ್ಲಿ ತೊಡಕೊಂಡಿದ್ರು. 1986 ಅವ್ರ ಶತಮಾನೋತ್ಸವ ಸಂದರ್ಭದಲ್ಲಿ ಬಿ ಎಂ ಶ್ರೀ ಪ್ರತಿಷ್ಠಾನದಲ್ಲಿ ಅವ್ರ ಶತಮಾನೋತ್ಸವನ ಆಚರಿಸ್ತಾರೆ. ಆ ಸಂದರ್ಭದಲ್ಲಿ ಹಲವಾರು ವಿದ್ವಾಂಸರು ಲೇಖನಗಳನ್ನ ಅವ್ರ ಬಗ್ಗೆ ಲೇಖನಗಳನ್ನ ಓದಿ ಒಂದು ಸಂಪುಟವಾಗಿ ಅದು ಹೊರಬಂದಿದೆ. ಹೀಗೆ ಇದರೊಂದಿಗೆ ನಾನು ಇವತ್ತಿನ ಕಾರ್ಯಕ್ರಮನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ತುಂಬಾ ಒಳ್ಳೆ ವಿದ್ವಾಂಸರು, ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲಿಕ್ಕಿಲ್ಲ. ಸಮಯಾಭಾವದಿಂದ ಇಲ್ಲಿ ಮುಗಿಸೋಂತ ಸಂದರ್ಭ ಬಂದಿದೆ. ಒಂದಷ್ಟು ಚಿತ್ರಗಳನ್ನ ನಾನು ಹಂಚ್ಕೋತೀನಿ, ಅವ್ರದ್ದೇ ಆಗಿರ್ತಕ್ಕಂಥ ಒಂದಷ್ಟು ಚಿತ್ರಗಳನ್ನ ನಾನು ಇಲ್ಲಿ ಅವ್ರ ಬಗ್ಗೆ ಹಂಚ್ಕೊಳ್ತಾ ಹೋಗ್ತೀನಿ. ತಾಳಿ ನೋಡಿ, ಇದು ಅವ್ರ ಸಂಪೂರ್ಣ ಒಂದು ಕುಟುಂಬದ ಒಂದು ಚಿತ್ರ. ಇಲ್ಲಿ ನೀವು ಅವ್ರ ತಾಯಿ ಶ್ರೀಕಂಠಯ್ಯ ಅವರು, ಅವ್ರ ತಾಯಿ, ಅವರ ಹಿರಿಯ ಮಗ, ಅವ್ರ ಪತ್ನಿ ಕಮಲಮ್ಮ, ಮತ್ತೆ ಕಾಣಿಸ್ತಾ ಇದೆ ಅನ್ಸುತ್ತಲ್ಲ, ಇಲ್ಲ ತಾಳಿ ಕ್ಷಮಿಸಿ, ನೋಡಿ ಇಲ್ಲಿ ಅವ್ರ ಸಂಪೂರ್ಣ ಅವ್ರ ಪರಿವಾರದ ಬಗ್ಗೆ, ಅವ್ರ ಮಕ್ಕಳು, ಅವ್ರು ಹೇಳೋ ಹಾಗೆ ಇಲ್ಲಿ ನೀವು ಇಲ್ಲಿ ನೋಡಬಹುದು. ಅವ್ರ ಮಗ ಇಲ್ಲಿ ಕೆಳಗೆ ಕೂತಿರ್ತಕ್ಕಂತ ಒಂದು ಟೋಪಿ ಹಾಕಿರ್ತಕ್ಕಂತ ರಾಮಚಂದ್ರ ಅವರು, ಇವರು ಬೆಂಗಳೂರಿನಲ್ಲೇ ಇದ್ದಾರೆ ಇವತ್ತು. ಬಹುಶಃ ಅವರು ಈ ಇದನ್ನ ಕೇಳ್ತಾ ಇರಬಹುದು. ಇದು ಅವರ ಒಂದು ಸಂಪೂರ್ಣ ಒಂದು ಕೌಟುಂಬಿಕ ಒಂದು ಚಿತ್ರ. ಇದು ಶ್ರೀಕಂಠಯ್ಯ ಮತ್ತೆ ಅವರ ಪತ್ನಿ ಕಮಲಮ್ಮ ಅವರದು ಒಂದು ಚಿತ್ರ. ಇದು ಅವರಿಗೆ ಕಂಚಿ ಶಂಕರಾಚಾರ್ಯ ಸ್ವಾಮಿಗಳು ಪ್ರಶಸ್ತಿ ಕೊಟ್ಟ ಸಂದರ್ಭದಲ್ಲಿ ಅವ್ರ ಮನೇಲಿ ನೆರೆದಿರ್ತಕ್ಕಂಥ ಹಲವಾರು ಮಹನೀಯರು ಇಲ್ಲಿ ನೀವು ನೋಡಬಹುದು. ಬೆಂಗಳೂರಿನ ಪ್ರಪ್ರಥಮ ಮೇಯರ್ ಆಗಿರ್ತಕ್ಕಂಥ ಪುಟ್ಟಣ್ ಶೆಟ್ಟಿ, ಅವ್ರ ಪಕ್ಕದಲ್ಲಿ ಶ್ಯಾಮರಾವ್ ಅವ್ರು ಎಲ್ಲರೂ, ಎಂ ಶ್ಯಾಮರಾವ್ ಅವರೆಲ್ಲರೂ ಇಲ್ಲಿ ನೆರೆದಿದ್ರು. ಹಾಗೆ ಕಂಚಿ ಮಠದ ಸ್ವಾಮಿಗಳ ರೆಪ್ರೆಸೆಂಟೇಟಿವ್ ಅವರು ಬಂದು ಇವ್ರಿಗೆ ಓದ್ತಾರೆ ಏನ್ ಪ್ರಶಸ್ತಿ ಅಂತ. ಇಲ್ಲಿ ಶ್ರೀಕಂಠಯ್ಯ ಅವ್ರು ಕೂತಿದ್ದಾರೆ, ಅದೊಂದು ಚಿತ್ರ. ಮತ್ತೆ ಅವರ ಹಸ್ತಾಕ್ಷರ ಇರ್ತಕ್ಕಂಥ ಒಂದು ಚಿತ್ರ ಇದು. ಇದು ಸೆಲ್ ಅಂದ್ರೆ ನಾಗ್ಲೇ ಹೇಳಿದೆ, ಇವರು ಸೆಲ್ ಒಬ್ಬ ಆಂಗ್ಲ ಅಧಿಕಾರಿ, ಕ್ಯೂಜೆಎಂ ಕ್ವಾರ್ಟರ್ಲಿ ಜರ್ನಲ್ ಆಫ್ ಮಿಥಿಕ್ ಸೊಸೈಟಿ ಯ ಪತ್ರಿಕೆಯ ಸಂಪಾದಕರಾಗಿದ್ರು. ಅವರಿಗೆ ಬರೆದಿರ್ತಕ್ಕಂಥ ಒಂದು ಪತ್ರ ಇದು.
ಇದು ಶ್ರೀಕಂಠಯ್ಯ ಅವರ ಹಸ್ತಾಕ್ಷರ ಇಲ್ಲಿ ನೋಡಬಹುದು. ಇಪ್ಪತ್ತೆಂಟು ಒಂದು ಮೂವತ್ ಮೂರರಲ್ಲಿ ಇದು ಬರೆದಿರತಕ್ಕಂಥ ಒಂದು ಪತ್ರ. ಶ್ರೀಕಂಠಯ್ಯ ಅವರ ಬಗ್ಗೆ ಚಿತ್ರ ಅನಾವರಣ ಮಾಡಿದಾಗ ಸಿ ವಿ ರಾಮನ್ ಅವರು ಮಿಥಿಕ್ ಸೊಸೈಟಿಗೆ ಬಂದಾಗ ಇದು ಸಿ ವಿ ರಾಮನ್ ಅವರ ಒಂದು ಚಿತ್ರ ಇದು. ಹೀಗೆ ಇದ್ರ ಬಗ್ಗೆ ಅವರು ಒಂದು ಹಲವಾರು ಒಂದಷ್ಟು ಚಿತ್ರಗಳು. ಇದರೊಂದಿಗೆ ಇಲ್ಲಿ ಸಭಿಕರು ಇಲ್ಲಿ ಇವತ್ತು ನೆರೆದಿದ್ದೀರಾ, ತುಂಬಾ ಧನ್ಯವಾದಗಳು. ಈ ಕರ್ನಾಟಕ ಇತಿಹಾಸ ಅಕಾಡೆಮಿ ನನಗೊಂದು ಅವಕಾಶ ಕೊಟ್ಟು ಶ್ರೀಕಂಠಯ್ಯ ಅವರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಅದಕ್ಕೆ ಧನ್ಯವಾದಗಳು. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಡಾಕ್ಟರ್ ದೇವರ ಕೊಂಡಾರೆಡ್ಡಿ ಅವರಿಗೆ, ಹಾಗೆ ಅಲ್ಲಿನ ಹಲವಾರು ಕಾರ್ಯ ನಿರ್ವಹಿಸ್ತಕ್ಕಂತ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಸಂಧ್ಯಾ ಅವರಾಗಿರ್ಬೋದು, ದೇವರಾಜ್ ಸ್ವಾಮಿ ಆಗಿರ್ಬಹುದು, ಎಲ್ಲರಿಗೂ ನಮಸ್ಕರಿಸುತ್ತಾ, ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿರ್ತಕ್ಕಂಥ ಸೀತಾಲಕ್ಷ್ಮಿ ಅವರಿಗೆ, ರೇಣುಕಾ ಸ್ವಾಮಿ ಒಡೆಯವರಿಗೆ ವಂದಿಸುತ್ತಾ ಎಲ್ಲರಿಗೂ ನಮಸ್ಕರಿಸುತ್ತೇನೆ. ಏನಾದ್ರ ಪ್ರಶ್ನೆ ಇದ್ರೆ ತಾವು ಕೇಳಬಹುದು. ಹಾ ಸರ್, ಕೆಲವು ಪ್ರಶ್ನೆಗಳಿದೆ. ಸೊ ಇವತ್ತೊಂದು ಅದ್ಭುತವಾದಂತ ಒಂದು ಉಪನ್ಯಾಸವನ್ನ ನಡೆಸ್ಕೊಟ್ರಿ. ನೀವು ಉಲ್ಲೇಖಿಸಿದ ಹಾಗೆ ಹಾಡು ಮುಟ್ಟದ ಸಪ್ಪಿಲ್ಲ, ಶ್ರೀಕಂಠಯ್ಯನವರು ಮುಟ್ಟದ ವಿಷಯವಿಲ್ಲ ಅನ್ನುವ ಹಾಗೆ ಅವರ ಒಂದು ಟಿಬೆಟ್ ಸಂಸ್ಕೃತಿ, ಹೊಯ್ಸಳ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ಆಗಿರ್ಬೋದು, ಮೈಸೂರಿನ ಇತಿಹಾಸದ ಬಗ್ಗೆ ಆಗಿರ್ಬೋದು, ಹಾಗೆ ಶಂಕರಾಚಾರ್ಯ, ವಿಶ್ವೇಶ್ವರಯ್ಯ, ಹಾಗೆ ಅಶೋಕನ ಕುರಿತು, ಹೀಗೆ ವಿವಿಧ ಕಾಲಘಟ್ಟದ ಬಗ್ಗೆ ಅವರ ಅಧ್ಯಯನಗಳನ್ನ ನೀವು ತಿಳಿಸ್ಕೊಟ್ರಿ. ಅವರ ಒಂದು ಮಲ್ಟಿ ಡಿಸಿಪ್ಲಿನರಿ ಸ್ಟಡೀಸ್ ಇವತ್ತಿನ ಸಂಶೋಧನಾರ್ಥಿಗಳಿಗೆ ಮಾದರಿಯಾಗಿದೆ ಅಂತಾನೆ ಕೂಡ ಹೇಳ್ಬೋದು. ಧನ್ಯವಾದಗಳು ಸರ್, ಒಂದು ಉತ್ತಮವಾದಂತ ಉಪನ್ಯಾಸ ಕೊಟ್ಟಿದ್ದಕ್ಕೆ. ಕೆಲವು ಪ್ರಶ್ನೆಗಳಿದಾವೆ ಸರ್. ಹೇಳಿ ಸರ್. ಗಾಯತ್ರಿ ಜನನ್ ಅವ್ರು ಕೇಳ್ತಾರೆ, ಮೈಸೂರು ತೋದಿ ಏಜಸ್ ಎಂಬ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದು ಸದ್ಯಕ್ಕೆ ಔಟ್ ಆಫ್ ಪ್ರಿಂಟ್ ಆಗಿದೆ. ಅದು ನಮಗೆ ಮಿಥಿಕ್ ಸೊಸೈಟಿನಲ್ಲಿ ನಿಮಗೆ ಅದು ಸಿಗುತ್ತೆ. ಅದು ಸರ್ ಔಟ್ ಆಫ್ ಪ್ರಿಂಟ್. ಮತ್ತೆ ಓಕೆ ಸರ್ ಹೇಳಿ. ಗೋಪಾಲರಾವ್ ಸರ್ ಪ್ರಶ್ನೆ ಇದೆ, ಶ್ರೀಕಂಠಯ್ಯ ಅವರು ರಚಿಸಿರುವ ವಿದ್ಯಾರಣ್ಯರವರನ್ನ ಕುರಿತ ಪುಸ್ತಕ ಇದೆಯಾ, ಇದ್ರೆ ಎಲ್ಲಿ ಸಿಗುತ್ತೆ ಅಂತ. ಅದೇ ಶಂಕರಾಚಾರ್ಯ ಅಂಡ್ ಹಿಸ್ ಮಿಷನ್ ಅಂತ ಇದೆಯಲ್ಲ, ಅದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ವಿದ್ಯಾರಣ್ಯರ ಬಗ್ಗೆ. ಶಂಕರಾಚಾರ್ಯ ಅಂಡ್ ಹಿಸ್ ಮಿಷನ್, ನಮ್ಮ ಎಚ್ ಎಸ್ ಗೋಪಾಲ್ ರಾಯರಿಗೆ ನಮಸ್ಕರಿಸುತ್ತಾ ಹೇಳ್ತಿದ್ದೀನಿ. ನಮಸ್ಕಾರ ಸರ್ ಅವರಿಗೆ. ವಿದ್ಯಾರಣ್ಯ ಶಂಕರಾಚಾರ್ಯ ಅಂಡ್ ಹಿಸ್ ಮಿಷನ್ ಎಂಬ ಅವರು ಮೊದಲು ಲೇಖನ ಸೀರೀಸ್ ಆಫ್ ಲೇಖನ ಬಂತು, ತದನಂತರ ಅದನ್ನೇ ಒಂದು ವಿಭಿನ್ನವಾಗಿ ಒಂದು ಪುಸ್ತಕ ಆಗಿ ಪ್ರಕಟ ಮಾಡಿದ್ರು. ಅದರಲ್ಲಿ ವಿದ್ಯಾರಣ್ಯರ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ವಿದ್ಯಾರಣ್ಯರು ಯಾರು, ವಿದ್ಯಾಶಂಕರ್ ಯಾರು, ಅದ್ರ ಬಗ್ಗೆ, ಮತ್ತೆ ಇಬ್ರು ಮಾಧವರಿದ್ರು, ಕ್ರಿಯಾಶಕ್ತಿ ಮಾಧವ ಅಂತ, ಇದ್ರ ಬಗ್ಗೆ ಎಲ್ಲ ಸ್ಪಷ್ಟವಾಗಿ ಅವ್ರು ಮಾಹಿತಿ ಕೊಡ್ತಾ ಹೋಗ್ತಾರ ಅವ್ರು. ಸರ್ ಗೋಪಾಲ್ ಸರ್ ಇನ್ನೊಂದಿದೆ, ಶ್ರೀಕಂಠಯ್ಯವರ ಲೇಖನಗಳ ಸಂಕಲನ ಮತ್ತು ಅವರ ಎಲ್ಲಾ ಕೃತಿಗಳು ಓದುಗರಿಗೆ ಲಭ್ಯ ಇರುವಂತೆ ಗಮನ ಹರಿಸುವ ಅವಶ್ಯಕತೆ ಇದೆ ಅಂತ ಒಂದು ಸಂದೇಶ ತಿಳಿಸಿದ್ದಾರೆ. ಅವರ ಕುಟುಂಬದವರೇ ಸೇರಿ ಏನ್ ಮಾಡಿದ್ರು, ಒಂದು ಪುಸ್ತಕನ ಐತಿಹಾಸಿಕ ರತ್ನ ಶ್ರೀಕಂಠಯ್ಯ ಅಂತ ಒಂದು ಪುಸ್ತಕ ಒಂದು ಸಂಪುಟ ಹೊರತಂದಿದ್ದಾರೆ. ಅದು ಎಲ್ಲಿ, ಬಹುಶಃ ಅವರು ಅವ್ರ ಮಗ ಅವ್ರ ರಾಮಚಂದ್ರ ಅಂತಿದ್ದಾರೆ ಅವ್ರ ಮಗ, ಅವ್ರಿಗೆ ಎಲ್ಲಿ ಪ್ರಕಟ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರದೇ ಒಂದು ಪಬ್ಲಿಕೇಶನ್ ಅಂತ ಮಾಡ್ಕೊಂಡು ಅದನ್ನ ಪ್ರಕಾರ ಹೊರತಂದಿದ್ದಾರೆ. ಅದು ಮಾರಾಟಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಕೆಲವೊಂದು ಪ್ರಮುಖ ಗ್ರಂಥಾಲಯಗಳಲ್ಲಿ ಅಂದ್ರೆ ಈಗ ICHR ಆಗಿರಬಹುದು, ಮಿಥಿಕ್ ಸೊಸೈಟಿ ಗ್ರಂಥ ಅಂತ ಗ್ರಂಥಾಲಯಗಳಲ್ಲಿ ಆ ಪುಸ್ತಕ ಸಿಗುತ್ತೆ. ಅದು ಅದರಲ್ಲಿ ನಮಗೆ ಅವ್ರ ಎಲ್ಲ ಲೇಖನಗಳ ಬಗ್ಗೆನೂ ಮಾಹಿತಿ ಸಿಗುತ್ತೆ, ಅವ್ರ ಬರಹಗಳ ಬಗ್ಗೆ, ಅವ್ರ ಬಗ್ಗೆ ಆಡಿರ್ತಕ್ಕಂಥ ಮಹನೀಯರಾಗಿರ್ತಕ್ಕಂಥ ನುಡಿಗಳ ಬಗ್ಗೆ ಎಲ್ಲ ಮಾಹಿತಿನೂ ಅದರಲ್ಲಿ ನಮಗೆ ಸಿಗುತ್ತೆ. ಓಕೆ ಸರ್. ಸರ್ ಪ್ರಶ್ನೆಗಳು ಇಷ್ಟೇನೆ. ನಿಮ್ಮ ತಮ್ಮ ಉಪನ್ಯಾಸವನ್ನ ಕುರಿತು ಪಿ ವಿ ಕೆ ಸರ್, ಸ್ಮಿತಾ ರೆಡ್ಡಿ ಮೇಡಮ್, ಹಾಗೆ ಅರುಣಿ ಸರ್ ಅವರು ತುಂಬಾ ಉತ್ತಮವಾದಂತ ಒಂದು ಅಭಿಪ್ರಾಯವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸರ್ ಅರುಣಿ ಸರ್, ನನ್ನ ಪ್ರಶ್ನೆ ಇದೆ. ಶ್ರೀಕಂಠಯ್ಯ ಅವರ ಚರಿತ್ರೆಯ ರಚನೆಗಳನ್ನು ಯಾವ ಸ್ಕೂಲ್ ಆಫ್ ಥಾಟ್ ನಲ್ಲಿ ಕಾಣಬಹುದು? ಅವತ್ತಿನ ಕಾಲಕ್ಕೆ ನಾವು ಸ್ಕೂಲ್ ಆಫ್ ಥಾಟ್ ಅನ್ನೋದು ಅಷ್ಟು ಸ್ಪಷ್ಟವಾಗಿ ಇನ್ನೂ ಇದಾಗಿರ್ಲಿಲ್ಲ. ನಮ್ಗೆ 1950 ನಂತರ ನಾವ್ ಈ ಸ್ಕೂಲ್ ಆಫ್ ಅಂದ್ರೆ ನಾವ್ ಏನ್ ಹೇಳ್ತೀವಿ, ರೈಟಿಸ್ಟ್ ಆಗಿರ್ಬಹುದು, ಲೆಫ್ಟಿಸ್ಟ್ ಆಗಿರ್ಬಹುದು, ಆ ತರದ ಹಿನ್ನೆಲೆನಲ್ಲಿ ಕೇಳ್ತಾ ಇದ್ದಾರೆ ಅನ್ಕೋತೀನಿ ನಾನು. ಆ ಹಿನ್ನೆಲೆನಲ್ಲಿ ಅವತ್ತು ಹೆಚ್ಚಾಗಿ ಏನಂದ್ರೆ ಒಂದು ಕಲೋನಿಯಲ್ ಹಿಸ್ಟ್ರಿ ಅಂತ ಹೇಳ್ತಾ ಇದ್ರು, ಮತ್ತೆ ಇನ್ನೊಂದು ನ್ಯಾಷನಲಿಸ್ಟ್ ಹಿಸ್ಟ್ರಿ ಅಂತ ಇದಿತ್ತು. ಸೊ ಅವ್ರು ಹೆಚ್ಚಾಗಿ ನ್ಯಾಷನಲಿಸ್ಟ್ ಹಿಸ್ಟ್ರಿ ಹಿನ್ನೆಲೆನಲ್ಲಿ ಇತಿಹಾಸನ ಬರೀತಾ ಇದ್ರು.
ನಮಗೆ ಅಮೆರಿಕಾದಲ್ಲಿ ಬಿಹೇವಿಯರಲ್ ಸ್ಕೂಲ್ ಅಂತ ಯಾವಾಗ ಬಂತು ಆ ಸಂದರ್ಭದಲ್ಲಿ ಇತಿಹಾಸನ ರಚನೆ ಮಾಡ್ಲಿಕ್ಕೆ ಈ ಈ ಬೇರೆ ಬೇರೆ ಸ್ಕೂಲ್ ಆಫ್ ಥಾಟ್ಗಳನ್ನ ಅವಲಂಬಿಸ್ತದೆ. ಧನ್ಯವಾದಗಳು ಸರ್. ಇದಿಷ್ಟು ಕೂಡ ಪ್ರಶ್ನೆಗಳು ಸರ್. ಇವತ್ತೊಂದು ಅದ್ಭುತವಾದಂತ ಒಂದು ಉಪನ್ಯಾಸ ನಡೆಸಿಕೊಟ್ಟಿದ್ದಕ್ಕೆ ನಿಮ್ಗೆ ಅಕಾಡೆಮಿ ಪರವಾಗಿ ಮತ್ತೆ ವೈಯಕ್ತಿಕವಾಗಿ ಕೂಡ ಧನ್ಯವಾದಗಳು ಸರ್. ಎಲ್ಲಾ ಇದುವರೆಗೂ ಆಲಿಸಿದಂತ ಎಲ್ಲಾ ಶ್ರೋತೃಗಳಿಗೂ ಕೂಡ ಧನ್ಯವಾದಗಳು. ಮುಂದಿನ ವಾರವು ಕೂಡ ಮತ್ತೊಬ್ಬ ಇತಿಹಾಸಕಾರರನ್ನ ಕುರಿತು ಉಪನ್ಯಾಸ ಇರುತ್ತೆ. ನಿಮ್ಗೆ ಫೇಸ್ಬುಕ್ ಮತ್ತೆ ವಾಟ್ಸ್ಆಪ್ ಮೂಲಕ ನಿಮ್ಗೆ ಆ ವಿಷಯಗಳನ್ನ ತಿಳಿಸಲಾಗುತ್ತೆ. ಇದೀಗ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಧನ್ಯವಾದಗಳು. ನಮಸ್ಕಾರ. ಸರಿ.